ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕು ಎಂದಾಸ್ ರಳ್ಳಿಯಲ್ಲಿ ಕಿಮ್ಮತ್ತಿನ ಹಣ ನೀಡಿದ್ದರೂ ಸಹ ಅರ್ಧ ಶತಮಾನ ಕಳೆದರೂ ನಿವೇಶನ ಹಂಚಿಕೆಯಾಗಿಲ್ಲ. ಮೂಲಭೂತ ಸೌಕರ್ಯವಿಲ್ಲದೆ ಜೀವಿಸುತ್ತಿರುವ ಗೊಲ್ಲರಹಟ್ಟಿ ಕುಟುಂಬಗಳು. ಸ್ನಾನಗೃಹವಿಲ್ಲದೆ ರಸ್ತೆಯನ್ನೇ ಬಚ್ಚಲು ಮಾಡಿಕೊಂಡ ಕುಟುಂಬಗಳು. ಗೊಲ್ಲರ ಕುಟುಂಬಗಳು ಶೌಚಾಲಯಕ್ಕೆ ಬಯಲನ್ನೇ ಆಶ್ರಯಿಸಿವೆ. ಆದರೂ ಇದು ಬಯಲು ಮುಕ್ತ ಶೌಚಾಲಯ ಪಂಚಾಯಿತಿ. ಕಾಸ್ಕೋಬೇಕು. ಹೆಣ್ಮಕ್ಳು ಹೊರಗಡೆ ಇದ್ದರು ಕೂಡ ಇಲ್ಲೇ ಸ್ನಾನ ಮಾಡ್ಕೋಬೇಕು. ಬಾದಿ ಇಕ್ಕಟ್ಟು ಅಂದ್ರೆ ಇಕ್ಕಟ್ಟು, ಜಾಸ್ತಿ ಜಾಗ ಇಲ್ಲ. ಸ್ವಲ್ಪ ಒಂದು ಅಡಿ ಕೂಡ ಎಕ್ಸ್ಟ್ರಾ ಇಲ್ಲ. ಎಲ್ಲ ಇದರೊಳಗೆ ಮಾಡ್ಕೋಬೇಕು. ನೀರು ಕಾಸ್ಕೋಬೋದು, ಸ್ನಾನ ಮಾಡ್ಕೋಬೋದು, ಎಲ್ಲ ಇಲ್ಲೇ ಮಾಡ್ಬೇಕು. ಒಂದೇ ಕೊಠಡಿಯಲ್ಲಿ 10ಕ್ಕೂ ಹೆಚ್ಚು ಸದಸ್ಯರು ವಾಸ. ಬಿದ್ದು ಹೋಗಿರುವ ಗುಡಿಸಿಲಿನಲ್ಲೇ ವಾಸಿಸುತ್ತಾರೆ ಇವರು. ಅರ್ಧ ಶತಮಾನ ಕಳೆದರೂ ಸಹ ಕಿಮ್ಮತ್ತಿನ ಹಣ ಕಟ್ಟಿರುವ ಕುಟುಂಬಗಳಿಗೆ ನಿವೇಶನ ಕೊಡಿಸಲು ವಿಫಲವಾದ ಅಧಿಕಾರಿಗಳು. ಶಿರಾ ತಾಲೂಕು ಮದ್ಲೂರು ಗ್ರಾಮ ಪಂಚಾಯತಿಗೆ ಸೇರಿದ ಯಮದಾಸರಹಳ್ಳಿಯಲ್ಲಿ 100ಕ್ಕೂ ಹೆಚ್ಚು ಗೊಲ್ಲ ಜನಾಂಗಕ್ಕೆ ಸೇರಿದ ಕುಟುಂಬಗಳು ಮೂಲಭೂತ ಸೌಕರ್ಯವಿಲ್ಲದೆ ಜೀವಿಸುತ್ತಿದ್ದರೂ ಸಹ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಇವರ ಬದುಕು ಹಸನು ಮಾಡಲು ಮುಂದಾಗದೇ ಇರುವುದು ವಿಪರ್ಯಾಸವೇ ಸರಿ. ಒಂದು ಸಣ್ಣ ಮನೆಯಲ್ಲಿ 10 ಜನಕ್ಕೂ ಹೆಚ್ಚು ಜನರು ವಾಸವಿದ್ದರೂ ಅವರಿಗೆ ಬಚ್ಚಲಾಗಲಿ ಶೌಚಾಲಯವಾಗಲಿ ಇಲ್ಲದೆ ಬಯಲನ್ನೇ ಆಶ್ರಯಿಸುತ್ತಿರುವುದು ನೋಡಿಯೂ ನೋಡದೇ ಇರುವಂತೆ ಜಾಣ ಕುರುಡುತನ ಪ್ರದರ್ಶಿಸುತ್ತಿರುವುದು ಯಾವ ಪುರುಷಾರ್ಥಕ್ಕಾಗಿಯೋ ಆ ದೇವರೇ ಬಲ್ಲ. 28 ಫಲಾನುಭವಿಗಳ ಪೈಕಿ ಒಬ್ಬ ಫಲಾನುಭವಿ ನೀಡುತ್ತಿರುವ ಕಿರುಕುಳದಿಂದ ಉಳಿದ ಫಲಾನುಭವಿಗಳು ತೊಂದರೆ ಅನುಭವಿಸುವಂತಾಗಿದೆ ಎಂಬುದು ಗ್ರಾಮಸ್ಥರ ದೂರು. ಶಿರಾ ತಹಶೀಲ್ದಾರ್, ತಾಲೂಕ್ ಪಂಚಾಯತ್ ಇಒ, ಗ್ರಾಮ ಪಂಚಾಯತಿ ಪಿಡಿಒ ಅಧ್ಯಕ್ಷ ಹಾಗೂ ಸದಸ್ಯರ ಸಭೆ ಕರೆದು ಎಲ್ಲರ ಮನ ಒಲಿಸಿ ಸಮಸ್ಯೆಯನ್ನು ಬಗೆಹರಿಸುವುದಕ್ಕೆ ಮುಂದಾಗಬೇಕಾಗಿದೆ. ಉಳಿದ 50ಕ್ಕೂ ಹೆಚ್ಚು ಕುಟುಂಬಗಳಿಗೆ ಸರ್ಕಾರಿ ಜಮೀನಿನಲ್ಲಿ ನಿವೇಶನಗಳನ್ನು ನಿರ್ಮಿಸಿಕೊಟ್ಟರೆ ಮಾತ್ರ ಇವರ ಬದುಕು ಹಸನಾಗುತ್ತದೆ. ಶಿರಾ ಶಾಸಕ ಬಿ ಸತ್ಯನಾರಾಯಣ್ ಹಾಗೂ ಎಂಪಿ ನಾರಾಯಣಸ್ವಾಮಿ ಎ ಅವರು ಮುಂದಾಳತ್ವ ವಹಿಸಿಕೊಂಡು ಇವರ ಸಮಸ್ಯೆ ಬಗೆಹರಿಸಿದರೆ ಮಾತ್ರ ನಾವು ವರದಿ ಮಾಡಿದ್ದಕ್ಕೆ ಸಾರ್ಥಕವಾಗುತ್ತದೆ. ಎಷ್ಟು ಜನ ವಾಸ ಮಾಡ್ತಾ ಇದ್ದಾರೆ? 10 ಜನ ಮಕ್ಕಳು ನಮ್ದಿರೋದು, 6 ಜನ ಹೆಣ್ಣು ಮಕ್ಕಳು, 4 ಎಲ್ಲರೂ ಇದೇ ಮನೆಯಲ್ಲ? ಇದೇ ಮನೆಯಲ್ಲ ಸರ್. ನಾವೊಂದಿಬ್ರಾಳು. ಆವಾಗ ನಮಗೆ ಜಾಗ ಇಲ್ದಾನೆ ನಮ್ಮ ಅಪ್ಪಳು ಇಷ್ಟೇ ಇದು ಮಾಡಿದ್ರು. ನಮ್ಮ ತಂದೆ ಹೆಸರು ದಾಸಪ್ಪ, ಅವರೇ ತಗೊಂಡಿದ್ದು. ನಾವೇ ಎಷ್ಟು ಕಟ್ಟಿದ್ರು? ನಾವು 400 ರೂಪಾಯಿ ಕಟ್ಟಿದ್ರು ಸರ್. ನಾವು ಅಲ್ಲೇ ಬುದ್ಧಿ ಬಂದಿತ್ತು ನಮ್ಮ ಜನ ನೆಪ್ಪು. ಆವಾಗ 38 ಜನ ಒಡ್ರು ಬಂದಿದ್ರು ಆ ಬಾವಿ ತೆಗಿಯಕ್ಕಂತಾನೆ. ಆ ಬಾವಿ ಹೇಳಿದಾಗ ಕಿತ್ತು ಎಲ್ಲ ಪರಾಟ ಮಾಡಿ ಆವಾಗ ಅವ್ರನ್ನೆಲ್ಲ ಹಿಮ್ಮಾಡಿಸಿ ಇದು ಮಾಡಿ ಎಲ್ಲನ ಅವಾಗ ಇದು ಮಾಡಿ ದುಡ್ಡು ಕಟ್ಟಿ ಸಂದಾವನ ಮಾಡಿ ಎಲ್ಲ ಇದು ಮಾಡಿದ್ವಿ ಸರ್. ಮತ್ತೆ ಯಾಕೆ ಸೈಟ್ ಕೊಡಲಿಲ್ಲ? ಯಾಕಂದ್ರೆ ಒಬ್ರಿಗೊಬ್ರು ಹಿಂಗೆ ಕಿತಾಪತಿ ಬಂದ್ಬಿಟ್ಟು ಒಬ್ರಿಗೊಬ್ರು ನನಗೆ ಬರಬೇಕು ಇದು ನಂದು, ನಮ್ಮಪ್ಪ ಇದು ಮಾಡಿದ್ದು, ಇದು ಯಾರಿಗೂ ಇಲ್ಲ ಅಂತಂದು ಇದೊಂದು ಹುಡುಗಿ ಮೇಲೆ ಇದು ಮಾಡಿದೆ. ಇಲ್ಲ ಸರ್, ಮತ್ತೆ ಸ್ನಾನ ಇಲ್ಲ, ಬಯಪ್ರವಾಸಕ್ಕೆ ಹೋದಾಗ ಸರ್ ಹೊರಗಡೆ 10 ಜನ ಮಕ್ಕಳೂ ಎಲ್ಲ ಹೊರಗಡೆ ಅಲ್ಲಿ ಹೋಗಿ ಸ್ನಾನ ಮಾಡ್ಕೋಬೇಕು ಬರಬೇಕು. ಇಲ್ಲಿ ಏನೂ ಇಲ್ಲಿ ಕಿಸ್ಕೊಂಡು ನಮ್ಮ ಜಾಗ ಅಲ್ಲಿ ಎತ್ತಬೇಕಾದ್ರೆ ಎಲ್ಲಿ ಬೇಕಾದರೂ ಅಲ್ಲಿ ಗಿಡಗಳಲ್ಲಿ ಮರದಡಲ್ಲಿ ಇದು ಮಾಡ್ಕೊಂಡು ಮೈ ತೊಳ್ಕೊಂಬೋದು ಬರೋದು ಮಾಡ್ತಾ ಇದ್ದೀವಿ ಸರ್. ಟಾಯ್ಲೆಟ್ ಕಟ್ಸ್ಕೊಟ್ಟಿಲ್ಲ ಯಾರನ್ನ? ಇಲ್ಲ ಸರ್, ಯಾರು ಕೊಟ್ಟಲ್ಲ ಜಾಗ ಇಲ್ಲ. ಶೌಚಾಲಯ ಎಲ್ಲ ಹೊರಗಡೆ ಮಕ್ಕಳು ಮರಿ ಮನೆ ಕಮಕ್ಕಿದೆ. ಶೌಚಾಲಯ ಎಲ್ಲ ಹೊರಗಡೆ ಮಕ್ಕಳು ಅಲ್ಲಿ ಮಾತಾಡಲಿಲ್ಲ.
ಇದುವರೆಗೂ ಸೈಟ್ ಯಾಕೆ ಕೊಟ್ಟಿಲ್ಲ ಕೇಳಿಲ್ವ? ಇಲ್ಲ, ನಿಮ್ಮ ಮಾವನವ್ರ ತಲೆಮಾರು, ಅವ್ರು ನಿಮ್ಮ ಮಾವನವ್ರು ತಗೊಂಡಿದ್ದ ಸೈಟ್ ಇದುವರೆಗೂ ನಿಮಗೂ ಸಿಕ್ಕಿಲ್ಲ, ನಿಮ್ಮ ಮಕ್ಳಿಗೂ ಸಿಗ್ತಾ ಇಲ್ಲ ಅಂದ್ರೆ ಆಲೆ 50 ವರ್ಷ ಆದ್ರೆ ಇನ್ನು ಅದ್ರ ಬಗ್ಗೆ ಯಾರು ಗಮನ ಯಾರು ಗಮನ ಹಾಕಿಲ್ಲ, ಯಾರು ತಲೆ ಕೊಟ್ಟಿಲ್ಲ. ನಮ್ಗೆ ಜಾಗದ ವನ್ಯಾಸ ಮಾಡ್ತಾರೆ. ಅಲ್ಲಿ ವಾಸ ಇದ್ದಾನೆ ಸರ್? ವಾಸ ಇಲ್ಲ ಸರ್, ನಮ್ದೇನೆ ವಾಸ ಇಲ್ಲ. ಜಾಗ ನೋಡ್ತಾ ಇದ್ವಿ, ಜಾಗ ಇಲ್ಲ ಸರ್. ಏನ್ ಗಂಡ್ಮಕ್ಳು ಅವನಿಗೆ ಜಾಗ ಇಲ್ಲದಕ್ಕೋಸ್ಕರ ಒದ್ದಾಡ್ತಾ ಇದ್ದೀವಿ. ಜಾಗ ಕೊಟ್ಟಿದೆ ಅಂದ್ರೆ ಪಚೀತಿ ಮಾಡ್ಕೊಂಡು ಹೊಡೆದಾಟ ಗಲಾಟೆ ಬರ್ತಾರೆ ಅಂತ ನಾವು ಸುಮ್ಮನೆ ಆಗ್ಬಿಟ್ಟಿದ್ವಿ. ನಾಲ್ಕು ಜನ ಗಂಡು ಮಕ್ಕಳು, ನಾಲ್ಕು ಜನ ಸೊಸೆಯರು ಬಂದವ್ರಿ, ಅವ್ರ ಮಕ್ಕಳು ನಾಲ್ಕು ಗಂಡು ಮಕ್ಕಳು. ನೀರು ಹೊಯ್ಕಮ್ಮ ಕೈಮೇಲೆ ಇದಿಲ್ಲ, ಮಕ್ಕಳು ತಿಕ್ಕ ತಳಿಯೋಕ್ಕಿಲ್ಲ, ಒಣಗ್ಲು ಹಾಕ್ಯಮಕ್ಕಿಲ್ಲ ಸ್ವಾಮಿ. ಅವಾಗ ಮನೆ ಸೈಟ್ ಕೊಡ್ತೀವಿ ಅಂತ ಹೇಳಿ ನಮ್ಮ ಯಜಮಾನರು ತೀರೋಗ್ಬಿಟ್ಟು ನಮ್ಮ ಈ ಮನೆ ಕಟ್ಕೊಂಬಕ್ಕೆ ಎತ್ತಂಗಿಲ್ಲ ಸ್ವಾಮಿ. ಈಗ ಇದ್ರಾಗ ಅಡ್ಡಾಡ್ಕೊಂಡು ನಾಲ್ಕು ಮಕ್ಕಳು, ನಾಲ್ಕು ಗಂಡು ಮಕ್ಕಳಿಂದ ಮಕ್ಕಳು ಅವರು, ಅವ್ರಿಗೆ ಚಿಕ್ಕ ತೊಳ್ಕೊಂಬಾಗಿಲ್ಲ, ನೀರು ಹೊಯ್ಕೊಂಬಕ್ಕೆ ಬೈಲಕ್ಕೆ ಹೋಗಿ ಒಟ್ಕೊಳಗೆ ಹೊಯ್ಕೊಂಬರ್ ಸ್ವಾಮಿ. ಎತ್ತಂಗಿಲ್ಲ ನಮಗೆ, ಜಾಗ ಇದ್ರೆ ಹೆಂಗ ಮಾಡ್ಕೊಂಬೇಕು. ಚರಂಡಿ ಎಲ್ಲ ಇಲ್ಲ ಇಲ್ಲಿ, ಕೊಚ್ಚೆ ಮತ್ತೆ ಸೊಳ್ಳೆಗಳು ಕಾಯಿಲೆಗಳು ಎಲ್ಲ ಬರುತ್ತೆ. ಯಾಕಂದ್ರೆ ಜಾಗ ಇಲ್ಲದಕ್ಕೋಸ್ಕರ ಏನ್ ಮಾಡ್ತಾರೆ ಸರ್? ಎಲ್ಲ ಬಂದು ಇರ್ಲಿಕ್ಕೆ ಹೋಯ್ತಾರೆ, ಎಲ್ಲ ಕೊಚ್ಚಾಕ್ರೆ ನಾವು ಸೊಳ್ಳೆ ಪೊಳ್ಳೆ ಕಡಿಸ್ಕೊಂಡು ಜನ ಅನೇಕ ಜನ ಕಾಲಿಬು ಸಾಯ್ತಾ ಇದ್ದಾರೆ. ಏನು ನೀವೇನು ಗ್ರಾಮ ಪಂಚಾಯತ್ಗೆ ಹೇಳಿಲ್ಲ? ನಾವು ಗ್ರಾಮ ಪಂಚಾಯತ್ಗೆ ಹೇಳ್ತಾ ಇದ್ದೀವಿ ಸರ್, ಅವ್ರನ್ನ ಏನು ಮಾಡ್ತಾರೆ ಸರ್? ಜಾಗ ಇಲ್ಲದ ಜಾಗ ಕೊಟ್ಟಿರ್ತಾರೆ ಅವ್ರು ಮಾಡೋದು, ಇಂಥದಾಗಲ್ಲ ಅವ್ರನ್ನ ಏನು ಮಾಡ್ತಾರೆ? ಬಂದು ಸರ್ಕಾರದಿಂದ ಕಿಮ್ಮತ್ ಕಟ್ಟಿ ಜಾಗ ತೊಗೊಂಡಿದ್ದ ನಿಮ್ಮ ನಮ್ಮಪ್ಪರು ತಗೊಂಡಿದ್ರು. ಮತ್ತೆ ಇದುವರೆಗೂ ಯಾರು ಇದುವರೆಗೂ ಅಲ್ಲೂ ಹೋರಾಡಿವಿ ಮೊದಲನ ಬರೀ ತರಲೆ ಮಾಡ್ತಾರೆ ಅಷ್ಟೇ, ಇದುವರೆಗೂ ಬಗೆಹರಿದಿಲ್ಲ. ಬಗೆಹರಿದಿಲ್ಲ. ಎಷ್ಟು ವರ್ಷ ಆಯ್ತು ಅಲ್ಲಿ? ಒಂದು 60 ವರ್ಷದಿಂದ ಈಸಿಕೆ ಸರ್. ಮತ್ತೆ ಈಗ ಶೌಚಾಲಯ ಎಲ್ಲ ಹೇಗಪ್ಪ? ನೀವು ಶೌಚಾಲಯ ಅಲ್ಲಿ ಹೊರಗಡೆ ಸೈಟ್ ಕೊಟ್ಟರೆ ಮಾಡ್ಕೊಂತಾರೆ ಜನ ಇಂಥದಾಗೆಲ್ಲ ಹೆಂಗ್ ಮಾಡ್ತಾರೆ ಸರ್? ಸೌಕರ್ಯ ಅವ್ರಿಗೆ ತಾನೇ ಹೆಂಗ್ ಕೇಳ, ನಾವು ತಾನೇ ಹೆಂಗ್ ಕೇಳಕ್ಕಾಗತ್ತೆ? ಜಾಲೆ 2-3 ವರ್ಷ ಆಯ್ತು. 2 ವರ್ಷ ಆಯ್ತು ಸರ್. ಮತ್ತೆ ಇಲ್ಲೇ ವಾಸ ಮಾಡ್ತೀವಿ. ಏನ್ ಮಾಡ್ತಿ ಅಲ್ಲಿ ಗೊತ್ತ? ಈಗ ನಿಮ್ದು ಸೈಟ್ ಇದೆಯಾ ನಮ್ಮಲ್ಲಿ? ನಮ್ದು ಮತ್ತೆ ಇದುವರೆಗೂ ಯಾರು ಕೊಟ್ಟಿಲ್ಲ? ಈಗ ದುಡ್ಡು 400 ರೂಪಾಯಿ ಕಟ್ಬಿಟ್ಟಿದ್ವಿ ಅವಾಗ, ಈಗ 50 ವರ್ಷ ಆಗ್ತಾ ಬಂದೈತಿ. ಅದಕ್ಕೆ ಇವತ್ತಿನವರೆಗೆ ಕೊಡದೆ ಇದು ಎಲ್ಲ ಬಿದ್ದು ಹೋಯ್ತು. ಸೈಟ್ ಇಲ್ಲ ಇಲ್ಲದಕ್ಕಾಗಿ ಕಟ್ಟಿಲ್ಲ ಸರ್. ಈಗ ಕಟ್ಟಕ್ಕೂ ಆಗ್ತಾ ಇಲ್ಲ, ಕಟ್ಟಕ್ಕೂ ಆಗ್ತಾ ಇಲ್ಲ. ಸೈಟು ಇಲ್ಲ, ಇಲ್ಲಿ ಕಟ್ಟಕ್ಕೂ ಆಗ್ತಾ ಇಲ್ಲ ಸರ್. ಕಟ್ಟಕ್ಕೆ ಇಕ್ಕಟ್ಟಿ ಜಾಗ ಏನು ಇದು ಮಾಡಣಿ ಅಂತ ಇದು ಮಾಡ್ತಾ ಇದ್ದೀವಿ ಸರ್. ಎಷ್ಟ್ ಜನ ಮಕ್ಕಳು ಇವ್ರಿಗೆ? ಆರ್ ಜನ ಇರೋದ್ ಇಲ್ಲ, ಏನು ಗತಿ ಇಲ್ಲದ ಇಲ್ಲೇ ಒದ್ದಾಡ್ತಾ ಇದಾರೆ. ಹಿಂಗೆ ಗಂಟ್ರ ಮನೆ ಪಂಡ್ರ ಮನೆಗೆ ಹಿಂಗ್ ಒದ್ದಾಡ್ತಾ ಇದ್ವಿ. ಸರಿ, ಸರಿ ಹೇಳಿ ಯಜಮಾನ್ ಸರ್. ಜಾಗ ಇಲ್ಲದಕ್ಕೋಸ್ಕರ ನೆಂಟ್ರ ಮನೆ ಇಲ್ಲಿ ವಾಸ ಇದೆ, ಅಡಿಗೆ ಗಡಿಗೆ ಮಾಡಿಲ್ಲ, ಅಲ್ಲೇ ಅಡಿಗೆ ಮಾಡ್ಕೊಂಡ್ ಈ ಕಡೆ ಎಲ್ಲ ಬಿದ್ದು ಐತೆ. ಇನ್ನು ಅದೊಂದು ಜಾಗ ಆಗ್ಬಿಟ್ರೆ ಇವ್ರದ್ದು ಜಾಗ ಇದೆಯಾ ಅಲ್ಲಿ? 28 ಸೆಂಟ್ ಇವ್ರ ಮಾವರ್ದ ಯಾರ್ದ ಮಾವರ್ ಎಲ್ಲ ನೋಡಿ ಸರ್? ಎಲ್ಲ ಸಣ್ಣ ಸರ್ ಸಾಯಿದ್ರೆ ನೋಡಿ ಸರ್, ಇಲ್ಲಿ ಕಡ್ಡಿ ಕಸ ಇದೇ ಬಚ್ಚಪ್ಪ ಇಲ್ಲಿ. ಈಗ ಇದು ಮನೆ, ವಾಸದ ಮನೆ. ಈಗ ಇದು ಇವರು ನಮ್ಮ ದೊಡ್ಡಪ್ಪ ಆಗ್ಬೇಕು, ಬೀಗ ಹಾಕೊಂಡು ಕುರಿಂದ ಹೋಗ್ಯಾವ್ರಿ, ಕುರಿ ವಲಸೆ ಹೋಗಿರ್ತೆ. ನೀವು ಹೇಳ್ಕೊಂಡು ನೋಡಿ ಸರ್, ಜಾಗ ಇಲ್ಲಕ್ಕೆ ಎಲ್ಲ ಸೊಲ್ಲು. ಈಗ ಇಲ್ಲೊಂದು ಬಚ್ಚನೆ ಮಾಡ್ಕೊಂಡಿದ್ವಿ,
ಇದನ್ನ ಅವರು ಅಪ್ಪುರಿಯಿಂದ ಹೋಗಿರುತ್ತೆ, ಇಲ್ಲೆಲ್ಲ ತುಂಡು ತುಡಿ ಹಾಕೊಂಡಿದ್ದೀನಿ. ಇದು ಮಾಡ್ಕೊಂಡು ಹೀರಾಣಮ್ಮ ಸರ್ ಎಲ್ಲಿ ವಾಸ ಇರೋದ? ನಮ್ಮದು ಇಲ್ಲೇ ವಾಸ ಇರೋದು, ಇದೇ ಮನೆ. ಎಷ್ಟು ವರ್ಷದಿಂದ ಇದೆ? ನಾವು ಸುಮಾರು ನಮ್ಮ ತಾತನ ಕಾಲದಾಗಂಟು ಇದ್ದೀವಿ ನಾವು. ಎಲ್ಲ ಬಿದ್ದೋಗಂಗಿದೆ ಎಲ್ಲ ಬಿದ್ದು ಆಯ್ತು ಅಂದ್ರೆ ಏನು ಮಾಡಿ ಸರ್? ಜಾಗ ಇಲ್ಲ, ನಾವು ಮೂವರು ಅಣ್ಣ ತಮ್ಮಗಳು. ಅಲ್ಲಿ 24ನೇ ಸೈಟ್ ನಮ್ಮದೇನೆ, ಇಪ್ಪತ್ನಾಲ್ಕನೇ ಸೈಟ್ ನಮ್ಮದೇ ಸರ್. ಹಾಗೆ ಹೋಗ್ತಾ ಇರೋ ಒಂದು ಸೈಟ್ಗೋಸ್ಕರ 27 ಜನಕ್ಕೂ ತೊಂದರೆ ಮಾಡ್ತಾಯಿದ್ರಿ. ಹಾಗೆ ನಮ್ಮ ಅಪ್ಪ ಮಾಡಿದ್ದ, ನಮ್ಮ ತಾತ ಮಾಡಿದ್ದ, ಮುತ್ತಾತ ಮಾಡಿದ್ದ, ಬರೇ ಇವನ್ನ ಹೇಳ್ಕೊಂಡು ಹೋಗ್ತಾರೆ. ನಾವು ಬರೇ ಇದ್ದೇನೆ ನೋಡಿ ಸರ್. ಇದೆಲ್ಲ ನಿಮ್ಮ ಅಪ್ಪರೋ ನಿಮ್ಮ ತಾತಾರೋ ಕಟ್ಟಿದ್ದ ಅಮೌಂಟ್? ಅದು ನಮ್ಮ ತಾತಾರೇ ಸರ್ ಕಟ್ಟಿರೋದು. ಅದು 24ನೇ ಸೈಟಿಗೆ ನಿಮ್ಮ ತಾತ ನಿಮ್ಮ ಮೊಮ್ಮಗ ಆದರೂ ಇನ್ನೂ ಸಿಕ್ಕಿಲ್ಲ. ಇನ್ನೇ ಸಿಕ್ಕಿಲ್ಲ ಸರ್ ನಮಗೆ. ನಾವು ಮೂವರು ಅಣ್ಣ ತಮ್ಮಗಳು ನೋಡಿ ಸರ್. ಇಲ್ಲಿ ಆ ಹಗ್ಗ ಲಾಭ ಇಲ್ಲಿ ಪಕ್ಕದ ಕಸ ಕಡ್ಡಿ ಎಲ್ಲ ತಂದು ಎಸೆಯೋದು, ಮಕ್ಕಳು ಉಚ್ಚ ಹೋಯ್ಕೊಂಬೋದು, ಜೋತ್ಕೊಂಬೋದು, ಎಲ್ಲ ಎಲ್ಲಿ ಅಡ್ಡಿ ಮಾಡಕತ್ತೆ ಸರ್ ಕೋಳಿ ನಾಯಿಗಳೆಲ್ಲ ನೋಡಿ ಸರ್. ಜೋತ್ರು ಆವ ಒಂದು 4-5 ಆವ ಇದೆ. ಸ್ನಾನಕ್ಕೆ ಏನು ಮಾಡ್ತೀರಪ್ಪ? ಸ್ನಾನಗಳು ಸರ್ ಆ ಕಡೆ ಬಜ್ಜಿ ಕೈ ಕಟ್ಕೊಂಡು ಇದು ಮಾಡ್ಕೊಂಡಿದ್ದೀನಿ. ಆ ಶೌಚಾಲಯನೂ ಇಲ್ಲ, ಜಾಗ ಬೇಡ ಸರ್. ನಮ್ದಿರೋದೇ ಇಲ್ಲಿ 15 ಇದೆ. ಏನು ಮಾಡೋಣ ಸರ್ ನಾವು? ಅದ್ರಿಗೆ ನೋಡಿ ಸರ್, ಇದ್ರ ಇರೋಕ್ಕೆ ವಾಸ ಇರೋಕ್ಕೆ ಕಷ್ಟ ಆಗಿ ಹೋಗುತ್ತೆ. ಹಂಗೋಸ್ಕರ ಇದೊಂದು ಏನಾದ್ರು ಮಾಡಿ ನಮಗೆ ಸೈಟಿಂಗ್ ಮಾಡಿಸ್ಕೊಂಡು ಕೊಟ್ಬಿಟ್ರೆ ಒಂದು ಸರ್ಕಾರದಿಂದ ಮನೆ ಬರ್ತವೆ, ಶೌಚಾಲಯ ಬರ್ತವೆ, ಇವತ್ತು ಎಲ್ಲ ಮಾಡ್ಕೊಂಡು ಫ್ರೀಯಾಗಿ ಹೋಗಿ ಹೊರಗಡೆ ಸೇರ್ಕೊಂತ ನೆಮ್ಮದಿ ಆಗುತ್ತೆ ಸರ್. ಅಷ್ಟೊಂದು ಮಾಡಿಕೊಟ್ಟು ನೀವು ಅದೊಂದು ಪುಣ್ಯ ಕಟ್ಕೊಳ್ಳಿ ಸರ್. ಮನೆ ಇಲ್ಲ ಸೊನ್ನೆ, ತಾಯಿ ತಂದೆ ಎಲ್ಲ ತೀರೋಗ್ಯವ್ರೆ, ಮಗಳು ತಮ್ಮ ಎಲ್ಲ ತೀರೋಗ್ಯವ್ರೆ, ಎರಡು ಮಕ್ಕಳು ಮಾತ್ರ ಸಣ್ಣ ಹೋಯ್ದವೆ ಸರ್. ಮನೆ ಹಾಕಿಸ್ಕೊಟ್ಬಿಡ್ಬೇಕು ದಯವಿಟ್ಟು. ಚಂಚಣ್ಣ ಎಲ್ಲಿ ವಾಸ? ದಾಸರಳ್ಳಿ. ಎಷ್ಟು ವರ್ಷದಿಂದ? 50-60 ವರ್ಷ. ಈಗ ಸೈಟ್ ತಗೊಂಡಿದ್ದು ನಿಮ್ಮ ತಂದೆಯವರ? ತಂದೆಯವರು, ನಮ್ಮಪ್ಪ ಅವರು. ಎಷ್ಟು ಕಿಮ್ಮತ್ ಕಟ್ಟಿದ್ರು? 400 ರೂಪಾಯಿ. ಯಾಕೆ ಇದುವರೆಗೂ ಯಾರು ತೆರವುಗೊಳಿಸಲ್ಲ? ಅಲ್ಲಲ್ಲ, ಇದುವರೆಗೂ ಯಾರು ಕೇಳ, ಒಬ್ರೇ ಒಬ್ರು ಪ್ರಾಬ್ಲಮ್ ಕೊಡ್ತಾ ಇದಾರೆ. ಎಂಎಲ್ಎ ಬಂದು ತೆರವು ಇದು ಮಾಡಿ ತಿಳಿಸಿದ್ವಿ, ಅವರು ಬರಲಿಲ್ಲ. ಜಯಚಂದ್ರಿಗೆ ಹೇಳಿದ್ವಿ, ಅವರು ಕೇಳೋಕೆ ಹಾಕೊಂಡಿಲ್ಲ. ಈ ಮಂಡಳಿನವರು ಕೇಳೋಕೆ ಹಾಕೊಂಡಿಲ್ಲ. ಅದೇ ಜನಕ್ಕೆ ನಾವು ಮಾಡೋನು ಬರೀ ಬರೋದು, ಒಬ್ಬರು ಅವ್ರು ಅಡ್ಡ ಮಾಡೋದು, ಅವ್ರದೇ ಹೋಗೋದು ಕಿತ್ಕೊಂಡು ಇವೆಲ್ಲ ನಡೀತಾರೆ. ರಾಜ್ಯಾಂತರ ನಡೀತಾ ಇದೆ. 27 ಜನ ಒಂದಾಗಿ ಒಬ್ರಿಗೆ ಏನೋ ಕನ್ವಿನ್ಸ್ ಮಾಡಿ ಏನೋ ಒಂದು ಮಾಡ್ಬೋದಾಗಿತ್ತಲ್ಲ. ಇಷ್ಟು 50 ವರ್ಷ ಅವರು ಬಂದು ಕೆಲವು ಅವರು ನಾವು ಮಾತಾಡ್ಕೊಂಡು ಒಂದು ತೀರ್ಮಾನ ಮಾಡ್ಕೊಂಡು ಬಂದ್ರು ಅಲ್ಲಿಗೂ ಆಗಿಲ್ಲ. ಏನ್ ತೊಂದರೆ ಅಪ್ಪ ನಮ್ಗೇನ್ ಗೊತ್ತು ಸ್ವಾಮಿ? ತೊಂದರೆ ಅಂದ್ರೆ 28 ಜನಕ್ಕೆ ಐತದ ಸೈಟು, ಅವ್ರಿಗೂ ಐತೆ, ತೊಂದರೆ ಮಾಡೋರ್ಗೂ ಐತೆ ಸೈಟು. ಅವ್ರಿಗೆಲ್ಲ ಅಂತ ಹೇಳಲ್ಲ, ಅವ್ರ ಅಪ್ಪನಿಗೋಸ್ಕರ ತೊಂದರೆ ಮಾಡೋರು ಏನ್ ಹೇಳ್ತಾರೆ? ನಮ್ಮಅಪ್ಪರೇ ಕಿಮ್ಮತ್ ಕಟ್ಟಿದ್ರು 450. ತಿರುಗಿ ಜಿಗೆ ಅಳತೆ ಮಾಡ್ಕೊಡ್ತೀವಿ ಅಂತ ಅಂದ್ರು. ತಿರು ತರಲೆ ಮಾಡಿದ್ರು 28 ಜನದಾಗೆ. ಒಬ್ಬನೇ ಸಹ ಕಿರಿಕ್ ಮಾಡ್ತಾ ಇರೋದು, ಇನ್ನು 27 ಜನ ಏನು ಕಿರಿಕ್ ಮಾಡ್ತಾ ಇಲ್ಲ. ಇವಾಗ ನೀವೇ ನೋಡಿರಲ್ಲ ಊರ್ನಾಗೆಲ್ಲ ಎಷ್ಟು ಗಲೀಜು, ಏನು ಪಚ್ಚೆ, ಏನು ಸೊಳ್ಳೆ ಕಾಟಂಬದ. ಅದ್ರಾಗೆಲ್ಲ ನಾವು ಹೆಂಗೆ ವಾಸ ಮಾಡಬೇಕು, ಏನು ಕತೆ? ಮೇಲಾಗಿ 28 ಜನನೂ ಸೇರಿ ನಮಗೆ ಆಯ್ಕೆ ಮಾಡಿದ್ರು ಅವತ್ತಿನ ಕಾಲದಾಗ. ಇವತ್ತು ಎಲ್ಲ ಆರಾಮಾಗಿರ್ತಿದ್ವಲ್ಲ, ಈ ತೊಂದರೆನೇ ಬರ್ತಿರ್ಲಿಲ್ವಲ್ಲ ನಮಗೆ. ಅದರಿಂದ ಒಬ್ಬನಿಂದ ಇಷ್ಟೋರ ಜನ ಸಾಯ್ಬೇಕಾಯ್ತಲ್ಲ. ಕಿಮ್ಮತ್ ಕಟ್ಟಿರೂ ಇಲ್ಲ, ನಂದೇ ನಮ್ಮಅಪ್ಪಂದು ನಮ್ಮಅಪ್ಪ ತಾತಂದು ಅಂತ ಹೇಳ್ತೇನೆ ಇದ್ರು ಒಬ್ಬನಿಗೋಸ್ಕರ. 50 ವರ್ಷ ಅಂದ್ರೆ ಸಾಕಷ್ಟು ಎಮ್ಎಲ್ಎಗಳು ಅವರು ಎಲ್ಲ ಬಂದವ್ರೆ. ಯಾರು ಯಾವ ಕಾನೂನು ಪ್ರಕೃ ಬಂದ್ರು ಅವ್ರು ಸುಮ್ಮನೆ ಬರೋದು, ಮಾಹಿತಿ ಇಲ್ಲ ಏನಿಲ್ಲ, ನಮ್ಗೆ ರಕ್ಷಣೆ ಕೊಡಲಿಲ್ಲ, ನಮಗೆ ಮಾಹಿತಿ ಸಿಕ್ಕಲಿಲ್ಲ. ಬರೇ ಇದೆ ಬರೋದು, 2 ದಿನ ಹೋಗ್ತಾ ಇರೋದು. ಮಾಹಿತಿ ನಮಗೆ ಸರ್ಕಾರ ಹೆಂಗೆ ಕೊಡ್ತು, ನಮಗೆ ಚೆನ್ನಾಗಿರೋ ಹೆಂಗೆ ಮಾಡ್ತು, ನಾವು ಹಿಂಗೆ ಕೊರತಲೇ ಇದ್ದೀವಿ. ಯಾಕೆ ಹೇಳೋ ನೋಡಿದ್ರಲ್ಲ ತಾವುಗಳು, ಕೊಚ್ಚೆ ಚರಂಡಿ ಸೊಳ್ಳೆ ಹಾವು ಸೇಳು, ಜನ ಏನು ಹೊರಗೆ ಸ್ನಾನ ಮಾಡೋದು, ಹೆಂಗಸ್ರು ಮಕ್ಕಳು ಈಗ ಸ್ವಲ್ಪ ಕತ್ಲೆ ಟೈಮ್ನಾಗ ಹೊರಗಡೆ ಹೋಗ್ತಾರೆ, ಬರ್ತಾರೆ, ಅವಾಗ ಹುಳ ಉಪ್ಬಿಡ್ತು ಉಪ್ತಾ ಬಿಡ್ತು. ಅವಾಗ ನಾವು ಬಸ್ಸು ರೂಟು ಎಲ್ಲಿ ಅಂತ ಪರದಾಡ್ತೀವಿ. ಭಾರಿ ನಮಗೆ ಭಾರಿ ಇದಾಗೋಗ್ಬಿಟ್ಟೈತಿ, ತೊಂದರೆ ಆಗೋಗ್ಬಿಟ್ಟೈತಿ. ಏನಾದರೂ ಮಾಡಿ ಇದನ್ನು ಜಾಗ್ರತೆ, ಅದನ್ನು ಜಾಗ ಶೌಚಾಲಯ ಚರಂಡಿ ರಸ್ತೆ ಎಲ್ಲ ನಮಗೆ ಅನುಕೂಲ ಐತಿ ಮಾಡಿಕೊಡ್ಬೇಕು ಆ ಜಾಗದಾಗ. ಈಗ 27 ಜನಕ್ಕೂ 28 ಸೈಟ್ ಇರೋದು ಒಟ್ಟಿಗೆ ಎಲ್ಲ ಅಷ್ಟು ಸೆಲೆಕ್ಟ್ ಮಾಡ್ಕೊಡ್ಬೇಕು. ಅದ್ರಾಗೆ ಒಬ್ಬರು ಮಾತ್ರ ತಡೆ ಮಾಡ್ತಾರೆ. ಏನಂತಾರೆ, ನಮ್ಮ ಅಪ್ಪ ಹಿಂದೆ ಹೊರಡಿದ್ದ, ನಮ್ಮ ತಾತ ಹೊರಡಿದ್ದ ಅಂತಂದ್ರೆ ಇಷ್ಟಂತ ಇದು ಮಾಡ್ಕೊಬೋದು. ನಾವು ಎಲ್ಲ ಅಧಿಕಾರಿಗಳ ಹತ್ರ ನಾನು ಎಲ್ಲ ಸೇರಿಕೊಂಡು ಹೋಗಿ ಎಲ್ಲ ಇದು ಮಾಡಿ ತಹಸೀಲ್ದಾರ್ ಹತ್ರ, BO ಹತ್ರ, BDO ಹತ್ರ, ಮೇಲೆ ಅಧಿಕಾರಿ DC ಹತ್ರ, AC ಹತ್ರ ಎಲ್ಲ ಹೋಗಿದ್ದೀವಿ. ಅಷ್ಟೊಂದು ಹೋಗಿ MLA ಹತ್ರನೂ ಸಹ ಹೋದ್ವಿ ಸರ್, ನಿಮ್ಮ ಕ್ರೀಡಾಂಗನ ಮಾಡ್ಕೊಡ್ರಿ ಅಂತ ಜಯಚಂದ್ರ ಸಾಹೇಬ್ರನ್ನ ಕೇಳಿವಿ, ಇವ್ರನ್ನ ಸತ್ಯನಾರಾಯಣಪ್ಪನ ಕೇಳಿವಿ. ಅಷ್ಟೊಂದು ಬೇಡ್ಕೊಂಡು ಎಲ್ಲ ಹೋದ್ರು ನಮ್ಗೆ ಅಲ್ಲಿಗೂ ಹೇಳಿದೆ ಸತ್ಯನಾರಾಯಣಪ್ಪರಿಗೆ ಸರ್, ಊರು ತುಂಬ ಹೆಂಗಸರು ಮಕ್ಕಳೆಲ್ಲ ನಾನು ರಿಸರ್ಚ್ ಮಾಡಿಕೊಂಡು ಓದ್ಕೊಂಡು ಅಲ್ಲೇ ಹೊಡೆದಾಟ ಗುದ್ದಾಟ ಪೊಲೀಸ್ ಸ್ಟೇಷನಾಗೆಲ್ಲ ಬರೇ ತರಲಿ
ಪೊಲಿಟಿಷಿಯನ್ ಅಂತಂದ್ರೆ ತುಂಬ ನಮ್ಮೂರೇ ತರಲೆ ಹೋಗ್ಬಿಟ್ಟಿದೆ. ಆ ಮಟ್ಟಕ್ಕೆ ಬಾಳ್ತಿದ್ದಾರೆ ನಮ್ಮೂರಿಗೆ ಹೇಳರು ಕೇಳರು ಆ ಥರ ಇಲ್ಲ ಮಂಡಳಿಂದ ಕೊಚ್ಚೆ ಸರಣಿ ನೋಡಿ ಸಹ ಒಂದು ಪಿಡಿಎಫ್ನಿಂದ ನೀರು ಕುಡಿಯ ನೀರಿಂದು ಸಹ ಕಷ್ಟ ಹೋಗ್ಬಿಟ್ಟಿದ್ವಿ ಇವತ್ತಿನ ಕಾಲದಲ್ಲಿ. ಅಂತಲೂ ಎಲ್ಲ ಪ್ರತಿಯೊಂದು ಆ ಕೂಡ ಹೇಳೇ ಬಂದೆ ನಾನು ಅಲ್ಲೂ ಆ ಓಯಿಂದ ಮಾಡಿಸ್ತೀನಪ್ಪ ಮಾಡಿಸ್ತೀನಪ್ಪ ಅಂತಂದೇಳಿ ಅವ್ರು ಮಾಡಿಸ್ತೀವಿ ಅಂತಂದು ಏನು ಹೇಳಿದ್ರು ಇವತ್ತಿನವ್ರಿಗೆ ಏನು ಮಾಡಿಲ್ಲ. ಅಲ್ಗೊಂದು ನಾವು ಅಧಿಕಾರ ಹತ್ರ ಒಬ್ರಲ್ಲೊಬ್ರು ಹೋದ್ವಿ ಅವ್ರಿಗೆ ಬಂದು ಮೊನ್ನೆ ಪೊಲೀಸ್ ಕುಂಬಾ ತಂದು ಇದು ಮಾಡಿ ಅಳತೆ ಮಾಡಿ ನಾಲ್ಕು ಮೂರು ನಾಲ್ಕಲ್ಲು ನೀವೇ ನೋಡಿರ ಸರ್ ಆ ಥರ ಮಾಡೋದ್ರು ಇವತ್ತಿನವ್ರು ಇವತ್ತು ಹೋದರು ಇನ್ನೊಂದು ತಿಂಗಳಾಯ್ತು ಇವತ್ತು ಅಲ್ಲಿ ಒಂದು ತಿಂಗಳು ಹತ್ರ ಬಂದು ಬಂತು ಅವತ್ತು ಹೋದರೆ ಇವತ್ತಿನವ್ರು ನಾಳೆ 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 ಅಂತಾರೆ. ಇವರು ಒಂದು ಸೈಡ್ನವರು ಇಷ್ಟೊಂದು 27 ಜನಕ್ಕೂ ತೊಡಿನಿಂದ ಕೊಟ್ಕೊಂಡು ಅವ್ರ ಸ್ವಲ್ಪ ಅವನು ತಗಿರೋ ಕಾನೂನಾದ್ರು ತಂಡ ಹೋಗಿ ತಡೆ ಅರ್ಜಿ ತರಲಿ ಇಲ್ಲ ಬೇಡ ನಮ್ಮೂರು ಗ್ರಾಮಸ್ಥರನ್ನಾರು ಕೇಳಿದ ಅಂತಂದು ತಿಳುವಳಿಕೆ ನೋಟಿಸ್ ಕೊಟ್ಟು ಪಿ ಡಿ ಓ ಹತ್ರ ಇದು ಮಾಡಿ ಒಂದು ಗ್ರಾಮ ಸಭೆ ನಡೆಸಿ ಇಷ್ಟನ್ನೆಲ್ಲ ಮಾಡ ನಮ್ಮದು ಇಲ್ಲ. ಇವತ್ತು ನಮ್ಮ ಹೆಂಡರು ಮಕ್ಕಳು ಮಕ್ಕಳು ಮರಿಗಳೆಲ್ಲ ಗೌರ್ಮೆಂಟ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿದ್ದೀವಿ. ಯಾಕೆ ಸೊಳ್ಳೆ ಕಡ್ತ ನೋಡಿರಲ್ಲ ಸರ್ ಗಬ್ಬು ಆಸ್ತಿನಿ ನೀವು ಚೆಂದ ಎಲ್ಲ ತಕೊಂಬಿದ್ದೀರಲ್ಲ ಅಷ್ಟಿಷ್ಟು ಇದು ಮಾಡಿ ನಮಗೆ ಸೈಟ್ ಒಂದು ಇಂಗ್ಲೀಷನ್ ಕೊಟ್ಟು ನಮಗೆ ಸರ್ಕಾರದಿಂದ ಬರೋದು ಉಪಯೋಗ ನಾವು ಒಳ್ಳೇದು ಮಾಡ್ಕೊಂಡು ಶೌಚಾಲಯನೋ ಮನೇನೋ ಏನೋ ಒಂದು ಮಾಡ್ಕೊಂಡು ನಾವು ಉದ್ದಾರ ಜೀವನ ಮಾಡಿ ಸಂತೋಷ. ನಮ್ಮ ಹೆಸರು ಸಣ್ಣೀರಮ್ಮ ಸರ್. ನಮಗೆ 28 ಸೈಟ್ ಬೇಕು ಅಂತ ಹೇಳ್ಬಿಟ್ಟು ಡಿ ಸಿಗೆ ಮನವಿ ಸಲ್ಲಿಸ್ವಿ. ಅದರಿಂದ ಅವರು ಇಒ ಕಳಿಸಿ ಇಒಯಿಂದ ಪಿ ಡಿ ಒ ಕಳಿಸ್ತಾರೆ ಇದು ತಹಸೀಲ್ದಾರಿಗೆ ಕಳಿಸಿದ್ರು ತಹಸೀಲ್ದಾರಿಂದ ಪಿ ಡಿ ಒ ಕಳಿಸಿದ್ರು ಪಿ ಡಿ ಒನು ಮತ್ತೆ ತಹಸೀಲ್ದಾರ್ ಇವ್ರು ಯಾರು ಇನ್ನೂ ಅಳತೆ ಮಾಡಿ ಬಂದ್ಬಿಟ್ಟು ಹಾಕಿ ಅದೇ ಹೋದ್ರು ಏನು ಅಂತ ಬಂದು ನೋಡಲಿಲ್ಲ. ಅದಕ್ಕೆ ಇವಾಗ 27 ಜನನು ಹೋರಾಡ್ತಾ ಇದ್ದಾರೆ. ಅದು ಸೈಟು ಬೇಕೇ ಬೇಕು ಅವ್ರಿಗೆ. ಇವಾಗ ಈ ಮನೆ 4-5 ಜನ ಇದ್ದಾರೆ ಗಂಡ್ಮಕ್ಳು, ಅವ್ರಿಗೆ ಮನೆಗಳಿಲ್ಲ. ಅದರಿಂದ ನೀವು ಅದಕ್ಕೆ ಬೇಗ ಬಂದು ಇಷ್ಟೆಲ್ಲ ಮನವಿ ಸಲ್ಲಿಸ್ಕೊಟ್ರು ನೀವು ಮಾಡಿಲ್ಲ ಕೆಲಸನ, ಈಗ ಬಂದು ಮಾಡ್ಕೊಂಡು ಕೊಡಲೇಬೇಕು. ಇರೋರೇನೋ ಎಲ್ಲಾದರೂ ಕಟ್ಕೊಳ್ತಾರೆ, ಇಲ್ದಾರೇನ್ ಮಾಡಬೇಕು? ಒಬ್ಬರಿಗೋಸ್ಕರ ನೀವು ಹಿಂಗೆ ನಿಲ್ಲಿಸ್ಕೊಂಡು ನಿಂತ್ಕೊಂಡ್ರೆ ಇದ್ದಾರೋ ಎಲ್ಲೋಗ್ತಾರೆ ಸರ್? ಈಗ ಹೆಣ್ಮಕ್ಳು ಇರೋರು ಮತ್ತೆ ಎಲ್ಲ ಆಚೆಗೆಲ್ಲ ಹೋಗ್ತಾರೆ, ಅವ್ರಿಗೆಲ್ಲ ಜಾಗಗಳು ಬೇಡವಾ ವಸತಿ ಕಟ್ಟಿಸಕ್ಕೆ? ಅದಕ್ಕೆ ನೀವು ಇತರ ಎಲ್ಲ ಸೌಲಭ್ಯ ಮಾಡಲಿಲ್ಲ ಅಂದ್ರೆ ನಾವು ಧರಣಿ ಮಾಡಿದ್ದು ಮಾಡಿದ್ವಿ. ಈ ಬಗ್ಗೆ ತೊಂದರೆ ಏಕೆ ಮಾಡುತ್ತೀರಾ ಎಂದು ಶ್ರೀ ಟಿವಿ ಸ್ಟುಡಿಯೋಗೆ ಕರೆಸಿ ಸಂಬಂಧಪಟ್ಟವರನ್ನು ಮಾತನಾಡಿಸಿದಾಗ ಸಿಇಒ ಆಗಲಿ ಪ್ರತಿಯೊಬ್ಬರಿಗೂ ಲೆಟ್ರ್ ಬರೆದಿರೋದು 28 ಜನಕ್ಕೆ ನಿಮ್ಮ ಫಲಾನುಭವಿಗೆ ಹಂಚಿ ಅಂತ. ಅದರಲ್ಲಿ ನೀವ್ಯಾಕೆ ತೊಂದರೆ ಮಾಡ್ತಿದ್ದೀರಾ 28 ಫಲಾನುಭವಿಗೆ ಹಂಚೋದಕ್ಕೆ ಅಂತ ಕೇಳ್ತಾ ಇದ್ದೀನಿ. ನಮ್ಗೆ ಅಬ್ಜೆಕ್ಷನ್ ಇಲ್ವಲ್ಲ? 28 ಜನ ಹಂಚೋದಕ್ಕೆ ನಮ್ದು ಯಾವುದೇ ರೀತಿಯಾದಂಥ ಅಬ್ಜೆಕ್ಷನ್ ಇಲ್ಲ. ನಾವು ಇವತ್ತೆಲ್ಲ ಮೊದಲಿಂದಲೂ ಅದೇ ಥರನೇ ಬಂದಿರೋದು. ಈಗಲೂ ಹಂಚೋದಕ್ಕೆ ನಮ್ಗೆ 28 ಜನಕ್ಕೆ ಅಂತಲೇ ನಾವು ಅದನ್ನು ವಾದ ಮಾಡ್ಕೊಂಡು ಬಂದಿರೋದು. ಈವನ್ ಅವರು ಸರಿ ಅದಿರಲಿ, 28 ಜನಕ್ಕೆ ಅಂದಾದಮೇಲೆ ಇದು 39 ಜನ ಇದು ಹೆಂಗೆ ಬಂತು? ಮೂಲ ಉದ್ದೇಶ ಏನು? ಮೂಲ ಉದ್ದೇಶ ಏನು? ಇದರ ಹಿಂದೆ ಯಾರ್ಯಾರ ಕೈವಾಡ ಇದೆ? ಇದು ಯಾವ ಉದ್ದೇಶಕ್ಕೋಸ್ಕರ ಮಾಡ್ತಿದ್ದಾರೆ? ಇದು ಊರಿನಲ್ಲಿ ನಮ್ಮ ನಮ್ಮರಿಗೆ ತಂದಿಕ್ಕಿ, ನಮ್ಮ ಅಣ್ಣ ತಂಗಳಿಗೆ ತಂದಿಕ್ಕಿ ಎಷ್ಟು ಜನ ಗಲಾಟೆಗಳು ಮಾಡ್ತಿದ್ದಾರೆ? ಇದು ಉದ್ದೇಶ, ಇದು ತನಿಖೆ ಆಗಲಿ, ಇದು ಸುಮ್ಮನೆ ಆಗ್ಬೇಡಿ, ಇದು ತನಿಖೆ ಆಗ್ಬೇಕು ಸರ್. ಯಾಕಂದ್ರೆ ಇದು ಗೊತ್ತಾಗಬೇಕು ಜನಗಳಿಗೆ. ಕೆಲವರು ಮುಗ್ದಿರಿದ್ದಾರೆ ನಮ್ಮೂರಲ್ಲಿ, ಕೆಲವರಿಗೆ ಏನು ಗೊತ್ತಿಲ್ಲದಂತ ಮುಗ್ದಿರಿದ್ದಾರೆ. ಅವ್ರನ್ನೆಲ್ಲ ಅಮಾಯಕರ ತರನೇ ಇವ್ರು ಯೂಸ್ ಮಾಡ್ಕೊಂಡು ಈ ಥರ ಮಾಡ್ತಾಯಿದ್ದಾರೆ. ಇದು 39 ಮೂಲ ಉದ್ದೇಶನ ಪತ್ತೆ ಹಚ್ಚಿರಿ, ತದನಂತರ ನಾವು ಇದನ್ನು ಹಂಚ್ಕೊಳ್ಳೋದು. ನಮ್ದು ಯಾವುದೇ ಅಬ್ಜೆಕ್ಷನ್ ಇಲ್ಲ ಸರ್ ಇದ್ರ ಮೇಲೆ. 28 ಸೈಟ್ ಕೂಡ ನಮ್ಗೆ ಯಾವುದೇ ರೀತಿ ಅಬ್ಜೆಕ್ಷನ್ ಇಲ್ಲ. ಆಮೇಲೆ ಇದು ಗೌರ್ಮೆಂಟ್ ಆಗುತ್ತೆ, ಇದು ಗೌರ್ಮೆಂಟ್ ಆಗುತ್ತೆ, ಇದು ಗೌರ್ಮೆಂಟ್ ಜಮೀನ್ ಹೆಂಗ್ ಬರುತ್ತೆ ಸರ್? ಇದು ಆಶ್ರಯ ಯೋಜನೆ ಹೆಂಗ್ ಬರುತ್ತೆ? ಇದು 91 ನೋಡ್ರಿ, ಹೊಸೂರೆಗೌಡಿಗೆ 9 ಎಕರೆ 10 ಕುಂಟೆ ಬಂದೈತೆ. ಯಾವಾಗಿದ್ದ ಈ ಪಾಣಿ? 61-62 ಓಡೈತೆ ಪಾಣಿ, ಓಡೈತೆ. ಇದು ಗೌರ್ಮೆಂಟ್ ಲ್ಯಾಂಡ್ ಎಲ್ಲ ಐತೆ ಸರ್, ಪಾಣಿಗೆ ಓಡೈತೆ. ಗೌರ್ಮೆಂಟ್ ಲ್ಯಾಂಡ್ ಹೆಂಗ್ ಬರುತ್ತೆ ಇದು? ಗೌರ್ಮೆಂಟ್ ಲ್ಯಾಂಡ್ ಹೆಂಗ್ ಬರುತ್ತೆ ನೋಡಿ ಸರ್. ಇದು ನೋಡ್ರಿ, ಆಯ್ತು ಅಂದಾಗ ರಾಜ್ಯಪಾಲರಿಂದ ಆಗಿರೋದ ಇಲ್ಲಿ ಲೋಕಲ್ ಆಗಿ ಯಾರ್ದಿಂದ ಮೈಸೂರು ರಾಜ್ಯಪಾಲರಿಂದ ಆಗಿರೋದು, ರಾಜ್ಯಪಾಲರಿಂದಲೂ ಮೈಸೂರು ಸರ್ಕಾರ ಇದ್ದಾಗ ಆಗಿರೋದು. ನಂಬರ್ RDL 39 LVP 61 ತಾರೀಕು 20 ಏಪ್ರಿಲ್ 1961 ಮೈಸೂರು ಸಂಸ್ಥಾನ 1994 ಮೈಸೂರು ಸಂಸ್ಥಾನದ 6ನೇ ನಂಬರ್ ಅಕ್ವೈರ್ಡ್ ಭೂ ಸಂಪಾದನೆ ಅಕ್ವೇಷನ್ 6ನೇ ಪ್ರಕರಣ ಮೇರೆಗೆ ಕೊಡಲ್ಪಟ್ಟಿದ್ದ ಅಧಿಕಾರಿಗಳ ಚಲಾಯಿಸಿರುವ ಮೈಸೂರು ಸರ್ಕಾರದ ಈ ಕೆಳಗಂಡ ಜಮೀನುಗಳು ಅವು ಸ್ವಲ್ಪ ಹೆಚ್ಚಾಗಿರಲಿ ಅಥವಾ ಕಡಿಮೆಯಾಗಿರಲಿ ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ ಗೊಲ್ಲರಹಟ್ಟಿ ಬಡಾವಣೆ ಬೇಕಾಗವೆಂದು ಈ ಮೂಲಕ ಅಪ್ಪಣೆಯಾಗಿರುತ್ತದೆ ಮತ್ತು ಮೇರೆಗೆ 3ನೇ ಪ್ರಕಾರ ಸಿ ಗ್ಲಾಜಿನ ಮೇರೆಗೆ ಮತ್ತು 7ನೇ ಪ್ರಕಾರ ಮೇರೆಗೂ ಕೊಡಲು ಅಧಿಕಾರವನ್ನು ಚಲಾಯಿಸಿ ಮೂಲಕ ಮಧುಗಿರಿ ಸಬ್ ಡಿವಿಷನ್ ಚಾರ್ಜ್ನಲ್ಲಿರ್ತಕ್ಕಂಥ ಕಮಿಷನರ್ ಅಕ್ವೈಜೇಷನ್ ಮೇರೆಗೆ ಮಾಡಿಕೊಳ್ಳಲು ಕ್ರಮ ಜರುಗಿಸುವುದಕ್ಕೆ
ಆಜ್ಞಾಪಡದಿಂದ ಅವರಿಗೆ ಅಪ್ಪಣೆ ಮಾಡಲಾಗಿದೆ. ಮೈಸೂರು ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ ಯಾರು ಶೇಷಗಿರಿ ರಾವ್ ಮೈಸೂರು ಸರ್ಕಾರದ ರೆವಿನ್ಯೂ ಇಲಾಖೆ ತದನಂತರ ನನ್ನನ್ನು ಆಗಿರ ಪ್ರತಿಯೊಂದು ಸರ್ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಫುಲ್ ದಾಖಲೆ ಇದೆ, ಮೂಲ ದಾಖಲೆ. ಇದು ಗೌರ್ಮೆಂಟ್ ಅಲ್ಲ ಪ್ರೈವೇಟ್ ಅನ್ನೋದಕ್ಕೆ ಸಾಬೀತು ಪಡೋದಕ್ಕೆ ಇದು ಮೂಲ ದಾಖಲೆ. ಇದು ಅಷ್ಟೇ ತಿಳುವಳಿಕೆ ಪತ್ರ, ಇದು ತಿಳುವಳಿಕೆ ಪತ್ರ. ಮತ್ತೆ ಇದಕ್ಕೆ ಎಂಡಾಸ್ಮೆಂಟ್ ಕೊಟ್ಟಿರೋದು ನಮ್ಮ ತಾತನಿಗೆ ಪಂಚಾಯತಿಂದ ಎಂಡಾಸ್ಮೆಂಟ್ ಕೊಟ್ಟಿರೋದು. ನಿಮಗೆ ಜಮೀನು ಕೊಡ್ತೀವಿ ಇಲ್ಲ ಸೈಟ್ ಕೊಡ್ತೀವಿ ಅದರಲ್ಲಿ ಆಗಲಿಲ್ಲ ಅಂತ ಎಂಡಾಸ್ಮೆಂಟು ನಾವು ಒರಿಜಿನಲ್ ಎಂಡಾಸ್ಮೆಂಟ್ ನಾವು ತಂದು ಕೊಡ್ತೀವಿ. ನಾವು ಕೊಟ್ಟಾದ್ಮೇಲೆ ಪ್ರತಿ ಒಂದು ಫಲಾನುಭವಿಗಳಿಗೂ ತಿಳುವಳಿಕೆ ಪತ್ರ ಕೊಟ್ಟಿದ್ದಾರೆ ಪಂಚಾಯತಿನಲ್ಲಿ. ಇಷ್ಟೆಲ್ಲ ಇದ್ರೂ ಸಹ ಇಪ್ಪತ್ತೆಂಟು ಜನ ಫಲಾನುಭವಿಗಳು ಇದು ಮಾಡೋಕ್ಕೋಸ್ಕರ ಇದ್ದು ಅಂತಾರೂ 39 ಮಾಡಿಸಿದ್ದಾರೆ. ಈಗ ಅದು ಈ 39 ಜನ ಮಾಡಿಸಿರೋ ಉದ್ದೇಶ ಏನು ನಮ್ಗೊಂದು ಬೇಕು. ಈ 28 ಜನ ಫಲಾನುಭವಿಗಳಿಗೆ ಈ ಸೈಟ್ಗಳು ಸೇರಿಕೊಡಿ, ನಾವು ಕೂಡ ರೆಡಿ ಇದ್ದೀವಿ. ಮಿಗಿದಂಥ ಇನ್ನೂ ಸುಮಾರು ಜನ ಇದ್ದಾರೆ ಸರ್. ಈ ಜನ ಅದು 100 ಮನೆ ಗ್ರಾಮ ಹತ್ತಿರ ಅದು ಪಕ್ಕದಲ್ಲಿ ಇದಕ್ಕೆ ಲಕ್ಕತ್ತಾಗಿ ಊರಿಗೆ ಲಕ್ಕತ್ತಾಗಿ ಬೇಜಾನ್ ಗೌರ್ಮೆಂಟ್ ಲ್ಯಾಂಡ್ ಇದೆ ಅಲ್ಲಿ ಎಲ್ಲರಿಗೂ ಮಾಡಿಕೊಡ್ಲಿ, ಪ್ರತಿಯೊಬ್ಬರಿಗೂ ಇರಲಿ. ಇದು 28 ಆಗೋದಿಲ್ಲ, 39 ಕೊಟ್ಟಾಗಿ 39 ಆಗೋದಿಲ್ಲ. ಇದು 28 ಜನ ಇದು ಕಿಮ್ಮತ್ ಕಟ್ಟಿದ್ದಾರೆ ಗೌರ್ಮೆಂಟ್ ಅವತ್ತು ಹೊಡೆದಾಡಿದ್ದಾರೆ. 1 ರೂಪಾಯಿ 1 ದಿನ ಕೂಲಿ ಮಾಡ್ಸಾರೆ ಕಟ್ಟಿರೋದು. ಎಮ್ಮೆ ದನ ಮಾರ್ಕಟ್ಟಿದ್ದೀವಿ ಸರ್ ದುಡ್ಡು ನಮ್ಮ ತಾತರು 150 ರೂಪಾಯಿ ಅಂದರೆ ದೊಡ್ಡ ಅಮೌಂಟ್. ಹೌದು ಸರ್, ಅವತ್ತು ನಾವು ಕಟ್ಟಿರೋಂಥ ಜಮೀನನ್ನು ಇವತ್ತು ಲೆಕ್ಕಿಸಿದೆ. ಇವತ್ತು ಈ ನಾವು ಖಾತೆ ಕೊಟ್ಟಿರೋವನು ತಕರಾರು ಮಾಡ್ತಿದ್ದಾರೆ ಖಾತೆ ಮಾಡ್ಕೊಡ್ಬಾರ್ದಂತ. ಯಾರ್ದು ಖಾತೆ ಆಗಿಲ್ಲ, ಆಗಿಲ್ಲ, ಯಾರಿಗೂ ಆಗಿಲ್ಲ. ಇದೆಲ್ಲ ಈ ಉದ್ದೇಶದ ಇಟ್ಕೊಂಡು ಇವತ್ತು ಜನಗಳನ್ನ ಗೊತ್ತಿಲ್ಲದಂಥ ಅಮಾಯಕರನ್ನ ಜಗಳಾಡಕ್ಕೆ ಬಿಟ್ಟು ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ಇದರ ಉದ್ದೇಶನ ತಲುಪಿಸಿ ಇದರಿಂದ ಮೂಲ ಇದಕ್ಕೆ ನಮಗೆ ಏನು ಎತ್ತ ಏನು ಎಲ್ಲ ಕೊಡಬೇಕು ನಮಗೆ ಫಸ್ಟು ಸರ್. ಆಮೇಲೆ ಇದೊಂದು ಈಗ 27 ಜನದ್ದು ಈ ಲಿಸ್ಟ್ ಕೊಟ್ಟಿದ್ದಾರೆ, ಅದು ಸೇಮ್ ಲಿಸ್ಟ್ ಇದೆಯಾ ಏನು ಸರ್? ಇದ್ರ ಸರ್ ಇದರಲ್ಲಿ ನೋಡಿ, ಇದು ಅಲ್ಲಿಂದನೇ ಡಾಕ್ಯುಮೆಂಟ್ ತಗೊಂಡಿರೋದು ಸರ್. ಇದು ಇದರಲ್ಲಿ ಏನಿದೆಯಾ ಸರ್, ಈಗ ಅಲ್ಲಿಂದ ಇದೆಯಲ್ಲ, ಇದರಲ್ಲಿ ಏನಿದೆಯೋ ಇದರಲ್ಲಿ ಕೆಲವೊಂದೆಲ್ಲ ಸತ್ಯಗಳು ಇದ್ದಾವೆ ಸರ್. ಇದರಲ್ಲಿ ಅಸತ್ಯಗಳು ಯಾವ ಅದು ಗೌರ್ಮೆಂಟಲ್ಲಿ ಅವತ್ತೇನು ಮಾಡಿದಾರೋ ಅದ್ರ ಪ್ರಕಾರ ಕರೆಕ್ಟಾಗಿದ್ದಾವೆ ಸರಿನಾ? ಅದರ ಪ್ರಕಾರ ಇದ್ದಾವೆ, ಕೆಲವೊಂದು ಡಿ ಸಿಗಳಿಂದಲೂ ಕೊಟ್ಟಿದ್ದಾರೆ. ಇದರಲ್ಲಿ ಒಂದು 5-6 ಜನ ಸತ್ತು ಹೋಗಿದ್ದಾರೆ ಸರ್. ಸರಿ, ಸತ್ತೋಗಿದ್ದಾರೆ. ಹೌದು ಸರ್, ಇದ್ರಾಗ ಏನಿದಾವೋ ಇದ್ರಾಗ 5-6 ಜನಗಳು ಸತ್ತೋಗಿದ್ದಾರೆ. ಇದಾಗಿ ಇವರ ಲ್ಯಾಂಡ್ಗಳನ್ನು ಕಬಳಿಸಕ್ ನೋಡ್ತಿದ್ದಾರೆ ಅದೆಲ್ಲ, ಅದು ಆಮೇಲೆ ಅದನ್ನ ಸರಿನಾ? ಇದು ಪ್ಲಾನೂ ಕರೆಕ್ಟೇ, ಇದು ಸತ್ಯವಾದ್ದು. ಇದಕ್ಕೆ 28 ಜನ ಮಾಡಿರೋದು ಸತ್ಯ, ಇದೆಲ್ಲ ಸತ್ಯನೇ ಸರ್, ಪ್ರತಿಯೊಂದು ಸತ್ಯ. ಇದೆಲ್ಲ ಸತ್ಯ ಆಗಿದ್ದಾಗ ಈಗ ಯಾವುದು ಅನ್ನೋದು ನಮಗೆ ಗೊತ್ತಾಗ್ಬೇಕು. ಯಾವ ಉದ್ದೇಶಕ್ಕಾಗಿ ಇದು ಮಾಡ್ತಾ ಇದ್ದಾರೆ? ಯಾರ್ಯಾರನ್ನು ಒಯ್ದಾಡಿಸಿ ಯಾರನ್ನ ಮನೆ ತೆಗಿಬೇಕಂತ ಇವೆಲ್ಲ ಮಾಡ್ತಿದ್ದಾರೆ. ಶ್ರೀ ಟಿವಿ ತಂಡ ಮದ್ಲೂರು ಗ್ರಾಮ ಪಂಚಾಯತಿ ಸದಸ್ಯರಾದ ಗೋಪಾಲ್ ರವರನ್ನು ಮಾತನಾಡಿಸಿದಾಗ, ಒಟ್ಟು 28 ಸೈಟ್ಗಳಿದ್ದಾವೆ, ಆ ಸೈಟ್ಗಳು ವಿಂಗನಡೆಗೆ ತುಂಬ ತೊಂದರೆ ಆಗ್ತಾ ಇದೆ ಅಂತ ಒಂದು ಮೆಸೇಜ್ ಬಂತು, ಅದಕ್ಕೆ ನ್ಯೂಸ್ ಮಾಡೋಣ ಅಂತ ಬಂದಿದ್ವಿ. ಅಲ್ಲಿ ಏನಾಗಿದೆ ಅಂದರೆ 28 ಕುಟುಂಬಗಳು ಅಷ್ಟೇ ಅಲ್ಲ, 100+ ಕುಟುಂಬಗಳಿಗೆ ಮೂಲಭೂತ ಸೌಕರ್ಯಗಳೇ ಇಲ್ಲ, ಬಸ್ಸಲಿಲ್ಲ, ಆಮೇಲೆ ಶೌಚಾಲಯ ಇಲ್ಲ, ಚರಂಡಿ ಇಲ್ಲ, ಎಲ್ಲ ಎಲ್ಲದರಿಂದನೂ ವಂಚಿತರಾಗಿದ್ದಾರೆ. ಆಮೇಲೆ ಒಂದು ರೂಮಲ್ಲಿ ಒಂದು ಕೋಣೆಯಲ್ಲಿ 10-12 ಜನ ವಾಸ ಮಾಡ್ತಾಯಿದ್ದಾರೆ, ಅವ್ರಿಗೇನು ಸೌಲಭ್ಯ ಇಲ್ಲ, ಒಂದು ಅನಾಗರಿಕ ಥರ ಬದುಕ್ತಾ ಇದ್ದಾರೆ. ಅದ್ರ ಜೊತೆಗೆ 28 ಸೈಟಿಗೆ ಆ ಪುರಾ 50 ವರ್ಷದ ಹಿಂದೆನೇ ಕಿಮ್ಮತ್ ಅಮೌಂಟ್ ಎಲ್ಲ ಕಟ್ಬಿಟ್ಟು ಈಗಲೂ ಅದ್ರ ಅದನ್ನು ಆ ನಿವೇಶನನ್ನು ಅವ್ರಿಗೆ ಅವ್ರು ತೊಗೊಂಡು ಅದಕ್ಕೆ ಮನೆ ಕಟ್ಟೋಕ್ಕೂ ಸಹಿತ ಅವ್ರಿಗೇನೋ ತೊಂದರೆ ಆಗ್ತಾ ಇರೋದು ಅನ್ನೋ ಥರ ಹೇಳಿದ್ರು. ಅವರು ತೊಂದರೆ ಆಗ್ತಾಯಿದೆ, ಯಾರೋ ಒಬ್ಬರು ತೊಂದರೆ ಮಾಡ್ತಾಯಿದ್ದಾರೆ, ಚಿಕ್ಕಿರಪ್ಪ ಅಂತ ಮಾಸ್ಟ್ರು ಯಾರೋ ಒಂದು ಮನೆಯವರು ತೊಂದರೆ ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರು. ಈಗ ನಾನು ಅವ್ರ ಕಡೆಯವ್ರು ಚಿಕ್ಕಿರಪ್ಪವ್ರ ಕಡೆಯವ್ರು ಬಂದು ಕೇಳಿದಾಗ, ಇಲ್ಲ ಸರ್ ನಾವು 28 ಸೈಟು ಹಂಚಿಕೆ ಮಾಡೋದಕ್ಕೆ ಏನು ಆಸ್ ಪರ್ ನಾವೇನು ಕಿಮ್ಮತ್ ಕಟ್ಟಿದ್ದಾರೋ ಅವ್ರಿಗೆ ಯಾವುದೇ ನಾವು ತೊಂದರೆ ಮಾಡ್ತಾಯಿಲ್ಲ. ನಮ್ಮ ಅಬ್ಜೆಕ್ಷನ್ ಏನಂದರೆ, ಮೋಹನ್ ಪಂಚಾಯತ್ ಸದಸ್ಯರು ಇದ್ದಾರಲ್ಲ ಅವ್ರು ಮೋಹನ್ ಅವರು, ಅವರು ಎಲ್ಲ ಬೇರೆ ಪಿ ಡಿ ಓ ಅವ್ರನ್ನ ಎಲ್ಲ ಒಂದು ಇದನ್ನು ತೊಗೊಂಡು ಈಗ 39 ಜನಕ್ಕೆ ಸರ್ಕಾರದ ಆಶ್ರಯ ಯೋಜನೆ ಅಂತ ಹೇಳ್ಬಿಟ್ಟು ಅದರೊಡೆಗೆ ಸೈಟ್ಗಳೆಲ್ಲ ಮಾಡಿಸಿದ್ದಾರೆ. ಈಗ ಬೇರೆ ಬೇರೆ ಕ್ಯಾಶ್ನವರೆಲ್ಲ ಬಂದು ಆ ಸೈಟ್ ಅಕ್ವೈರ್ ಮಾಡ್ತಾರೆ ಈ ಥರ ಮಾಡಿಸಿದ್ರೆ. ಅದ್ಯಾಕೆ ಮಾಡಿಸಿದ್ರು, ಅದರಿಂದ ಏನು ರಾಜಕೀಯ ಷಡ್ಯಂತ್ರ ಇದೆ, ಅದರಿಂದ ಯಾರು ರಾಜಕೀಯ ಕೈವಾಡ ಇದೆ ಅನ್ನೋದು ನಮಗೆ ಅನುಮಾನ ಇದೆ ಅನ್ನೋ ಥರ ಹೇಳಿದ್ರು. ಅದ್ರ ಬಗ್ಗೆ ತನಿಖೆ ಆಗಬೇಕು ಅಂತ. ಈಗ ನಿಮಗೆ
ನೀವು ಹೇಳಿದ್ರು 28 ಸೈಟು ಹಂಚಿಕೆ ಆಗೋಕ್ಕೆ ಅವ್ರು ತೊಂದರೆ ಮಾಡ್ತಾಯಿದ್ದಾರೆ ಅಂತ ಹಳ್ಳಿಯವ್ರು ಹೇಳಿದ್ರು, ನೀವು ಈಗ ಹೇಳ್ತಾ ಇದ್ದೀರ. ನಿಮ್ಮ ಮೇಲೆ ಅವ್ರು ನೇರ ಆರೋಪ ಮಾಡಿದ್ದಾರೆ, ಈಗ 39 ಸೈಟ್ ಇವರೇ ಮಾಡಿಸಿರೋದು, ಇವರೇ ನಮ್ಗೆ ತೊಂದರೆ ಮಾಡ್ತಾಯಿರೋದು ಅಂತ, ಇದ್ರ ಬಗ್ಗೆ ಏನು ಹೇಳ್ತೀರ ಸರ್? ನನ್ನ ಹೆಸರು ಡಿ ವೈ ಗೋಪಾಲ್ ಅಂತ, ಮದಲೂರು ಗ್ರಾಮ ಪಂಚಾಯತಿ ದಾಸಹಳ್ಳಿ ಕ್ಷೇತ್ರದ ಗ್ರಾಮ ಪಂಚಾಯತಿ ಸದಸ್ಯರು, ಹಾಲಿ ಸದಸ್ಯರು. ಈಗ ನೀವು ಕೇಳಿರ್ತಕ್ಕಂಥ ಕ್ವಶನ್ಗೆ ನಾನು ಉತ್ತರ ಕೊಡೋಕೆ ಹೇಳಿದ್ದೀನಿ. 1961 ನನಗೆ ಮಾಹಿತಿ ಕೊಟ್ಟಂಥ ಮಾಹಿತಿ ಅಂದರೆ ಸಾರ್ವಜನಿಕರು, ನಮ್ಮ ಗ್ರಾಮಸ್ಥರು ನನಗೆ ಮಾಹಿತಿ ಕೊಟ್ಟಂಥ ಇದರಲ್ಲಿ ನಾನು ಹೇಳ್ತಾ ಇದ್ದೀನಿ. ನಾನು ಗ್ರಾಮ ಪಂಚಾಯತಿ ಮೆಂಬರಾಗಿ ಒಂದು ವರ್ಷ ಕಳೆದ್ಮೇಲೆ ನಮ್ಮ ಊರಿನ ಗ್ರಾಮಸ್ಥರೆಲ್ಲ ಏನು ಮಾಡಿದ್ರು, ಇಲ್ಲಿ 108 ನಮಗೆ ಗಜದ ಲೆಕ್ಕದಲ್ಲಿ ಸೈಟ್ ಹಂಚಿದ್ರು. 1976 ಸಭೆಯಲ್ಲಿ ನಿರ್ಣಯ ಮಾಡಿ ನಾವು ಕಿಮ್ಮತ್ ಕಟ್ಟಿರ್ತಕ್ಕಂಥ ದಾಖಲೆಗಳು ನಮ್ಮ ಹತ್ರ ಇದಾವೆ ಕಣಪ್ಪ, ಇಲ್ಲಿ ನಮಗೆ ಸೈಟ್ ಐತೆ ಈ ಜಾಗದಲ್ಲಿ, ಇದನ್ನು ನಮಗೆ ಸೈಟನ್ನು ನಿವೇಶನ ಗುರುತಿಸಿ ನಮಗೆ ಪಂಚಾಯತಿಯಲ್ಲಿ ಲೈಸೆನ್ಸ್ ಮಾಡಿಸ್ಕೊಟ್ರೆ ನಾವು ಮನೆ ಕಟ್ಕೊಳ್ತೀವಿ ಅಂತ ತಮ್ಮ ಹತ್ರ ಬಂದರು ಯಾರು ಗ್ರಾಮಸ್ಥರು. ಯಾವ ಗ್ರಾಮಸ್ಥ ಅಂತಂದ್ರೆ 28 ಫಲಾನುಭವಿಗಳು, ಏನು ಹಿಂದೆ ಕಿಮ್ಮತ್ ಕಟ್ಟಿರ್ತಕ್ಕಂಥ ಫಲಾನುಭವಿಗಳಿದ್ರಲ್ಲ ಅವ್ರ ವಂಶಸ್ಥರು ನನ್ನ ಹತ್ರ ಬಂದರು. ಆಯಿತು, ನಿಮ್ಮ ಹತ್ರ ದಾಖಲೆ ಹತ್ರ ಕೊಡಿ, ನಾನು ಪಂಚಾಯತಿಲೆಲ್ಲ ತೆಗೆಸ್ತೀನಿ, ತೆಗೆಸ್ಬಿಟ್ಟು ನಿಮ್ಗೇನು ಅನುಕೂಲ ಆಗಬೇಕು ಆ ಥರ ನಾನೆಲ್ಲ ರೆಡಿ ಮಾಡಿಸ್ಕೊಡ್ತೀನಿ, ನೀವು ದಾಖಲೆ ಕೊಡಿ ಅಂತ ಕೇಳ್ಕೊಂಡಾಗ ಆ 28 ವಂಶಸ್ಥರು ಏನಿದ್ರು ಅವರೆಲ್ಲರೂ ಸಹ ಕಿಮ್ಮತ್ ಕಟ್ಟಿರ್ತಕ್ಕಂಥ ದಾಖಲೆಗಳನ್ನ ನನ್ನ ಹತ್ರ ತಂದು ತೋರಿಸೋದು, ನಾವು ಪಂಚಾಯತಿ ಪಿ ಡಿ ಒವ್ರಿಗೂ ತೋರಿಸಿದ್ವಿ. ತೋರಿಸ್ಬಿಟ್ಟು ನಿವೇಶನ ಖಾತೆ ಆಗಿಲ್ಲ ಅಂತ ಪಿ ಡಿ ಒವ್ರು ಹೇಳಿದ್ರು ನಮಗೆ. ಮುಂಜಾರತಿ ಕೊಟ್ಟಿದ್ದೀವಿ, ತಿಳುವಳಿಕೆ ನೋಟಿಸ್ ಕೊಟ್ಟಿದ್ದೀವಿ, ಕಿಮ್ಮತ್ತು ಸಹ ಕಟ್ಟಿರೋದು ಕರೆಕ್ಟು, ದಾಖಲೆ ಇದ್ದಾವೆ, ಬಟ್ ಖಾತೆ ಆಗಿಲ್ಲ, 28 ಖಾತೆ ಆಗಿಲ್ಲ, ನಾವೆಲ್ಲ ಮಿಕ್ಕಿದ್ದೆಲ್ಲ ಪ್ರೊಸೀಡಿಂಗ್ಸ್ ಆಗಿರೋದು ಕರೆಕ್ಟು ಅಂತಂದೇಳಿ ಒಪ್ಕೊಂಡ್ರು. ಅದು ಮೂಲತಃ ಬಂದ್ಬಿಟ್ಟು ಜಮೀನು ನಮ್ಮ ಈಗೇನು ಅಕ್ವೈರ್ ಆಗಿದೆ, ದಾಸಹಳ್ಳಿ ಗೊಲ್ಲಟ್ಟಿ ಬಡಾವಣೆ ಏನು ಅಕ್ವೈರ್ ಆಗಿದೆ, 2 ಎತ್ಕುಂಟೆ ಪ್ರದೇಶ, ಮೂಲತಃ ಬಂದ್ಬಿಟ್ಟು ನಮ್ಮ ಗ್ರಾಮದ ಹೊಸರೇಗೌಡ ಅಂತ ಇದ್ದಾರೆ. ಆ ಹೊಸರೇಗೌಡ ಅವರು ಸೇರ್ತಕ್ಕಂಥ ಜಮೀನು ಅದು, ಆ ಸೇರಿರ್ತಕ್ಕಂಥ ಜಮೀನಿಗೆ ಈ ನಮ್ಮ ಗೊಲ್ಲರಟ್ಟಿ ವಾಸಿಗಳು ಏನು ಮಾಡಿದ್ರು, ನಮಗೆ ನಿವೇಶನ ಇಲ್ಲ ಅಂತಂದು ಹೇಳ್ಬಿಟ್ಟು ಸರ್ಕಾರಕ್ಕೆ ಅರ್ಜಿ ಕೊಟ್ಟಿದ್ದಾರೆ ಪಂಚಾಯತಿಗೆ. 28 ಅರ್ಜಿ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಅಕ್ವೈರ್ ಮಾಡಿದ್ದಾರೆ, ಅಕ್ವೈರ್ ಮಾಡಿದ್ದಾದಮೇಲೆ ಎಸಿ ಕೋರ್ಟ್ ಕೋಯ್ದಾರೆ ಅವರು, ಯಾರು ಹೊಸರೇಗೌಡರು ಜಮೀನು ಮಾಲೀಕರು. ಅರ್ಜಿ ಯಾವಾಗ ಕೊಟ್ಟಿದ್ರು? 1960 ಅರ್ಜಿ ಕೊಟ್ಟರು ನಮಗೆ ಸೈಟ್ ಕೊಡಿ ಅಂತ. ಅಕ್ವೈರ್ ಆಫೀಸ್ ಸ್ಪೆಷಲ್ ಲ್ಯಾಂಡ್ ಅಕ್ವಿಷನ್ ಆಫೀಸರ್ ಬಂದು ವೆರಿಫಿಕೇಷನ್ ಮಾಡಿ ಅಕ್ವೈರ್ ಮಾಡಿದ್ರು. ಅಕ್ವೈರ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಜಮೀನು ಮಾಲೀಕರು ಕೋರ್ಟ್ಗೆ ಹೋದರು, ಎಸಿ ಕೋರ್ಟಲ್ಲಿ. ಆ ಎಸಿ ಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಇವರೆಲ್ಲರೂ ಸಹ ನಮಗೆ ನಿವೇಶನ ಬೇಕು ಅಂತ ಅವತ್ತು ಹೋರಾಟ ನಡೆಸಿದ್ದಾರೆ. ಹೋರಾಟ ನಡೆಸಿದ್ದಾದ್ಮೇಲೆ ಅವರು ಎಸಿ ಕೋರ್ಟಲ್ಲಿ ಪಂಚಾಯತಿಯಿಂದ ಕಿಮ್ಮತ್ತನ್ನು ಭರಿಸ್ಕೊಂಡು 28 ಫಲಾನುಭವಿಗಳು ಏನು ಕಿಮ್ಮತ್ತು ಕಟ್ಟಿದ್ರು ಪಂಚಾಯತಿಗೆ, ಆ ಕಿಮ್ಮತ್ತ ಹಣವನ್ನು ಅವರಿಗೆ ಪರಿಹಾರದ ರೂಪದಲ್ಲಿ ಕೋರ್ಟು ಅವರಿಗೆ ಅವತ್ತಿನ ಸಬ್ರೆಷ್ಟು ವ್ಯಾಲ್ಯೂ ಏನಿತ್ತು 1 ಆ ಒಂದು ವ್ಯಾಲ್ಯೂಯೇಷನ್ನ ಮೌಲ್ಯವನ್ನು ಹಿಡಿದು ಅವ್ರಿಗೆ ಪರಿಹಾರ ಕೊಡಿಸ್ತು. ಸರ್, ಇಲ್ಲಿ ಒಂದು ಕ್ವಶನ್ ಬರುತ್ತೆ, ಏನಂದರೆ ಈಗ ಸರ್ಕಾರ ಜಮೀನು ಭಾಳಷ್ಟಿದೆ ಅಲ್ಲಿ. ಹಾಂ ಸರ್. ಈ ಜಮೀನು ಕೊಂಡ್ಕೊಳೋದು ಯಾಕೆ? ಅದನ್ನೇ ಸರ್ಕಾರಿ ಜಮೀನು ಏನಿಲ್ಲ ಸರ್, ಈ ಜಮೀನು ಗ್ರಾಮಕ್ಕೆ ಹೊಂದ್ಕೊಂಡಂತ ವಾಸದ ಉದ್ದೇಶಕ್ಕೆ ಚೆನ್ನಾಗಿರ್ತಕ್ಕಂಥ ಜಮೀನು ಸರ್. ಇದು ಹಿರಿಕರು ಹೇಳಿದ್ ನನಗೆ, ಅಂದರೆ ಗ್ರಾಮದ ಪಕ್ಕದಲ್ಲಿರ್ತಕ್ಕಂಥ ವಾಸ ಉದ್ದೇಶಕ್ಕೆ ಚೆನ್ನಾಗಿದೆ ಅಂತ ಎಂಬ ಉದ್ದೇಶದಿಂದ ಅಕ್ವೈರ್ ಆಗಿದೆ. ಅದು ಅಕ್ವೈರ್ ಆಗಿದೆ, ಇನ್ನು ನಾವಿನ್ನು ಹುಟ್ಟಿರ್ಲಿಲ್ಲ ಅವಾಗ, ನಮ್ಮ ತಂದೆಯವರು ತಾತನ ಕಾಲದಾಗಳದ್ದು. ಅದು ನಾವು ಹೇಳಿದ್ದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ, ಅದನ್ನು ನಾನು ಮಾಹಿತಿ ಕಲೆಕ್ಟ್ ಮಾಡಿರೋದು ನಿಮ್ಮಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ. ಕೋರ್ಟ್ ಎಸಿ ಕೋರ್ಟಲ್ಲಿ ಆದಮೇಲೆ ಅವರು ಡಿ ಸಿ ಕೋರ್ಟ್ಗೆ ಹೋಗಿದ್ದಾರೆ. ಡಿ ಸಿ ಕೋರ್ಟಲ್ಲೂ ಸಮೇತ ಅವ್ರಿಗೆ ಪರಿಹಾರ ಕಾಂಪೋಸಿಷನ್ ನೀವು ಪರಿಹಾರ ತೊಗೊಳ್ಳಿ, ಅವ್ರಿಗೆ ನಿವೇಶನ ನಾವು ಹಂಚಕ್ಕೆ ನಾವು ಅಕ್ವೈರ್ ಮಾಡಿದ್ದೀವಿ ಅಂತಂದೇಳಿ ತೀರ್ಮಾನ ಮಾಡ್ತಾರೆ. ತೀರ್ಮಾನ ಮಾಡಿದ್ದಾದಮೇಲೆ ದಾಖಲೆಗಳು ಸರ್ಕಾರಿ ದಾಖಲೆಗಳ ಪ್ರಕಾರ 5 ದಾಸಹಳ್ಳಿ ಗೊಲ್ಲರಟ್ಟಿ ಬಡಾವಣೆ ಅಂತಂದೇಳಿ ನಮೂದಾಗುತ್ತೆ. ನಮೂದಾದಮೇಲೆ ಏನು ಮಾಡ್ತಾರೆ, ಪಾಣಿಯೆಲ್ಲ ಬರುತ್ತೆ. ಪಾಣಿಯಲ್ಲಿ ದಾಸಹಳ್ಳಿ ಗೊಲ್ಲರಟ್ಟಿ ಬಡಾವಣೆ ಅಂತ ಬಂದಿದ್ದಾದಮೇಲೆ 8/1/1976 ಗ್ರೂಪ್ ಪಂಚಾಯತಿ ವಿಪ್ ಗ್ರೂಪ್ ಪಂಚಾಯತಿಯಲ್ಲಿ ಒಂದು ಸಭೆ ನಿರ್ಣಯ ಮಾಡ್ತಾರೆ. ಆ ಸಭೆಯಲ್ಲಿ ಗೋವಿಂದೇಗೌಡರು ಅಂತ ಗಿಡನಹಳ್ಳಿ ಅಧ್ಯಕ್ಷರು, ಆಗಿನ ಚೇರ್ಮನ್ರು, ಅವರ ಅಧ್ಯಕ್ಷತೆ ಮೇರೆಗೆ 28 ದಾಸಹಳ್ಳಿ ಸರ್ವೆ ನಂಬರ್ ಮದ್ರ ಸರ್ವೆ ನಂಬರ್ 108 ದಾಸಹಳ್ಳಿ ಗೊಲ್ಲರಟ್ಟಿ ಬಡಾವಣೆ ನಿವಾಸಿಗಳಿಗೆ 28 ನಿವೇಶನ ಹಂಚಲು ತೀರ್ಮಾನಿಸಲಾಯಿತು ಅಂತ ಒಂದು ಸಭೆಯಲ್ಲಿ ಅಜೆಂಡಾದಲ್ಲಿ ತಂದು ಸಭೆಯಲ್ಲಿ ನಿರ್ಣಯ ಮಾಡ್ತಾರೆ. ನಿರ್ಣಯ ಮಾಡಿದ್ದಾದಮೇಲೆ 1 ಸೈಟ್ನಿಂದ 10 ಸೈಟ್ವರೆಗೂ ಇಷ್ಟು ಕಿಮ್ಮತ್ತು ಅಂತ ಕಿಮ್ಮತ್ತು ದರವನ್ನು ಫಿಕ್ಸ್ ಮಾಡ್ತಾರೆ. ಆ 10 ಸೈಟ್ನಿಂದ 20 ಸೈಟ್ವರೆಗೂ ಇಷ್ಟು ಕಿಮ್ಮತ್ತು ಅಂತಂದೇಳಿ ಕಿಮ್ಮತ್ತನ್ನು ಸಹ ಅಲ್ಲಿ ದರ ನಿಗದಿ ಮಾಡಿ ರೀ ರೆಕಾರ್ಡ್ ಅಂತಂದರೆ ಹಿಂದಿನ ರೀ ರೆಕಾರ್ಡ್ ಏನಿತ್ತು ಅದ್ರ ಪ್ರಕಾರ ಕಿಮ್ಮತ್ತು ಕಟ್ಟಿರ್ತಕ್ಕಂಥ ಫಲಾನುಭವಿಗಳಿಗೆ ನಿವೇಶನ ಮಂಜೂರು ಮಾಡಿ ನಿವೇಶನ ವಿಂಗಡಿಸಲು ರೀ ರೆಕಾರ್ಡ್ ಪ್ರಕಾರ
ನೀವು ಮುಂದಿನ ಕ್ರಮ ಜರುಗಿಸಿ ಅಂತಂದು ಹೇಳಿ ತಾಲೂಕು ಬಿ ಡಿ ಓ ಆಫೀಸರ್ಗೆ ಸಭೆಯಲ್ಲಿ ಕೋರ್ಕೊಳ್ತಾರೆ. ಕೋರ್ಕೊಂಡಿದ್ದಾದಮೇಲೆ 28 ಜನ ಫಲಾನುಭವಿಗಳಿಗೆ ಒಂದು ತಿಳುವಳಿಕೆ ಪತ್ರ ಕೊಡ್ತಾರೆ ಗ್ರೂಪ್ ಪಂಚಾಯತಿಯಿಂದ. ಏನೋ 28 ಜನ ದಾಸಹಳ್ಳಿ ಗೊಲರಾಟಿ ನಿವಾಸಿಗಳು ಏನಿದ್ರು ನಿವೇಶನ ರೈತರಿಗೆ, ನಿಮ್ಮ 28 ಜನರಿಗೆ ನಾವು ಪಂಚಾಯತಿಯಿಂದ ಇಂಥ ಸಭೆಯಲ್ಲಿ ಇಂಥ ಡೇಟಂದು ನಿಮಗೆ ಗಜದ ಲೆಕ್ಕದಲ್ಲಿ ಇಷ್ಟು ಸೈಟ್ ನಂಬರ್ ಇಷ್ಟನ್ನು ನಿಮಗೆ ಮಂಜೂರು ಮಾಡಿರ್ತೇವೆ, ನೀವು ಇಷ್ಟು ಕಿಮ್ಮತ್ತನ್ನು 15 ದಿವಸದೊಳಗಾಗಿ ಗ್ರೂಪ್ ಪಂಚಾಯತಿಗೆ ಹಣವನ್ನು ಕಟ್ಟಿ ನಿಮ್ಮ ಹಕ್ಕನ್ನು ಪಡೆಯಿರಿ ಅಂತಂದು ಹೇಳ್ಬಿಟ್ಟು ಗ್ರಾಮ ಪಂಚಾಯತಿಯಿಂದ ಗ್ರೂಪ್ ಪಂಚಾಯತಿಯಿಂದ 28 ಜನ ಫಲಾನುಭವಿಗಳಿಗೆ ಒಂದು ತಿಳುವಳಿಕೆ ಪತ್ರ ಕೊಡ್ತಾರೆ. ಆ ತಿಳುವಳಿಕೆ ಪತ್ರ ಕೊಟ್ಟಿದ್ದಾದ ಮೇಲೆ ಏನು ಮಾಡ್ತಾರೆ ಫಲಾನುಭವಿಗಳು ಗ್ರೂಪ್ ಪಂಚಾಯತಿಗೆ ಹೋಗಿ ಕಿಮ್ಮತ್ತ ಏನು ಪಂಚಾಯತಿನಲ್ಲಿ ತೀರ್ಮಾನ ಮಾಡಿರ್ತಾರೆ ಕಿಮ್ಮತ್ತ ಹಣನ, ಅಷ್ಟು ಕಿಮ್ಮತ್ತ ಹಣವನ್ನು ಕಟ್ಟಿರ್ತಾರೆ. ಕಿಮ್ಮತ್ತ ಹಣ ಕಟ್ಟಿರೋದಕ್ಕೆ ದಾಖಲೆ ಕೊಟ್ಟಿರ್ತಾರೆ ಗ್ರೂಪ್ ಪಂಚಾಯತಿನಲ್ಲಿ. ದಾಖಲೆ ಕೊಟ್ಟಿದ್ದಾದಮೇಲೆ ಸೈಟ್ ವಿಂಗಡಣೆ ಮಾಡೋಕ್ಕೆ ಬರ್ತಾರೆ, ಎಲ್ಲಿಗೆ ದಾಸಹಳ್ಳಿ ಗ್ರಾಮಕ್ಕೆ ಸೈಟ್ ನಿವೇಶನ ಗುರುತಿಸೋಕ್ಕೆ ಬರ್ತಾರೆ. ಆ ನಿವೇಶನ ಗುರುತು ಮಾಡೋಕ್ಕೆ ಬಂದಂಥ ಸಂದರ್ಭದಲ್ಲಿ ಇದೇ 28 ಜನದಲ್ಲಿ ಒಬ್ಬರು ಫಲಾನುಭವಿ ದಾಸೇಗೌಡ ಬಿನ್ ಬಡೇಗೌಡ ಅಂತ, ಅವ್ರೇನು ಮಾಡ್ತಾರೆ, ಏ ಇದು ನಾನು ಹೋರಾಟ ಮಾಡಿ ತಂದಿರೋದು ಜಮೀನು, ಇದು ನನಗೆ ಬರಬೇಕು, ನನಗೆ 1 ಎಕರೆ ಮೀಸಲಿಡ್ರಿ, ಇಲ್ಲಾಂದರೆ ನಾನು ಬಿಡೋದಿಲ್ಲ, ನಾನು ಅಲ್ಲೋಗ್ತೀನಿ, ನಾನು ಇಲ್ಲೋಗ್ತೀನಿ ಅಂತಂದೇಳಿ ವಿನಾಕಾರಣ ಗಲಾಟೆ ಮಾಡಿರ್ತಾರೆ. ಅಧಿಕಾರಿಗಳನ್ನ ಸರ್ವೆ ಮಾಡ್ದಂಗೆ ಸೈಟ್ ಡೆವಲಪ್ಮೆಂಟ್ ಮಾಡ್ದಂಗೆ ವಾಪಸ್ ಕಳಿಸಿರ್ತಾರೆ. ವಾಪಸ್ ಕಳಿಸಿದ್ದಾದಮೇಲೆ ಅಲ್ಲಿರ್ತಕ್ಕಂಥ ಫಲಾನುಭವಿಗಳು ಏನಿದ್ರು 28 ಜನದಲ್ಲಿ ಒಬ್ಬರು ವಿರೋಧ ವ್ಯಕ್ತಪಡಿಸಿದ್ರು, ಇನ್ನು 27 ಜನ ಬೆನಿಫಿಷಿಯರಿ ಫಲಾನುಭವಿಗಳು ಇದ್ರಲ್ಲ, ಆ 27 ಜನ ಫಲಾನುಭವಿಗಳು ಸಾಕಷ್ಟು ಸಲ ಪ್ರಯತ್ನ ಪಟ್ಟಿರ್ತಾರೆ ನಿವೇಶನ ಹಂಚಿಸ್ಬೇಕು ಸರ್ವೆ ಮಾಡಿಸ್ಬೇಕು ಅಂತ ಸಾಕಷ್ಟು ಸಲ ಪ್ರಯತ್ನ ಪಟ್ಟಾಗ ಏನಾಗ್ತೈತೆ, ಇದೇ ದಾಸೇಗೌಡ ಬಿನ್ ಬಡೇಗೌಡ ಎಂಬುವರು ಅವರು ಮತ್ತು ಅವ್ರ ಮಕ್ಕಳು ಅಣ್ಣ ತಮ್ಮಂದಿರೆಲ್ಲ ಸೇರಿ ಇದು ನಮ್ಮ ಜಮೀನು, ನೀವು ಯಾರು ಇದನ್ನು ಅಳೆಯೋಕ್ಕೆ, ಇದು ನಾನು ಹೋರಾಟ ಮಾಡಿ ನನ್ನ ಹೆಸರಿಗಿರ್ತಕ್ಕಂಥ ಜಮೀನಿದು, ನೀವು ಇದನ್ನು ಅಳೆಕೂಡ್ದು, ಇದು ನನ್ನ ಸ್ವತ್ತು ಅಂತಂದೇಳಿ ವಿನಾಕಾರಣ ಹೇಳಿ ಅಡ್ಡಿಪಡಿಸಿರ್ತಾರೆ. ಅಡ್ಡಿಪಡಿಸಿ ಅಲ್ಲಿ ಕೋರ್ಟ್ಗೆ ಹಾಕಿದ್ದೀನಿ, ಕೋರ್ಟಲ್ಲಿ ನಾನು ಸ್ಟೇ ತಂದಿದ್ದೀನಿ ಅಂತಂದು ಹೇಳ್ಬಿಟ್ಟು ಇಂದಿನ 75-76 ಏನು ಪ್ರೊಸೀಡಿಂಗ್ಸ್ ಆದಮೇಲೆ ಸೈಟನ್ನು ಡೆವಲಪ್ಮೆಂಟ್ ಮಾಡೋಕ್ಕೆ ಬಂದರು ಅಭಿವೃದ್ಧಿಪಡಿಸೋಕ್ಕೆ ಬಂದರು, ಅಂಥ ಸಂದರ್ಭದಲ್ಲಿ ವಿನಾಕಾರಣ ಅಡ್ಡಿಪಡಿಸಿ ನಾನು ಕೋರ್ಟಲ್ಲಿ ಹಾಕಿದ್ದೀನಿ, ನಾನು ಕೋರ್ಟಲ್ಲಿ ಸ್ಟೇ ತಂದಿದ್ದೀನಿ ಅಂತಂದು ಹೇಳ್ಬಿಟ್ಟು ಮುಗ್ಧ ಜೀವಿಗಳಿಗೆ ತಿಳಿಸಿರ್ತಾರೆ. ಆ ಮುಗ್ಧ ಏನೋ ಅರಿಯದ ಜನಗಳು 27 ಜನ ಏನು ಜನ ಇದ್ದಾರೆ ಗೊಲರಟ್ಟಿ ಬೆನಿ ಫಲಾನುಭವಿಗಳು ಏನೋ ಅರಿಯದ ಜನಗಳು ಏ ಕೋರ್ಟಲ್ಲಿ ಹೋಗಿದಾರಂತೆ ಸ್ಟೇ ತಂದಿದ್ದಾರಂತೆ ಇನ್ನೆಲ್ಲಿ ನಮಗೆ ಸಿಗುತ್ತೆ ಸೈಟು ಅಂತಂದು ಹೇಳಿ ತಟಸ್ಥರ ಆಗಿರ್ತಾರೆ. ತಟಸ್ಥಾಗಿ ಸುಮಾರು ವರ್ಷಗಳ ಕಾಲ ಅದು ಖಾಲಿ ಬೆಳೆ ಬಿದ್ದಿರುತ್ತೆ. ಖಾಲಿ ಬೆಳೆ ಬಿದ್ದಿದ್ದಾದಮೇಲೆ 1991 ಮಂಡಲ್ ಪಂಚಾಯತಿಯಲ್ಲಿ ಒಂದು ಸಭೆ ನಿರ್ಣಯ ಮಾಡ್ತಾರೆ ಇದೇ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ. ಮೊದಲು ಸರ್ವೆ ನಂಬರ್ 108 ದಾಸಹಳ್ಳಿ ಗೊಲರಟ್ಟಿ ಬಡಾವಣೆಗೋಸ್ಕರ ಅಕ್ವೈರ್ ಆಗಿರ್ತಕ್ಕಂಥ 2 ಎಕರೆ ಎತ್ಕುಂಟೆ ಪ್ರದೇಶದಲ್ಲಿ 1976 ತೀರ್ಮಾನ ಆಗಿರ್ತಕ್ಕಂಥ ಇಂದಿನ ಸಭೆ ನಿರ್ಣಯದಂತೆ ಈ ಸಭೆಯಲ್ಲಿ ಇಂದಿನ ಸಭೆಯಲ್ಲಿ ಆಯ್ಕೆ ಆಗಿರ್ತಕ್ಕಂಥ 28 ಜನ ಫಲಾನುಭವಿಗಳಿಗೆ ಮತ್ತೊಮ್ಮೆ ಕಿಮ್ಮತ್ತು ಕಟ್ಟಿಸಿಕೊಂಡು ಇಂದಿನ ಫಲಾನುಭವಿಗಳು ಏನಿದ್ದರೂ ಅವರಿಗೆ ನಿವೇಶನ ಹಂಚಲು ತೀರ್ಮಾನಿಸಲಾಯಿತು. ಅಂದರೆ ಇಂದಿನ ಸಭೆ ನಿರ್ಣಯದಂತೆ ಅವರೇನು ಹೊಸದು ಮಾಡೋಕೆ ಹೋಗಿಲ್ಲ, ಆ 28 ಜನ ಫಲಾನುಭವಿಗಳಿಗೆ ನೀವು ನಿವೇಶನ ಹಂಚಲು ತೀರ್ಮಾನಿಸಲಾಯಿತು ಅಂತಂದೇಳಿ ಒಂದು ಸಭೆಯಲ್ಲಿ ತರ್ತಾರೆ, ಅಜೆಂಡದಲ್ಲಿ ಸಬ್ಜೆಕ್ಟಲ್ಲಿ ವಿಷಯದಲ್ಲಿ ತಂದಾಗ ಅದು ನಿರ್ಣಯ ಮಾಡ್ತಾರೆ ಇಂದಿನ ಸಭೆ ನಿರ್ಣಯದಂತೆ ನೀವು ಸೈಟ್ ಹಂಚ್ರಿ ಅಂತ. ಅದಾದಮೇಲೆ ಆವಾಗಲೂ ಸಹ ಸೈಟನ್ನು ಡೆವಲಪ್ಮೆಂಟ್ ಮಾಡೋಕ್ಕೆ ಬರ್ತಾರೆ ಯಾರು, ಅಧಿಕಾರಿಗಳು, ಪಂಚಾಯತಿ ಸೆಕ್ರೆಟರಿಗಳು ಮತ್ತು ತಾಲೂಕು ಸರ್ವೆಯವರು ಅಳತೆ ಮಾಡಿ ಗುರುತಿಸಿ ಕಲ್ಲಾಕಿ ಸೈಟನ್ನು ವಿಂಗಡಣೆ ಮಾಡೋಕ್ಕೆ ಬರ್ತಾರೆ. ಆವತ್ತಿನ ಸಂದರ್ಭದಲ್ಲೂ ಸಹ ಇದೇ ಫ್ಯಾಮಿಲಿನವರು ಏ ಇದು ನಮ್ಮ ಜಮೀನು, ಇದು ಕೋರ್ಟಲ್ಲಿದೆ, ನೀವ್ಯಾರು ಹೊಳೆಯೋಕ್ಕೆ, ಇದು ನಮ್ಮದು ಜಮೀನು, ನೀವು ಬರಬೇಡಿ ಅಂತಂದು ಹೇಳ್ಬಿಟ್ಟು ಅವ್ಯಾಷ್ಟ ಶಬ್ದಗಳಿಂದ ನಿಂದಿಸಿ ಅಧಿಕಾರಿಗಳಿಗೆ ವಾಪಸ್ ಕಳಿಸಿರ್ತಾರೆ. ಈ ಇಂಥ ಸಂದರ್ಭದಲ್ಲಿ ಮತ್ತೆ ಕೋರ್ಟಲ್ಲಿದೆ ಅಂತಂದಾಗ ಜನಗಳು ಏನು ಮಾಡ್ತಾರೆ, ಇವರೆಲ್ಲ ಕಿರಿಕ್ ಮಾಡ್ತಾರೆ, ಗಲಾಟೆ ಮಾಡ್ತಾರೆ, ಒಡೆಯೋಕ್ಕೆ ಬರ್ತಾರೆ, ಬಡಿಯೋಕ್ಕೆ ಬರ್ತಾರೆ, ಅಲ್ಲಾರು ಹೋಗಿ ರಪ್ಪಗಳು ಹಾಕೋಣಂಗಿಲ್ಲ, ಗುಡ್ಲು ಹಾಕೋಣಂಗಿಲ್ಲ, ಎಲ್ಲರಿಗೂ ಭಯ ಇದ್ದಿದ್ದು ಇದೊಂದೇ ಫ್ಯಾಮಿಲಿ ಮೇಲೆ, ಇನ್ಯಾರ್ದು ಭಯ ಇಲ್ಲ. ಅಲ್ಲಿ ನನಗೆ ಬಂದಿರತಕ್ಕಂಥ ಮಾಹಿತಿ, ನಾನು ಅಲ್ಲಿ ಸ್ಥಳೀಯ ಸದಸ್ಯರು ಮತ್ತು ನಮ್ಮ ತಾತೋರು ಸಹ ಇದರಲ್ಲಿ ಬೆನಿಫಿಷಿಯರಿ ಫಲಾನುಭವಿ, ನಮ್ಮ ತಾತೋರು ಕೂಡ, ನಮಗೆ ನಮ್ಮ ತಂದೆಯವರು ಮತ್ತು ಹಿರಿಯವರು ಗ್ರಾಮದಲ್ಲಿರ್ತಕ್ಕಂಥ ಹಿರಿಯಕರು ಎಲ್ಲ ನನಗೆ ಹೇಳಿದರು. ನಾನು ಪಂಚಾಯತಿ ಮೆಂಬರ್ ಆದಮೇಲೆ ಏನಾಯಿತು, ಇನ್ನು ಪಂಚಾಯತಿ ಮೆಂಬರ್ ಆದಾಗ ವಿಷಯ ಎಲ್ಲ ನಮ್ಮ ಹಿರಿಯಕರು ಹೇಳಿದರು ನನಗೆ. ನಾನು ಬಂದೆಲ್ಲ ದಾಖಲಾತಿಗಳನ್ನ ತರಿಸ್ಕೊಂಡು ಪಂಚಾಯತಿಯಲ್ಲಿ ಚೆಕ್ ಮಾಡಿದಾಗ ಖಾತೆ ಆಗಿರಲಿಲ್ಲ ಯಾರಿಗೂ, ದಾಖಲಾತಿ ಇದ್ದು ಕಿಮ್ಮತ್ ಕಟ್ಟಿದ್ದಾರೆ, ನಿವೇಶನ ನಂಬರ್ ಹಾಕಿದ್ದಾರೆ, ಎಲ್ಲ ಮಾಡಿದರೆ, ರೆಜುಲೇಷನ್ ಆಗಿದೆ, ಗ್ರಾಮಸಭೆಯಲ್ಲಿ ನಿರ್ಣಯ ಮಾಡಿದ್ದಾರೆ, ಒಂದ್ಸಲಿಯಲ್ಲಿ ಅಂತಂದರೆ 2 ನಿರ್ಣಯ ಮಾಡಿದ್ದಾರೆ, ಖಾತೆ ಮಾತ್ರ ಆಗಿಲ್ಲ.
ಸ್ಕೆಚ್ಚು ಕೂಡ ಮಾಡಿದ್ದಾರೆ. ಅದಾದಮೇಲೆ ಏನು ಮಾಡಿದ್ದಾರೆ, ಇದೇ ದಾಸೇಗೌಡ ಬಿನ್ ಬಡೇಗೌಡ ಎಂಬವ್ರು ಏನು ಮಾಡಿದ್ದಾರೆ, 1993 ಮುಖ್ಯಮಂತ್ರಿಗಳ 200 ಅಂಶಗಳ ಕಾರ್ಯಕ್ರಮದಲ್ಲಿ ಆಶಯ ಯೋಜನೆಗೆ ಸೇರ್ಪಡೆ ಮಾಡಿಕೊಟ್ಟಿದ್ದಾರೆ. ಇದು ದಾಖಲೆ ಸಮೇತ ನಾನು ಸಾಬೀತುಪಡಿಸ್ತೀನಿ ನಿಮಗೆ. ಎಷ್ಟು ಸೈಟ್ ಮಾಡೋಕೆ ಹೋಗಿದ್ದಾರೆ? 56 56 ಮಾಡಿ 28 ಜನ ಏನು ಹಿಂದೆ ಗ್ರೂಪ್ ಪಂಚಾಯತಿ ಗುರುತಿಸ್ತಕ್ಕಂಥ 28 ಜನಗಳನ್ನ ಹೊರತುಪಡಿಸಿ ಇವರಿಗೆ ಬೇಕಾದಂಗೆ ಹೆಸರು ಬರ್ಕೊಂಡು ಇವರು ಬಿ ಡಿ ಓ ಸಾಹೇಬರಿಗೆ ಪ್ರೆಷರ್ ತಂದು 56 ಮಾಡೋದಕ್ಕೆ ಲೆಟ್ರ್ ಹಾಕ್ಸಿ ಜಿಲ್ಲಾ ಪಂಚಾಯತಿ AWS ಪಾರ್ಟಿಗೆ ಬಂದು ವೆರಿಫಿಕೇಷನ್ ಮಾಡಿ ಸ್ಕೆಚ್ ತಯಾರು ಮಾಡಿರೋದು ನನ್ನ ಹತ್ರ ಇದೆ. ನಾನು ಲಗತ್ತಿಸ್ತೀನಿ. ಇದಕ್ಕಿಂತ ಮುಂಚೆ 39 ಸೈಟ್ಗಿಂತ ಮುಂಚೆನೆ 56 ಸೈಟ್ ಮಾಡಿದ್ದಾರೆ. 1993 ಅದಕ್ಕೆ ದಾಖಲೆ ಸಮೇತ ನಾನು ಸಬ್ಮಿಟ್ ಮಾಡಿದ್ದೆ. ದಾಖಲೆ ಸಮೇತ ಕೊಡ್ತೀನಿ, ನಾನು ನೋಡಿದ್ದೀನಿ. ಅದು ಅವ್ರ ಮನೆಗೂ ಇದೆ, ಚಿಕ್ಕಿರಣ್ಣವ್ರ ಮನೆಗೂ ಇದೆ, ನಮ್ಮ PDO ಅವರು ನೋಡಿದ್ರೆ ನಾನು ನೋಡಿದ್ದೀನಿ. ಅದು ಸಾಲದಕ್ಕೆ ನಮ್ಮ ತಾಲೂಕು ಪಂಚಾಯತಿ ಒಳಗೆ ಫೈಲ್ ಇದೆ. 93 ಇವರೆಲ್ಲ ಏನೇನು ಮಾಡಿದರು, ಆಶಯ ಯೋಜನೆ ತಂದಿದ್ದಾರೆ ಯಾರು, 56 ಸ್ಕೆಚ್ ಮಾಡಿಸಿದ್ದಾರೆ ಯಾರು, 56 ಸ್ಕೆಚ್ ಮಾಡಿಸಿ 56 ಜನ ಫಲಾನುಭವಿಗಳನ್ನ ಹುಟ್ಟಾಕೊಂಡಿದ್ದಕ್ಕೆ ಹಿಂದಿನ ಒರಿಜಿನಲ್ ಬೆನಿಫಿಷಿಯರಿ ಹಿಂದಿನ ಹಳೆ 76 ಫಲಾನುಭವಿಗಳು ಏನಿದ್ರು ಆವಾಗ ಈ 56 ಸ್ಕೆಚ್ಗೆ ಈ 56 ಫಲಾನುಭವಿಗಳಿಗೆ ಆಕ್ಷೇಪ ವ್ಯಕ್ತಪಡಿಸಿ BDO ಸಾಹೇಬ್ರಿಗೆ ಗಮನಕ್ಕೆ ತಂದು ಶಾಸಕ ದಾಸಪುರದಂಥ MLA ದಾಸಪುರದಂಥ ಅವ್ರ ಗಮನಕ್ಕೆ ತಂದು ಆ BDO ಆಫೀಸರ್ ಗಮನಕ್ಕೆ ತಂದು ಅದನ್ನು ಪೆಂಡಿಂಗ್ ಇಡಿಸಿದ್ರು. BDO ಅವರು ಮತ್ತು ತಹಶೀಲ್ದವರು ಒಂದು ಲೆಟ್ರ್ ಬರೀತಾರೆ ಗ್ರಾಮ ಬಂಡಲ್ ಪಂಚಾಯತಿಗೆ, ಮದ್ಲರ್ ಸರ ನಂಬರ್ 108 ಸಂಬಂಧಪಟ್ಟಂತೆ ಎಷ್ಟು ಜನಕ್ಕೆ ಹಕ್ಕುಪತ್ರ ನೀವು ವಿತರಣೆ ಮಾಡಿದ್ದೀರಾ, ನಿವೇಶನ ವಿಂಗಡಣೆ ಆಗಿದೆಯಾ, ಲ್ಯಾಂಡ್ ಡೆವಲಪ್ಮೆಂಟ್ ಆಗಿದೆಯಾ, ಅದ್ರ ಬಗ್ಗೆ ಸಂಪೂರ್ಣ ವರದಿ ಕೊಡಿ, ಸಮಗ್ರವಾದ ವರದಿ ಕೊಡಿ ಅಂತ ಲೆಟ್ರ್ ಬರೀತಾರೆ. ಯಾರು? BDO ಸಾಹೇಬರು, ತಹಶೀಲ್ದಾರ್. ಅಲ್ಲಿಂದ ಮಂಡಲ್ ಪಂಚಾಯತಿಯಿಂದ ಒಂದು ಲೆಟ್ರ್ ಬರೀತಾರೆ BDO ಸಾಹೇಬರಿಗೆ. ನಾವು ಗ್ರಾಮದಲ್ಲಿ ಹೋದಾಗ 1976 ಗ್ರೂಪ್ ಪಂಚಾಯತಿನಲ್ಲಿ 28 ಜನ ಫಲಾನುಭವಿಗಳನ್ನು ಆಯ್ಕೆ ಮಾಡಿರುವ ವಿಷಯ ನಮಗೆ ತಿಳಿದಿರುತ್ತದೆ. ಇಲ್ಲಿ ಯಾವುದೇ ಸೈಟು ವಿಂಗಡಣೆ ಆಗಿರೋದಿಲ್ಲ, ಕಿಮ್ಮತ್ತು ಕಟ್ಕೊಂಡಿರ್ತಕ್ಕಂಥ ದಾಖಲಾತಿಗಳು ಸಹ ಇದಾವೆ ಅಂತಂದೇಳಿ ಒಂದು ಲೆಟ್ರ್ ಬರುತ್ತೆ ಯಾರಿಗೆ, BDO ಸಾಹೇಬರಿಗೆ, ತಹಶೀಲ್ದಾರ್ ಸಾಹೇಬ್ರಿಗೆ. ಲೆಟ್ರ್ ಬಂದಮೇಲೆ ಏನು ಮಾಡ್ತಾರೆ, ಇದು ಆಲ್ರೆಡಿ ಇಂದಿನ ಸಭೆಯಲ್ಲೇ ಫಲಾನುಭವಿಗಳನ್ನ ಆಯ್ಕೆ ಮಾಡಿದ್ದಾರೆ, ಸ್ಕೆಚ್ಚು ಕೂಡ ತಯಾರಾಗಿದೆ ಮ್ಯಾನ್ಯುಯಲ್ ಸ್ಕೆಚ್ 76, ಇದು ಮತ್ತೆ ಇದನ್ನು ಮಾಡೋದು ಸೂಕ್ತ ಅಲ್ಲ ಅಂತ ಹೇಳ್ಬಿಟ್ಟು ಆ ಫೈಲನ್ನು ಅಲ್ಲಿಗೆ ಸ್ಥಗಿತ ಮಾಡಿರ್ತಾರೆ. ಅದನ್ನು ತಯಾರು ಮಾಡಿಸಿದ್ದಾರೆ ಯಾರು, ದಾಸೇಗೌಡ ಬಿನ್ ಬಡೇಗೌಡ. 56 ಸ್ಕೆಚ್ ಮಾಡಿಸಿದ್ದಾರವರು ಅವರು, ನಾನಲ್ಲ, ನಾನು ಇನ್ನ ಅವ್ರ ಚಿಕ್ಕ ಹುಡುಗ, ನಮಗೆ ಗೊತ್ತಿರಲಿಲ್ಲ. ನನಗೆ ಇವೆಲ್ಲ ಮಾಹಿತಿ ಇವರು ನಮ್ಮ ಊರಿನವ್ರು, ನಾನು ಗ್ರಾಮ ಪಂಚಾಯತಿ ಮೆಂಬರ್ ಆದಮೇಲೆ ಏನು ಮಾಡಿದ್ರು, ಕಿಮ್ಮತ್ ಕಟ್ಟಿರ್ತಕ್ಕಂಥ ದಾಖಲಾತಿಗಳನ್ನ ನನಗೆ ತಂದು ತೋರಿಸಿದ್ರು. ಕಿಮ್ಮತ್ ಕಟ್ಟಿರೋದು, ತಿಳುವಳಿಕೆ ಪತ್ರ ಕೊಟ್ಟಿರೋದು ಎಲ್ಲ ತೋರಿಸಿದ್ರು. ಅವೆಲ್ಲ ತೋರಿಸಿದ್ದಾದಾಗ ನಾನು ಏನು ಮಾಡಿದೆ, ಗ್ರಾಮ ಪಂಚಾಯತಿನಲ್ಲಿ ಪರಿಶೀಲನೆ ನಡೆಸೋಕೆ ಹೇಳಿದೆ PDO ಅವ್ರಿಗೆ, ಇದ್ರ ಬಗ್ಗೆ ಏನೇನಿದೆ ಫೈಲ್ ತೆಗೀರಿ ಸರ್. ಗ್ರಾಮ ಪಂಚಾಯತಿ ಗ್ರೂಪ್ ಪಂಚಾಯತಿಯಲ್ಲಿ ಸಭೆ ನಿರ್ಣಯ ಮಾಡಿದ ಬುಕ್ಕಲ್ಲಿ ರೆಜುಲೇಷನ್ ಬುಕ್ಕು ಸಮೇತ ಹಾಜರಿತ್ತು ಅಲ್ಲಿ. ಅಲ್ಲಿ 1976 ಸಭಾ ನಡವಳಿ ಪುಸ್ತಕ ಇತ್ತು. ಇದ್ದಂಥ ಸಂದರ್ಭದಲ್ಲಿ ಮತ್ತು ಪಂಚಾಯತಿ ಆಸ್ತಿ ರಿಜಿಸ್ಟ್ರ್ ಇದೆ, ಪಂಚಾಯತಿನಲ್ಲಿ ಆಸ್ತಿ ಏನೇನಿದೆ ಆ ಆಸ್ತಿ ರಿಜಿಸ್ಟ್ರಲ್ಲಿ ಇದು ನೋಂದಣಿ ಆಗಿದೆ. ದಾಸಹಳ್ಳಿ ಗೊಲ್ಲಟಿ ಬಡಾವಣೆ ಉದ್ದೇಶಕ್ಕೋಸ್ಕರ ಇದು ಅಕ್ವೈರ್ ಆಗಿದೆ ಅಂತಂದೇಳಿ ಎಲ್ಲ ರೆಡಿ ಮಾಡಿದ್ದಾರೆ, ರಿಜಿಸ್ಟ್ರಿಗೆ ಎಂಟ್ರಿ ಆಗಿದೆ. ಅದಾದಮೇಲೆ ತಾಲೂಕು ಪಂಚಾಯತಿಯಲ್ಲಿ ಬಂದೊಂದ್ಸಲಿ ನಾನು ವೆರಿಫಿಕೇಷನ್ ನಡೆಸಿದೆ. ನಾನು ಮಾಹಿತಿ ಕೇಳಿದಾಗ ಎಲ್ಲ ಕೊಟ್ಟರು. 93 ಆಶಯ ಕಮಿಟಿಗೆ ತರಕ್ಕೆ ಹೋಗಿದ್ದಾರೆ, ಆಶಯ ಕಮಿಟಿನಲ್ಲಿ 56 ಜನಕ್ಕೆ ಸ್ಕೆಚ್ ಮಾಡಿದ್ದಾರೆ, 56 ಜನ ಫಲಾನುಭವಿಗಳನ್ನ ಸೃಷ್ಟಿ ಮಾಡ್ಕೊಂಡಿದ್ದಾರೆ, ಮತ್ತು 17 ಜನಕ್ಕೆ ಮುಂಜೂರಾತಿ ಪತ್ರನೂ ಸಹ ಕೊಟ್ಟಿದ್ದಾರೆ. ಆ ಮುಂಜೂರಾತಿ ಪತ್ರದಲ್ಲಿ ಉಳಿದಿರೋದು 3 ಪತ್ರ ಎಲ್ಲರ ಹತ್ರ ಇರೋದು, ಮಿಕ್ಕನದ ಮುಂಜೂರಾತಿ ಪತ್ರ ಇಲ್ಲ. ಹಾಗಾಗಿ ಇಲ್ಲಿ ಅಧಿಕೃತವಾದಂಥ ಯಾವುದೇ ಇದಿಲ್ಲ. ಸ್ಕೆಚ್ ತಯಾರು ಮಾಡಿರೋದು ಕರೆಕ್ಟ್, ಅದರಲ್ಲೆಲ್ಲ ರೆಕಾರ್ಡಲ್ಲಿದೆ. ತಾಲೂಕು ಪಂಚಾಯತಿ ತಾಲೂಕು ತಹಶೀಲ್ದಾರು ಮತ್ತು ತಾಲೂಕು BDO ಸಾಹೇಬರು ಲೆಟ್ರ್ ಬರೆದಿದ್ದಾರೆ ಜಿಲ್ಲಾ ಪಂಚಾಯತಿಗೆ ಇದನ್ನು ನಕ್ಷೆ ತಯಾರು ಮಾಡಿ ಅಂತ. ಅದೆಲ್ಲ ಪ್ರೊಸೀಡಿಂಗ್ಸ್ 93 ಇವ್ರು ಏನೇನು ಮಾಡಿದ್ದಾರೆ ಅನ್ನೋದೆಲ್ಲ ನಾನೇ ಸಾಬೀತುಪಡಿಸ್ಬಿಡ್ತೀನಿ. ತಾಲೂಕು ಪಂಚಾಯತಿ ಒಳಗಿದೆ ಫೈಲು, ಇವ್ರು ಏನು ಅಕ್ರಮಗಳು ಮಾಡಿದ್ದಾರೆ ಈ ಸಂಬಂಧಪಟ್ಟಂತೆ. ಇದನ್ನು ನಾವು ಕಬಳಿಸ್ಬೇಕು, ಇದು ನಮ್ಮ ಜಮೀನು ಅಂತ ಇವ್ರು ಕಬಳಿಸೋ ಕೊಟ್ಟಿರೋದು. ನಾನು ನಮ್ಮ ಗ್ರಾಮದ ಜನಗಳ ಮಾಹಿತಿ ಮೇರೆಗೆ ನಾನೇನು ಮಾಡಿದೆ, ಈ ಚಿಕ್ಕಿರಣ್ಣ ಮಾಸ್ಟ್ರು ಏನು ತರಲೆ ಮಾಡ್ತಿದ್ರು 2017 ಹಕ್ಕುಪತ್ರ ಕೊಡಿಸ್ಬೇಕು ಅನ್ನೋ ಒಂದು ಕಾರ್ಯಕ್ರಮ ಶುರುವಾಯಿತು. ತಾಲೂಕಲ್ಲಿ 16,000 ಹಕ್ಕುಪತ್ರ ಕೊಡಿಸ್ಬೇಕು ಅನ್ನೋದೇಳಿ ನಮ್ಮ ಇವರು ಯೋಜನೆ ಬಂತು. ಬಂದಾಗ ನಾನೇನು ಮಾಡಿದೆ, ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ಹಿರಿಕರನ್ನೆಲ್ಲ ಕೂರಿಸಿ ಇದು ಯಾರಿಗೂ ಖಾತೆ ಆಗಿಲ್ಲ, ಕಿಮ್ಮತ್ ಕಟ್ಕೊಂಡಿದ್ದಾರೆ, ತಿಳುವಳಿಕೆ ಪತ್ರ ಕೊಟ್ಟಿದ್ದಾರೆ, ಕಿಮ್ಮತ್ತು ಸಹ ಕಟ್ಟಿದ್ದಾರೆ, ಬಟ್ ಪಂಚಾಯತಿಯಲ್ಲಿ ಖಾತೆ ಆಗಿಲ್ಲ. ಇದನ್ನು ನಾವು ಚರಂಡಿ ಇಲ್ಲ, ರಸ್ತೆ ಇಲ್ಲ, ರಸ್ತೆ ಮಾಡಿಲ್ಲ, ಸೈಟ್ ವಿಂಗಡಿಸಿ ಏನು ಖಾಲಿ ಲ್ಯಾಂಡ್ ಅದು,
ಯಾರಿಗೂ ಏನು ರಸ್ತೆ ತೆಗ್ದಿಲ್ಲ, ಚರಂಡಿ ಇಲ್ಲ, ನಂದು ಇಂಥ ಸೈಟ್ ಅಂತ ಯಾರು ಬಂದು ಹೇಳಂಗಿಲ್ಲ. ರಪ್ಪುಳ ಹಾಕೊಂಡಿದ್ರು ಅವ್ರವ್ರ ಮಟ್ಟಿಗೆ ಅವರೆಲ್ಲ ಗುಡಿಸಲಲ್ಲಿ ಇದ್ದರು. ನಾವೇನು ಮಾಡಿದ್ವಿ, ಈ ಗ್ರಾಮದಲ್ಲಿರ್ತಕ್ಕಂಥ ಹಿರಿಕನ್ನೆಲ್ಲ ಕುಂಡಿಸ್ಕೊಂಡು, ಇದೇ ಚಿಕ್ಕಿರಣ್ ಮಾಸ್ಟರ್ನೆಲ್ಲ ಕುಂಡಿಸ್ಕೊಂಡು, ನಮ್ಮ ಭಾಗದ ಜಿಲ್ಲಾ ಪಂಚಾಯತಿ ಮೆಂಬರ್ನ ಕುಂಡಿಸ್ಕೊಂಡು ಅಲ್ಲಿ ಒಂದು ಸಭೆ ಸೇರಿ ದೇವಸ್ಥಾನದಲ್ಲಿ ಅವತ್ತು ಗಜದ ಲೆಕ್ಕದಲ್ಲಿ ಹಂಚಿದ್ದಾರೆ. ಗಜದ ಲೆಕ್ಕದಲ್ಲಿ ಮ್ಯಾನ್ಯುವಲ್ ಸ್ಕೆಚ್ ಮಾಡಿದ್ದಾರೆ. ಗಜದ ಲೆಕ್ಕ ಅಂದರೆ 50-50 ದೊಡ್ಡ ಸೈಟ್ ಬರ್ತಾರೆ. ಅದರಲ್ಲಿ ಚರಂಡಿ ಬಿಟ್ಟಿಲ್ಲ, ರಸ್ತೆ ಮಾತ್ರ ಬಿಟ್ಟಿದ್ದಾರೆ, ಚರಂಡಿ ಇಲ್ಲ. ಮತ್ತು ನಾಗರಿಕ ಸೌಲಭ್ಯಕ್ಕಿಲ್ಲ, ಮೂಲಭೂತ ಸೌಕರ್ಯಕ್ಕೆ ಸಾರ್ವಜನಿಕ ಸೌಲಭ್ಯಕ್ಕಿಲ್ಲ. ಹಂಗಾಗಿ ಈಗ ಹೊಸದಾಗಿ ಫ್ಯಾಮಿಲಿಗಳು ಜಾಸ್ತಿ ಆಗಿದ್ದಾವೆ. 1976 ಇದ್ದಿದ್ದು ಬರೀ 28 ಫ್ಯಾಮಿಲಿ, ಈಗ 2 ತಲೆಮಾರು 3 ತಲೆಮಾರಿಗೆ ಬಂದಿದೆ. ಹಂಗಾಗಿ 100 ಕುಟುಂಬಗಳು ಆಗಿದ್ದಾವೆ. ಈಗ ನಾವು 28 ಹೆಂಚಕ್ಕೆ ಹೋದ್ರೆ ಗಲಾಟೆ ಮಾಡ್ಕೊಂತಂದ್ರೆ ಅವರ ಹಿರಿಯರ ಸಮ್ಮುಖದಲ್ಲಿ ಚಿಕ್ಕಿರಣ್ ಮಾಸ್ಟರ್ನು ಕುಂಡಿಸ್ಕೊಂಡು ಹಿರಿಯರ ಸಮ್ಮುಖದಲ್ಲಿ ಏನು ಮಾಡಿದ್ವಿ, ಈ 30-40 ಹಂಚಿದ್ರೆ ಎಷ್ಟಾಗ್ಬೋದು ಸೈಟು ಅಂತಂದೇಳಿ ಚರ್ಚೆ ನಡೀತು. ಚರ್ಚೆ ನಡೆದಿದ್ದಾದಮೇಲೆ ಒಂದು 30-39 ಸೈಟು 40 ಹೊಡ್ತಾವೆ ಅಂತಂದೇಳಿ ನಮ್ಮ ಪ್ಲಾನಿಂಗ್ ಆಫೀಸರ್ ಹೇಳಿದ್ರು. ಆವಾಗ ನಾನು ಅದನ್ನು ಆ ವಿಷಯನ ಅಲ್ಲಿ ಮಂಡನೆ ಮಾಡಿದ್ವಿ. ಒಂದು ಪಂಚಾಯತಿ ನಾವು ಏನು ಸಭೆ ಸೇರಿದ್ವಿ, ಆ ಸಭೆ ಒಳಗೆ ಮಂಡನೆ ಮಾಡಿದ್ವಿ. 39 ಸೈಟ್ ಹೊಳ್ತಾವಂತೆ, ರಸ್ತೆ ಚರಂಡಿ ಎಲ್ಲ ತೆಗೆದು, ಪಾರ್ಕು, ಸಮುದಾಯ ಭವನ, ಸಾರ್ವಜನಿಕ ಸೌಲಭ್ಯ ತೆಗೆದು 39 ಸೈಟ್ ಹೊಳ್ತಾವಂತೆ. ಇನ್ನು ಮಿಕ್ಕನಾದ 28 ಜನಕ್ಕೆ ಫಸ್ಟ್ ರಿಸರ್ವ್ ಮಾಡನ್ರಿ, ಏನು ಹಿಂದೆ ಕಿಮ್ಮತ್ ಕಟ್ಟಿದ್ದಾರೆ ಅವ್ರಿಗೆ 28 ಜನಕ್ಕೆ ರಿಸರ್ವ್ ಮಾಡನ್ರಿ. ಇನ್ನು 2 ಸೈಟ್ಗಳು ಯಾರೋ ನಿರ್ಗತಿಕರಿದ್ದಾರೆ ಅವ್ರಿಗೆ ಕೊಡನ್ರಿ. ಇನ್ನು ಮಿಕ್ಕನದೇವೇನಿದೆ ಅವನು ಹೊಸ ಬೆನಿಫಿಷರಿ, ಹೊಸ ಫಲಾನುಭವಿಗಳು ಆಯ್ಕೆ ಮಾಡ್ಕೊಂಡು ಹಂಚ್ಕೊಳ್ಳೋಣ ನೋಡ್ರಿ ಅಂತಂದು ಹೇಳಿದ್ರು. ಒಂದು ತೀರ್ಮಾನ ಆಯಿತು. ನಾವು ಗ್ರಾಮದಲ್ಲೂ ಸಹ ಎಲ್ಲರೂ ನಾನು ಗಣನೆ ತೊಗೊಂಡಿದ್ದೆ, ಎಲ್ಲರೂ ಸಹಯೋಗಕ್ಕೆ ಸಲಹೆ ತಗೊಂಡು ಅವ್ರ ಸಲಹೆ ಸೂಚನೆ ಮೇರೆಗೆ ನಾನು ಆ ಕಾರ್ಯಕ್ಕೆ ಕೈ ಹಾಕಿದ್ವಿ. ಮತ್ತು ಅವ್ರು ಅಬ್ಜೆಕ್ಷನ್ ಮಾಡ್ತಾರೆ, ಅಬ್ಜೆಕ್ಷನ್ ಮಾಡೋದು ರಾಜಕೀಯ ಪ್ರೇರಿತ ಇದು, ನಾನು ಹೇಳ್ಬಿಡ್ತೀನಿ. ಆಯಿತು, ಎಲ್ಲ ಕೂತ್ಕೊಂಡಿದ್ದಾಯ್ತು. ಅವರು ಎಲ್ಲ 4 ಜನನು ಬಂದರು, ಅಲ್ಲಿ ಏನೇನು ರಪ್ಪುಗಳು ಹಾಕೊಂಡಿದ್ರು, ಗುಡಿಸ್ಲು ಹಾಕೊಂಡಿದ್ರು, ತೆರವುಗೊಳಿಸಿದ್ವಿ. ಎಲ್ಲರ ಸಮ್ಮುಖದಲ್ಲೂ ತೆರವುಗೊಳಿಸ್ಬಿಟ್ಟು ಪಿ ಡಿ ಓರು ಇದ್ದರು, ಎಲ್ಲರೂ ಇದ್ದರು, ಎಲ್ಲ ಸಮ್ಮುಖದಲ್ಲೂ ಎಲ್ಲ ಒಂದು ಸೌಹಾರ್ದಯುತವಾಗಿ ಸಮನ್ವಯವಾಗಿ ಎಲ್ಲ ಕ್ಲೀನ್ ಮಾಡಿಸೋದ್ವಿ. ಕ್ಲೀನ್ ಮಾಡಿಸೋ ಯಾವುದೇ ತೊಂದರೆ ಇರಲಿಲ್ಲ ಅಲ್ಲಿ. ತೊಂದರೆ ಇಲ್ಲದ ಯಾವುದಾದ್ರು ಇದು ಬ್ಲೂ ಪ್ರಿಂಟ್ ಬಂತಲ್ಲ ಸರ್, ಇನ್ನು ನಾವು 39 ಮಾತಾಡಿದ್ದೀವಿ, ಅದಕ್ಕೆ ಬ್ಲೂ ಪ್ರಿಂಟ್ ಬೇಕಲ್ಲ, ಒಂದು ನೀಲಿ ನಕ್ಷೆ ಅಂತ ಬೇಕಲ್ಲ ಸರ್. ಇವತ್ತು ಅವತ್ತು ಅಂದರೆ ಮ್ಯಾನ್ಯುವಲ್ ಸ್ಕೆಚ್ಚು, ಇವತ್ತು ಒಂದು ಟೂ ಡೇ ಪ್ಲಾನಿಂಗ್ ಎಲ್ಲ ಕೇಳ್ತಾರೆ. ಒಂದು ಹಕ್ಕುಪತ್ರ ಕೊಡಬೇಕು, ಒಂದು ಯಾವ್ದಾದ್ರು ನಿವೇಶನ ಖಾತೆ ಮಾಡಬೇಕು ಅಂತಂದರೆ ಅದಕ್ಕೆ ಆದಂಥ ಒಂದು ಇದಿರುತ್ತೆ ಸರ್, ಮಾರ್ಗದ ಡೈರೆಕ್ಷನ್ ಇರುತ್ತೆ, ನಿರ್ದೇಶನ ಇರುತ್ತೆ. ಆ ನಿರ್ದೇಶನ ಚೌಕಟ್ಟಡಿಯಲ್ಲೇ ನಾವು ಹೋಗ್ಬೇಕಾಗುತ್ತೆ. ಯಾಕಂದರೆ ಕಾನೂನು ಚೌಕಟ್ಟಡಿಯಲ್ಲಿ ನಾವು ಹೋದ್ರೆ ತಾನೆ ನಮಗೆ ನಿವೇಶನರಿಗೆ ಹಕ್ಕು ಕೊಡ್ಸೋಕ್ಕಾಗೋದು ಅಲ್ವಾ. ಹಂಗಾಗಿ ನಾವು ಹೇಳ್ದಂಗೆ ಕಾನೂನು ಕೇಳಲ್ಲ, ಕಾನೂನು ಏನು ಹೇಳುತ್ತೋ ಅದ್ರ ಪ್ರಕಾರ ನಾವು ಹೋಗ್ಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ನಾವೇನು ಮಾಡಿದ್ವಿ, 39 ಪಂಚಾಯತಿಯಲ್ಲಿ ಏನು ಸಭೆ ತೀರ್ಮಾನ ಆಗಿತ್ತು, ಜಿಲ್ಲಾ ಪಂಚಾಯತ್ ಸದಸ್ಯರು ಮೂರ್ತಿ ಮಾಸ್ಟ್ರು ಮತ್ತು ಚಿಕ್ಕಿರಣ್ ಮಾಸ್ಟ್ರು ಇನ್ನೊಮ್ಮ ಇತರರು ಹಿರಿಯರು ಊರಲ್ಲಿ ಅವರೆಲ್ಲರೂ ಕೂತ್ಕೊಂಡು ನಾವು ಈ 39 ಸೈಟನ್ನು ಹಂಚಿ ತಗೊಂಡು 28 ಜನ ಫಲಾನುಭವಿಗಳು ಏನಿದ್ರು ಹಿಂದೆ ಅವರ ವಂಶಸ್ಥರಿಗೆ ನಾವು ಅದನ್ನು ಕಾಯ್ದಿರಿಸೋಣ, 28 ಕಾಯ್ದಿರಿಸಿ. ಇನ್ನು ಮಿಕ್ಕನಾದವ ಫ್ಯಾಮಿಲಿಗಳು ಸಹ ಕುಟುಂಬಗಳು ಜಾಸ್ತಿ ಆಗಿದ್ದಾವೆ, ಹಂಚ್ಕೊಳ್ಳೋಣ ಅಂತ ತೀರ್ಮಾನ ಆಗಿರೋದು ಹಗಲಿನಷ್ಟೇ ಸತ್ಯ. ಸರ್, ಈಗ 30 ಅದಾದ್ಮೇಲೆ ಈಗ 39 ಮಾಡಿಸಿದ್ರೆ ನಮ್ಮ ಬ್ಲೂ ಪ್ರಿಂಟ್ ರೆಡಿ ಆಯಿತು, ಎಲ್ಲ ಆಯಿತು. ಇಷ್ಟೆಲ್ಲ ಮಾಡಿಸಿದ್ಮೇಲೆ ಮತ್ತೆ 25 ಸೈಟ್ಗೆ ಯಾಕೆ ನೀವು ಇದು ಮಾಡ್ತಾ ಇದ್ದಾರೆ? 28 ಸೈಟೇ ಆಗಲಿ, ಈ 39 ಕೊಡಿಸ್ಬೋದಾಯ್ತಲ್ಲ, ಯಾಕೆ ಇದನ್ನು ಕೈ ಬಿಟ್ಟಿದ್ದು ಯಾಕೆ ಅಂತಂದ್ರೆ ಹೇಳ್ತೀನಿ ಕೇಳೋದು. ಕಾರಣ, ನಾವು 39 ಸಭೆಯಲ್ಲಿ ತೀರ್ಮಾನ ತಗೊಂಡು ಹಿರಿಯರ ಸಮ್ಮುಖದಲ್ಲಿ ಆ ಪಿ ಡಿ ಓ ಅವರ ಗಮನಕ್ಕೆ ತಂದು ಹೊಸದಾಗಿ ರಸ್ತೆ ಚರಂಡಿ ಅವೆಲ್ಲ ಹೊಸದಾಗಿ ರಸ್ತೆ ಅವಶ್ಯಕತೆ ಐತಲ್ಲ ಸರ್, ಒಂದು ಲೇಔಟಲ್ಲಿ ಒಂದು ಚರಂಡಿ ಅವಶ್ಯಕತೆ ಐತಲ್ಲ ಎಲ್ಲ ಕರೆಕ್ಟ್. ಈಗ ನೀವು ಗ್ರಾಮಕ್ಕೆ ಬಂದಿದ್ರೆ ಇವತ್ತು ಇದೆಯಾ ಚರಂಡಿ ಇದೆಯಾ, ಈಗ ಟಾಯ್ಲೆಟ್ ಇದೆಯಾ, ಇದೆಯಾ ಸರ್? ಇಲ್ಲ, ಬ್ಲೂ ಪ್ರಿಂಟ್ ಅಲ್ಲಿ ಎಲ್ಲ ವ್ಯವಸ್ಥೆ ಇದೆಯಲ್ಲ, ಯಾಕೆ ಕಂಟಿನ್ಯೂ ಮಾಡಲಿಲ್ಲ? ಮತ್ತೆ ಹೇಳ್ಬಿಡ್ತೀನಿ ಒಂದು ನಿಮಿಷ ಹೇಳ್ಬಿಡ್ತೀನಿ. ನಾವು 39 ಮಾತಾಡ್ಕೊಂಡಿದ್ದಾದ್ಮೇಲೆ ರಸ್ತೆ ಚರಂಡಿ ಪಾರ್ಕು ಸಮುದಾಯ ಭವನ ಅವಕ್ಕೆಲ್ಲ ರಿಸರ್ವ್ ಮಾಡಿ ಮಿಕ್ಕಿದ್ದ ಆದಮೇಲೆ 39 ಸೈಟ್ ಹೊಳ್ತಾವಂತ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡೋದು. ಸರಿ, ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ದಾದ್ಮೇಲೆ ಒಂದು ಸರ್ವೆ ಅಂತ ಬರುತ್ತಲ್ಲ ಸರ್, ಬೌಂಡ್ರಿ ಫಿಕ್ಸ್ ಮಾಡೋಕ್ಕೆ ತಾಲೂಕು ಸರ್ವೆಯನ್ನು ಕರ್ಕೊಂಡು ಹೋಗಿ ಎಲ್ಲ ಕ್ಲೀನ್ ಮಾಡಿಸಿದ್ದಾದ್ಮೇಲೆ ಬೌಂಡ್ರಿ ಫಿಕ್ಸ್ ಮಾಡೋಕೆ ಬಂದರು ತಾಲೂಕು ಸರ್ವೆಯವರು, ಬಂದರು ಪಿ ಡಿ ಓರು, ಬಂದರು ಆ ಪಿ ಡಿ ಓರು ಮತ್ತು ತಾಲೂಕು ಸರ್ವೆಯವರು ಬಂದಂಥ ಸಂದರ್ಭದಲ್ಲಿ ಈ ಚಿಕ್ಕಿರಣ್ ಮಾಸ್ಟರ್ ಮತ್ತು ಅವರ ಕುಟುಂಬಸ್ಥರು ಏನು ಮಾಡಿಬಿಟ್ರು, ಅವರು ಯಾವುದೇ ವಿಷಯ ಕೇಳ್ದಲೆ ಇದು ನೀಲಿ ನಕ್ಷೆ ಅದರ ಅರ್ಥ ಏನು ಅಲ್ವಾ ಸರ್, ಈಗ ನೀಲಿ ನಕ್ಷೆ ತಯಾರು ಮಾಡಿದ್ದಾರೆ ಅಂದರೆ ಇದು ಏನರ್ಥ, ಯಾವ ಏನೇನು ಮಾಡಿದ್ದೀರಾ ಇದರಲ್ಲಿ, ನಮಗೆ ಸಂಕ್ಷಿಪ್ತ ವಿವರ ಕೊಡಿ ಅಂತ ಕೇಳ್ಬೋದಾಗಿತ್ತು. ಅವ್ರು ಏಕಾಏಕಿ ಬಂದುಬಿಟ್ಟು ಪಿ ಡಿ ಓ ಅವ್ರ ಮೇಲೆ ಅವ್ಯಾಷ್ಟ ಶಬ್ದಗಳಿಂದ ಪಿ ಡಿ ಓರಿಗೆ ಬೈದು ಪಿ ಡಿ ಓ ಕೈಯಲ್ಲಿರ್ತಕ್ಕಂಥ ಫೈಲ್ಗಳನ್ನೆಲ್ಲ ಕಿತ್ಕೊಂಡು ತಾಲೂಕು ಸರ್ವೆಯವರಿಗೆ ಚೈನೆಲ್ಲ ಕಿತ್ಕೊಂಡು ಗಲಾಟೆ ಮಾಡೋಕ್ಕೆ ಶುರು ಮಾಡೋದು. ಪಿ ಡಿ ಓ ಅವ್ರ ಮೇಲೆ ಅಲ್ಲೇ ಮಾಡೋಕ್ಕೆ ಕೊಟ್ರು ಅವರು.
ನಾವಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ನಮ್ಮ ಜನಗಳೆಲ್ಲ ನಾವೇನು ಮಾಡೀವಿ ಅವ್ರನ್ನ ಪ್ರೊಟೆಕ್ಷನ್ ಮಾಡೋಕೆ ಹೋದ್ವಿ. ಯಾರಿಗೆ ಪಿ ಡಿ ಒ ಅವ್ರಿಗೆ, ನಾವು ಮಾಡಲೇಬೇಕಲ್ಲ ಸರ್ ಅಲ್ಲಿ ನಾವು ಏ ಯಾಕಪ್ಪ ಹಂಗೆ ಗಲಾಟೆ ಮಾಡ್ತೀಯ, ಅವ್ರೇನು ನಮ್ದು ಜಮೀನು ಹೊಡಿಯೋಕೆ ಬಂದಿಲ್ಲ, ಅವ್ರ ಅಳತೆ ಏನಿದೆ ಅದು ಮಾಡೋಕೆ ಬಂದ, ನೀವು ಕೇಳೋದು ಸರಿಯಾದ ರೀತಿಯಲ್ಲಿ ಅವ್ರಿಗೆ ಕೇಳಿ ಉತ್ತರ ಕೊಡ್ತಾರೆ ಅಂತಂದು ಹೇಳ್ಬಿಟ್ಟು ನಾನು ಕೇಳ್ತಾ ಇತ್ತು. ಅಷ್ಟೊತ್ತಿಗೆ ನಮ್ಮ ಫ್ಯಾಮಿಲಿ ಮದಿ ಅವ್ರ ಫ್ಯಾಮಿಲಿ ಅಲ್ಲಿರ್ತಕ್ಕಂಥ ಜನಗಳೆಲ್ಲ ಗಲಾಟೆ ಸ್ಟಾರ್ಟ್ ಆಯಿತು. ಪಿ ಡಿ ಒ ಅವರು ಅವ್ರ 12 ದಿನದ ಮೇಲೆ ಕೇಸ್ ದಾಖಲು ಮಾಡಿದ್ರು, ಚಿಕ್ಕಿರಣ್ಣ ಮಾಸ್ಟರ್ ಕುಟುಂಬಸ್ಥರ ಮೇಲೆ 12 ಜನ ಮೇಲೆ ಕೇಸ್ ದಾಖಲು ಮಾಡಿದ್ರು. ಆ ಕೇಸ್ ದಾಖಲು ಮಾಡಿದಂಥ ಸಂದರ್ಭದಲ್ಲಿ ನಾವೇನು ಮಾಡಿದ್ವಿ, ನೆಕ್ಸ್ಟ್ ಪ್ರೊಸೀಡಿಂಗ್ಸಿಗೆ ಅಳತೆ ಮಾಡೋಕ್ಕೆ ಬರಲಿಲ್ಲ ಅಂತಂದರೆ ನಾವೇನು ಮಾಡಿದ್ವಿ, ಈ 39 ನಮಗೆ ಹೇಳಿ ಪಂಚಾಯತಿಯಲ್ಲಿ ತೀರ್ಮಾನ ತಗೊಂಡು ಎಲ್ಲ ಸಮ್ಮುಖದಲ್ಲೂ ತೀರ್ಮಾನ ತಗೊಂಡು ಮಾಡಿಸಿ ಇವಾಗ ಇದಕ್ಕೆ ಅಡ್ಡ ಬಂದ್ಬಿಟ್ರಲ್ಲ ಇವರು. ನಾವೇನು ಈಗ ಆಶ್ರಯ ಅಂತಂದಾಗ ಆಶ್ರಯ ಯೋಜನೆ ಅಡಿಯಲ್ಲಿ ಅನ್ನೋದೇ ಈಗಿತ್ತು ಕಾನೂನು, ಹಿಂದೆ ಆಶ್ರಯ ಇರಲಿಲ್ಲ ಅಲ್ವಾ ಸರ್, ಹಿಂದೆ ಆಶ್ರಯ ಇಲ್ಲ, ಇವಾಗ ಆಶ್ರಯ ಬಂದಿದೆ, ಈಗ ಕಾನೂನು ಚೌಕಟ್ಟು ಒಳಪಡಲೇಬೇಕಲ್ಲ. ಆಮೇಲೆ ಇನ್ನೊಂದು ಕ್ಲಾರಿಫಿಕೇಶನ್ ಕೊಡ್ತೀನಿ ಅವ್ರಿಗೆ, ಮಾತೆತ್ತೀರಿ ಏನನ್ನಾರು ಅಲ್ಲಿ ಊರಲ್ಲಿ, ಅದು ನಾನು ಅದನ್ನು ಬಳಸಂಗಿಲ್ಲ, ಯಾಕಂದ್ರೆ ನಾನೊಬ್ಬ ಪಂಚಾಯತಿ ಸದಸ್ಯರು ಇಡೀ ಗ್ರಾಮಕ್ಕೆ, ನನ್ನನ್ನು ಏನು ಒಂದು ಕಮ್ಯುನಿಟಿಗೆ ಮೆಂಬರ್ ಅಲ್ಲ ಏನಿಲ್ಲ, ನಾನು ಗ್ರಾಮದ ಮೆಂಬರ್ ಆಗಿ ನಾನು ಎಲ್ಲರ ಪರವಾಗಿ ನಾನು ಮಾತಾಡಲೇಬೇಕಾದಂಥ ಸಂದರ್ಭ ಇದು. ಯಾಕಂದರೆ ನಾನು ಇದೇ ಒಬ್ಬ ಚುನಾಯಿತ ಪ್ರತಿನಿಧಿ. ಈಗ ಗೊಲ್ರಟ್ಟಿ ಬಡಾವಣೆ ಆಗಂತ ಅಕ್ವೈರ್ ಆಗಿರ್ತಕ್ಕಂಥ ಜಮೀನಲ್ಲಿ 28 ಜನಕ್ಕೆ ರೆಸೊಲ್ಯೂಷನ್ ಮಾಡಿದರೋ ಸತ್ಯ, ಓಕೆ. ಆ 28 ಜನಕ್ಕೆ ಅಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂತಂದ್ರೆ ನಾವು ಬೇರೆ ಕಮ್ಯುನಿಟಿ ತಗೊಂಡು ಇನ್ನು ಹೆಂಗೆ ಕೊಡೋದು ಸಾಧ್ಯ ಅಲ್ಲಿ ಅಲ್ಲ ಸರ್. ಈಗ 28 ಜನ ಎಲ್ಲ ಸತ್ತೋಗಿದ್ದಾರೆ, 3 ತಲೆಮಾರು ಕಳೆದಿದೆ, ಅವ್ರಿಗೆ ನಿವೇಶನದ ಹಕ್ಕು ಸಿಕ್ಕಿಲ್ಲ ಅಲ್ಲಿ. ನಾವು ಬೇರೆಯವ್ರಿಗೆ ಹೆಂಗೆ ಕೊಡೋಕೆ ಬರುತ್ತೆ ಅಲ್ಲಿ? ಸದ್ಯಕ್ಕೆ 28 ಜನ ಏನು ಗುರುತಿಸಿದ್ರು ಗ್ರೂಪ್ ಪಂಚಾಯತಿಯಲ್ಲಿ, ಅವ್ರಿಗೆ ನಿವೇಶನ ಕೊಡಿಸಿ ಸಾಕು ಅನ್ನೋದು ನಮ್ಮ ಉದ್ದೇಶ. ಏನು ಸರ್, ಏನು ಹಿಂದೆ 1976 ಗ್ರೂಪ್ ಪಂಚಾಯತಿಯಲ್ಲಿ 28 ಜನ ನಿವೇಶನ ಫಲಾನುಭವಿಗಳನ್ನ ಗುರುತಿಸಿ ಕಿಮ್ಮತ್ ಕಟ್ಟಿಸ್ಕೊಂಡಿದ್ದಾರೆ, ಅವ್ರಿಗೆ ಕೊಡಿಸ್ಬೇಕು ಅನ್ನೋದು ನಮ್ಮ ಉದ್ದೇಶನೂ ಆಗಿತ್ತು. ನಾವೇನು ಮಾಡಿದ್ವಿ, ಇದೆಲ್ಲ ಗೊಂದಲಗಳೇ ಬೇಡ ಅಂತಂದು ಹೇಳ್ಬಿಟ್ಟು ಏನು ಮಾಡಿದ್ವಿ, ನಾವೆಲ್ಲ ನಮ್ಮೂರಿನ ಜನ ಎಲ್ಲ ಬಂದು ಏನು ನೋಡಪ್ಪ ಎಲ್ಲ ಈ ಥರ ಹೇಳ್ತಾರೆ ಆ ಥರ ಹೇಳ್ತಾರೆ, ನಿಮ್ಮ ಮೇಲೆ ಇಲ್ಲದ ಸಲದ ಆರೋಪ ಮಾಡ್ತಾರೆ ಸತ್ಯವೆಲ್ಲ. ಒಂದು ಒಳ್ಳೆ ಕೆಲಸ ಮಾಡೋಕೆ ಹೋದಾಗ 106 ವಿಘ್ನಗಳು ಬರೋದು ಸರ್ವೇ ಸಾಮಾನ್ಯ. ಒಂದು ಸರ್ಕಾರಿ ಕೆಲಸ ಮಾಡೋಕೆ ಹೋದಾಗಲೂ 108 ವಿಘ್ನಗಳು ಬರ್ತವೆ, ಅದಕ್ಕೇನು ಇದಿಲ್ಲ. ನಾವೇನು ಮಾಡೀವಿ, ಈ 39 ಬ್ಲೂ ಪ್ರಿಂಟನ್ನು ಅಲ್ಲಿ ಇಟ್ಟು 28 ಜನ ಏನು ಮ್ಯಾನುವಲ್ ಸ್ಕೆಚ್ ಇತ್ತು ಅದ್ರ ಪ್ರಕಾರ ನಮಗೆ ಖಾತೆ ಮಾಡಿಕೊಡಿ ಅಂತಂದೇಳಿ ನನಗೆ ಮನವಿ ಕೊಟ್ಟರು ಯಾರು ಗ್ರಾಮದ ಜನರು. ನಾವೇನು ಮಾಡೀವಿ, ಅವರು ಪಂಚಾಯತಿಗೂ ಮನವಿ ಕೊಟ್ಟರು, 27 ಜನ ಬೆನಿಫಿಷರಿ ಫಲಾನುಭವಿಗಳು ಸೈನ್ ಹಾಕಿ ನಮಗೆ 76 ತೀರ್ಮಾನದಂತೆ 76 ಸ್ಕೆಚ್ ಪ್ರಕಾರ ನಮಗೆ ನಿವೇಶನ ಕಿಮ್ಮತ್ ಕಟ್ಟಿರ ಆಧಾರದ ಮೇಲೆ ನಿವೇಶನ ಖಾತೆ ಮಾಡಿಕೊಡಿ ಅಂತ ಕೊಟ್ಟರು. ಈಗ ಆಯ್ತು, ನನ್ನ ಮೇಲೆ ಆರೋಪ ಹೊರಿಸಿದ್ದಾರೆ ಇವರು. ಈಗ ನಾನು ಇದನ್ನೆಲ್ಲ ಮಾಡಿಸ್ಬೇಕಾದ್ರೆ ನಾನು ಮಾಡಿಸಿಲ್ಲ, ಪಿ ಡಿ ಓರ್ ಮಾಡಿದ ಕನ್ಸಲ್ಟು ಸಂಬಂಧಪಟ್ಟಂಥ ಅಧಿಕಾರಿಗಳು ಅದನ್ನು ಸ್ಕೆಚ್ ತಯಾರು ಮಾಡಿದ್ದಾರೆ. ಅದನ್ನು ಇವ್ರು ಕೇಳೋಂಗಿದ್ರೆ ಪಿ ಡಿ ಓರಿಗೆ ಕೇಳ್ಕೊಂಡ್ಲಿ, ಸಂಬಂಧಪಟ್ಟಂಥ ಎಕ್ಸಿಕ್ಯೂಟಿವ್ ಆಫೀಸರ್ ಇದ್ದಾರೆ ಯುವ ಸಾಹೇಬರು, ಅವ್ರಿಗೆ ಕೇಳ್ಕೊಂಡ್ಲಿ, ಅವ್ರಿಗೆ ಆನ್ಸರ್ ಮಾಡ್ತಾರೆ. ಯಾಕಂದ್ರೆ ನಾನು ಆಪ್ಷಿಯಲ್ ಅಲ್ಲ. ಇದ್ರ ಬಗ್ಗೆ ಅರ್ಥಪೂರ್ಣ ಇವ್ರು ಏನ್ ಹೇಳ್ತಾರೆ ಅಂದ್ರೆ, ನನ್ನ ಮೇಲೆ ಷಡ್ಯಂತ್ರ ಇದೆ, ರಾಜಕೀಯ ಪ್ರೇರಿತ ಅಂತ ಇವ್ರು ಹೇಳ್ತಾರೆ. 1961 2020 ಯಾಕೆ ಅನುಷ್ಠಾನ ಆಗದಂಗೆ ಉಳ್ಕೊಂಡಿರೋದು, ಯಾರು ಕಾರಣೀಭೂತರು ಅದಕ್ಕೆ? ಊರಿನ ಜನ ಏನ್ ಹೇಳಿದ್ರು ಸರ್ ನೀವು ಊರಿಗೆ ಬಂದಿದ್ರಿ? ಊರಿನ ಜನ ಯಾರೋ ಒಬ್ರು ತೊಂದರೆ ಮಾಡ್ತಾ ಇದಾರೆ. ಆ ಒಬ್ರು ಯಾರು? ಅವರು ಹೆಸರೇಳಿಲ್ಲ. ಅವ್ರು ಜನ ಕೊಟ್ಟಿದಾರಲ್ಲ ಅರ್ಜಿಗೆ ಸೈನ್ ಹಾಕ್ಬಿಟ್ಟು, ಎಲ್ಲರಿಗೂ ಇವಾಗ ಕೊಟ್ಟಿದ್ದಾರೆ, ಪಂಚಾಯತಿ ಪಿ ಡಿ ಓ ಅವ್ರಿಗೆ ಕೊಟ್ಟವ್ರೆ, ತಹಸೀಲ್ದಾರಿಗೆ ಕೊಟ್ಟಿದ್ದಾರೆ, ಅಸಿಸ್ಟೆಂಟ್ ಕಮಿಷನರಿಗೆ ಕೊಟ್ಟಿದ್ದಾರೆ, ಡಿಸ್ಟ್ರಿಕ್ಟ್ ಡಿ ಸಿ ಅವ್ರಿಗೆ ಕೊಟ್ಟಿದ್ದಾರೆ, ಪ್ರಿನ್ಸಿಪಲ್ ಸೆಕ್ರೆಟರಿ ಆರ್ ಡಿ ಪಿ ಆರ್ ಪ್ರಿನ್ಸಿಪಲ್ ಸೆಕ್ರೆಟರಿ ಕೊಟ್ಟಿದ್ದಾರೆ. ಯಾರು? ಚಿಕ್ಕಿರಣ್ಣ ಮತ್ತು ಅವ್ರ ಕುಟುಂಬಸ್ಥರು ವಿನಾಕಾರಣ ಅಡ್ಡಿ ಪಡಿಸಿ ನಮಗೆ ನಿವೇಶನ ಅಂಚಲು ಬಿಡ್ತಾ ಇಲ್ಲ, ತಾವುಗಳು ಬಂದು ಅಳತೆ ಮಾಡಿ ಅದ್ಬಸ್ ಮಾಡಿ ನೀವೇ ನಮಗೆ ನಿವೇಶನ ಗುರುತಿಸಿ ಖಾತೆ ಮಾಡಿಕೊಡಿ ಅಂತ ಅರ್ಜಿ ಕೊಟ್ಟಿರೋ ಸತ್ಯನ ಸುಳ್ಳ ಕೊಟ್ಟಿದ್ರಲ್ಲ ಸರ್, ಎಲ್ಲ ಅಧಿಕಾರಿಗಳು ಕೊಟ್ಕೊಂಡಿದ್ದಾರೆ. ಇವರು ಉದ್ದೇಶಪೂರ್ವಕವಾಗಿ ನನ್ನ ಮೇಲೆ ರಾಜಕೀಯ ಪ್ರೇರಿತವಾಗಿ ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಮಾಡಿ ಇದು ಅನುಷ್ಠಾನ ಮಾಡ್ದಂಗೆ ಹೆಂಗೆ ಬಿಟ್ಬಿಟ್ರೆ, ಇದು ನಮಗೆ ಬಂದ್ಬಿಡ್ತಾವೆ ಹೊತ್ತು ಸೈಟು, ನಾವೇ ಅಕ್ವೈರ್ ಮಾಡ್ಕೊಂಬಿಡ್ಬೋದು, ಇದೆಲ್ಲ ನಾವೇ ವಶಪಡಿಸ್ಕೋಬೋದು, ಮನೇನೂ ಒತ್ತುವರಿ ಮಾಡಿ ಕಟ್ಕೊಂಡಿದ್ದಾರೆ. ಅವ್ರು ಹೇಳಿದ್ದು ಎಲ್ಲರೂ ಅಲ್ಲೇ ಇದ್ಬಿಟ್ಟು ಅಕ್ವೈರ್ ಮಾಡ್ಕೊಂಡಿದ್ರು ಅವರ ಸೈಟನ್ನೆಲ್ಲ. ಯಾರು ಇರಲಿಲ್ಲ, ಯಾರು ಅವ್ರು ಹೇಳಿದ್ದು ಯಾರಿದ್ದು ಸರ್? ನಾನು ಅದೇ ಗ್ರಾಮದನೆ ಸರ್, ನಾನು ನಮ್ಮ ತಾತನ ಫಲಾನುಭವಿನೇ. ಯಾರಿದ್ದಾರೆ ಅಲ್ಲಿ? ಎಲ್ಲಿ ಯಾರಿದ್ದಾರೆ? ಯಾರಿಗೆ ಸೈಟ್ ಖಾತೆ ಆಗಿದೆ ಪಂಚಾಯತಿ ಒಳಗೆ? ಯಾರು ಅಲ್ಲಿ ಮನೆ ಕಟ್ಟಿದ್ದಾರೆ? ಎಷ್ಟು ಜನಕ್ಕೆ ಲೈಸೆನ್ಸ್ ಕೊಟ್ಟಿದ್ದಾರೆ? ಎಷ್ಟು ಮನೆಗಳು ನಿರ್ಮಾಣ ಆಗಿದ್ದಾವೆ? ಯಾವುದೂ ಆಗಿಲ್ಲ. ಯಾವುದು ಆಗಿಲ್ಲ ನೋಡಿದ್ರ ನೀವು? ಸತ್ಯ ಸಂಗತಿ ನೋಡಿದ್ರ? ವರದಿ ಮಾಡಿ ನೋಡ್ಕೊ ಎಲ್ಲ ಕಣ್ಣಾರೆ ನೋಡಿದ್ರ? ಎಷ್ಟು ಮನೆ ನಿರ್ಮಾಣ ಆಗ್ಯಾವ ಸರ್ ಅಲ್ಲಿ? ಯಾವುದೂ ಆಗಿಲ್ಲ. ಯಾಕಾಗಿಲ್ಲ? ಅವ್ರು ಒತ್ತುವರಿ ಮಾಡಿದ್ದಾರೆ ಜಾಗದಲ್ಲಿ, ನನ್ನ ಒತ್ತುವರಿ ಮನೆ ಒಡಾಕ್ತಾರೆ ಅನ್ನೋ ಭಯದಿಂದಲೇ ಇಷ್ಟು ದಿವಸ ಸರ್ವೆ ಮಾಡಕ್ ಬಿಟ್ಟು ಅಡೆತಡೆ ಮಾಡಿರೋದು ಇವ್ರ ಫ್ಯಾಮಿಲಿ. ಆಮೇಲೆ ನಿಮ್ಮ ಕೂಡ ಹೇಳಿದ್ದಾರೆ ನಮ್ಮ 5 ಸೈಟ್ ಇದ್ದಾವೆ, ನಾವು ಗುಡ್ಲ ಹಾಕೊಂಡಿದ್ದೀವಿ ಅಂತ ಹೇಳ್ತಾರೆ. 5 ಸೈಟ್ ಇದ್ದಾವೆ, ನಮ್ಮ ಗುಡ್ಲ ಹಾಕೊಂಡಿದ್ದೀವಿ ಅಂತ ಅವ್ರು ಹೇಳ್ತಾರೆ. ಮತ್ತು ಅಫಿಷಿಯಲ್ ಹತ್ರ ಹೋಗಿಬಿಟ್ಟು ಏನು ಹೇಳ್ತಾರೆ ಮೇಡ ಸರ್, ಇದನ್ನೆಲ್ಲ ನಾನು ಅದರ್ ಕ್ಯಾಶ್ನರ್ಗೆಲ್ಲ ಕೂಡ ಕೊಟ್ಟಿದ್ದಾನೆ ಮೆಂಬರು,
ನಮಗೆ ಕೊಟ್ಟಿರೋದು ಇದು 28 ಜನಕ್ಕೆ, ಇದು 28 ಜನಕ್ಕೆ ಮಾತ್ರ ನೀವು ಮೀಸಲಿಡಬೇಕು ಅಂತ ಅಲ್ಲೇ ಹೇಳ್ತಾರೆ. ಗ್ರಾಮದಲ್ಲಿ ನೋಡಿದ್ರೆ ಮೊನ್ನೆ ಸರ್ವೆ ಮಾಡ್ಕೊಂಡು ಹೋಗಿದ್ದಾರೆ 12ನೇ ತಾರೀಕು, 12ನೇ ತಾರೀಕು ಸರ್ವೆ ಮಾಡ್ಕೊಂಡು ಹೋದಾಗ ಅಡ್ಡಿ ಪಡ್ಸೋಕೆ ಹೋಗಿದ್ದಾರೆ ಇವರು, ಇವರು ಚಿಕ್ಕಣ್ಣ ಕುಟುಂಬಸ್ಥರು ಫ್ಯಾಮಿಲಿ ಅವರು. ಅಡ್ಡಿ ಪಡ್ಸೋಕೆ ಹೋದಂಥ ಸಂದರ್ಭದಲ್ಲಿ ಪೊಲೀಸ್ ಪ್ರೊಟೆಕ್ಷನ್ ಇಟ್ಕೊಂಡು ಸರ್ವೆ ಮಾಡಿದ್ದಾರೆ. ಸರ್ವೆ ಮಾಡಿದ್ದ ಮಾರನೇ ದಿವಸ ಬೆಳಿಗ್ಗೆ ಏನು ಮಾಡಿದರೆ, ಒಂದು ಲಾರಿ ಲೋಡ್ ಕಲ್ಲನ್ನು ಇಳಿಸಿದ್ದಾರೆ. ಏನು ಗುಡ್ಲಾಕೋದಕ್ಕೆ, ಗುಡ್ಲಾಕೋದಕ್ಕೆ ಲಾರಿ ಲೋಡ್ ಕಲ್ಲು ಇಳಿಸ್ಬಿಟ್ಟು ಜನಗಳೆಲ್ಲನ ಗಲಾಟೆ ಮಾಡ್ಕೊಂಡು, ಏ ಇದು ಇದು ನಮ್ಮ ಸೊತ್ತು, 28 ಜನಕ್ಕೆ ಹಂಚಿರ್ತಕ್ಕಂಥ ಜಾಗ ಇದು, ನೀನು ಒಬ್ಬನೇ ಹೆಂಗೆ ಗುಡ್ಲಾಕಂತಿದ್ದಕ್ಕಂತ ಹೇಳ್ಬಿಟ್ಟು ಹೋಗಿ ಗಲಾಟೆ ಮಾಡಿದ್ದಾರೆ. ಗಲಾಟೆ ಮಾಡಿದ್ದಂದಮೇಲೆ ಗುಡಿಸ್ಲು ಹಾಕಕ್ಕೆ ಹೋಗಿಲ್ಲ, ಸ್ಟಾಪ್ ಆಗಿದ್ದಾರೆ. ಏನು ಸರ್, ಆಮೇಲೆ ಸರ್ವೇರ್ ಯಾರನ್ನ ಅಳೆಯೋಕೆ ಹೋದಾಗ ಅದಕ್ಕೂ ಮುಂಚೆ ಇದೆಲ್ಲ ಮೊನ್ನೆ 12ನೇ ತಾರೀಕು ಸರ್ವೆ ಮಾಡೋದಕ್ಕಿಂತ ಮುಂಚೆ ಮೂರು ಸಲ ಸರ್ವೇರ್ ಹೋಗಿದ್ದಾರೆ, ಪೊಲೀಸ್ನವ್ರು ಹೋಗಿದ್ದಾರೆ ಪೊಲೀಸ್ ಪ್ರೊಟೆಕ್ಷನ್ ತಂಡ ಅಳತೆ ಮಾಡೋದಕ್ಕೆ. ಅವ್ರಿಗೇನು ಹೇಳಿದ್ದಾರೆ, ಇದು ನಮ್ಮ ತಾತನ ಸೊತ್ತು, ನಮ್ಮ ತಾತನ ಹೆಸರಲ್ಲಿದೆ ಈ ಜಮೀನು, ನೀವ್ಯಾರು ಅಳೆಯೋಕೆ ಅಂತ ಜನಗಳು ದಿಕ್ತಪ್ಸಿದ್ದಾರೆ. ಇಷ್ಟು ವರ್ಷಗಳ ಕಾಲ ಯಾಕೆ ವಿಳಂಬ ಆಗಿದೆ ಅಂದರೆ ಇನ್ನೂ ಒಂದು ಕಾರಣ ಇದೆ, ಅದನ್ನು ಈಗಲೇ ಹೇಳಬೇಕಾದ ಬಂದಿದೆ. ಈ ಮುಗ್ಧ ಜೀವಿಗಳಿಗೆಲ್ಲ ಏನು ಹೇಳ್ಬಿಟ್ರು, ನಮ್ಮ ತಾತವ್ರ ಕಾಲದಲ್ಲಿ ಅದು ಫಲಾನುಭವಿ ಆಯ್ಕೆ ಆಗಿರ್ತಕ್ಕಂಥದ್ದು ತಾತನ ಕಾಲದಲ್ಲಿ, ನಮ್ಮ ತಂದೆಯವ್ರ ಕಾಲದಲ್ಲಿ ಅವ್ರಿಗೇನು ಗೊತ್ತಿರುತ್ತೆ, ಇದೆಲ್ಲ ನಮ್ಮ ಜಮೀನು, ನಮ್ಮ ತಾತನ ಹೆಸರಲ್ಲಿದೆ, ನಮ್ಮಪ್ಪನ ಹೆಸರಲ್ಲಿದೆ, ಇಲ್ಲಿ ಯಾರೂ ಕಾಲಿಡಬೇಡಿ, ಇಲ್ಲಿ ಕಾಲಿಟ್ಟರೆ ಗಲಾಟೆ ಮಾಡ್ತೀವಿ, ಇಲ್ಲಿ ಯಾರು ಗುಡ್ಲಾಕ್ಬೇಡಿ ಅಂತ ಭಯ ಹುಟ್ಟಿಸಿರೋದು ಈ ಫ್ಯಾಮಿಲಿ. ಅಲ್ಲಿ ಯಾರು ಮನೆ ಕಟ್ಕೊಂಡಿಲ್ಲ ಸರ್, ನೀವೇ ನೋಡಿರಲ್ಲ ಸತ್ಯ ಸಂಗತಿ, ಇದು ಸತ್ಯಕ್ಕೆ ದೂರವಾದಂಥದ್ದು. ಖಾಲಿ ಜಾಗ ಇದೆಯಾ ಅಲ್ವಾ, ಚರಂಡಿ ಎಲ್ಲಿದೆ, ರಸ್ತೆ ಎಲ್ಲಿದೆ, ಮೂಲಭೂತ ಸೌಕರ್ಯ ಎಲ್ಲಿದೆ, ಮನೆಗಳು ನಿರ್ಮಾಣ ಎಲ್ಲ ಆಗಿದ್ದಾವೆ. ಇದೀಗ ಇದಕ್ಕೆಲ್ಲ ಕಾರಣಕ್ಕೆ ಬೋತರು ಆ ಫ್ಯಾಮಿಲಿ. ಇಷ್ಟು ವರ್ಷ ಯಾಕೆ 50 ವರ್ಷದಿಂದ ಅದು ಅನುಷ್ಠಾನ ಮಾಡ್ದಂಗೆ ಫಲಾನುಭವಿಗಳಿಗೆ ನಿವೇಶನ ಹಂಚಕ್ಕೆ ಬಿಡದಲ್ಲೇ ತರಲೆ ಅದು ತೊಡೆಯೊಡ್ಡಿರೋದು ಅಂತಂದರೆ ಇದೇ ಫ್ಯಾಮಿಲಿ. ಇವ್ರ ಉದ್ದೇಶ ಏನು ಅಂತಂದರೆ, ಇದು ಗ್ರಾಮ ಪಂಚಾಯತಿ ಮೆಂಬರ್ ಅಂದಮೇಲೆ ಗೋಪಾಲ್ ಇದನ್ನೆಲ್ಲನ ಇದು ನಾವು ಹೆಂಗೋ ಅದನ್ನು ಅಳವಡಿಸ್ಕೊಂಡಿದ್ದೀವಿ, ಆವರಿಸ್ಕೊಂಬಿಟ್ಟಿದ್ವಿ, ನಮಗಿನ್ನೂ ಮಸ್ತ್ ಜಮೀನು ಸಿಗೋದು, ನಮ್ಗೆ ಗುಡ್ನ ಒಂದು 10 ಗುಡ್ಲಾಕೊಳಕ್ಕೆ ಜಾಗ ಆಗೋದು, ಇವ್ನು ಗೆದ್ದುಬಿಟ್ಟು ಎಲ್ಲರಿಗೂ ಅದನ್ನು ಸತ್ಯ ಸಂಗತಿ ಎಲ್ಲ ಹೊರಗೆ ಹೇಳಿದ್ಬಿಟ್ಟು ಎಲ್ಲರಿಗೂ ಸೈಟ್ ಹಂಚಕ್ಕೆ ಹೊರಟಿದ್ದಾನೆ. ಅದನ್ನ ಏನಾದರೂ ಮಾಡಿ ನಾವು ತಡೆ ಓಡಬೇಕು, ಅವನಿಗೆ ಕೆಟ್ಟಸು ಬರಬೇಕು, ಇದನ್ನು ಯಾರಿಗೂ ಹಂಚಿಸ್ದಂಗೆ ಇದು ನಮಗೆ ಸೇರಬೇಕು ಅನ್ನೋ ಉದ್ದೇಶ ಮೂಲ ಉದ್ದೇಶ ಅವ್ರದ್ದು. ಆಯಿತು, ಇವ್ರು ಏನಾದರೂ 28 ಮಾಡಬೇಕು ಅನ್ನೋ ಉದ್ದೇಶ ಇದ್ದರೆ, ನಂದೊಂದು ಕ್ವಶನ್, ಇವ್ರು ಈಗ ಹೇಳಿದಾರಲ್ಲ ನಿಮ್ಮಲ್ಲಿ ಬಂದು ನಾವು 28 ಮಾಡೋಂಗಿದ್ರೆ ನಮ್ದೇನು ಅಭ್ಯಂತರ ಇಲ್ಲ ಅಂತ ಹೇಳಿದ್ರೆ ತಾನೇ. ಆಯ್ತು, ಇವ್ರು 28 ಜನಕ್ಕೂ ಹಂಚೋದು ಏನೋ ನಮ್ಮ ಮೂಲ ಉದ್ದೇಶ ಆಗಿದ್ರೆ, ಈಗ ನಮ್ಮದು ಮೂಲ ಉದ್ದೇಶ ಅದೇನೆ, 28 ಜನಕ್ಕೆ ನಾವು ಸೈಟ್ ಹಂಚ್ಬೇಕು ಅಂತಲೇ ನಾವೆಲ್ಲ ಅಧಿಕಾರಿಗಳು ಮನವಿ ಮಾಡ್ಕೊಂಡಿರೋದು, ನಮ್ಮದು ಹೋರಾಟನೂ ಅದೇ, ಜನಗಳ ಹೋರಾಟನೂ ಅದೇ, ಜನಗಳ ಅಭಿಪ್ರಾಯನೂ ಅದೇ. ನೀವೇ ಸಂಗ್ರಹಣೆ ಮಾಡಿದ್ರೆ ಇವತ್ತು 28 ಜನಕ್ಕೆ ನಮಗೆ ಸೈಟ್ ಹಂಚ್ಕೊಡಿ ಸ್ವಾಮಿ ಅಂತ ಕೇಳಿದ್ರೆ ಇಲ್ವೋ ಅಲ್ವ ಸರ್. ಇವ್ರು ಏನಾದರೂ ಅದಕ್ಕೆ ಕಟಿಬದ್ಧ ಆಗಿದ್ರೆ, 28 ಜನ ನಿಮ್ಗೆ ಹೇಳಿದ್ರಂತಲ್ಲ 28 ಮಾಡೋಂಗಿದ್ರೆ ನಮ್ದೇನು ತೊಂದರೆ ಇಲ್ಲ ಅಂತ ನಿಮ್ಗೆ ಹೇಳಿದ್ರಲ್ವಾ, ಇವರು 28 ಜನಕ್ಕೂ ನಾವು ಸೈಟ್ ಹಂಚ್ಕೊಡ್ತೀವಿ ನಮ್ದೇನು ಸಮಸ್ಯೆ ಇಲ್ಲ ಅನ್ನೋದು ಮಾತಿಗೆ ನಡ್ಕೊಳ್ಳೋದ ಬದ್ಧವಾದರೆ, ಅವ್ರು ಹಾಕಿರ್ತಕ್ಕಂಥ ಉಲ್ಬಣವೆ, ಅವ್ರು ಹಾಕಿರ್ತಕ್ಕಂಥ ಗುಡಿಸ್ಲುಗಳನ್ನ ತೆರವುಗೊಳಿಸಿ ಬೆಳಗ್ಗೆನೇ ಇವೋ ಸಾಹೇಬರಿಗೆ ಪಿ ಡಿ ಅವ್ರಿಗೆ ಕರೆದು ಎಲ್ಲ ಕ್ಲೀನ್ ಮಾಡಿಸಿ ಸೈಟ್ ವಿಂಗಡಣೆ ಮಾಡಿಸ್ಬಿಟ್ಟು ಆಗ ನಾನು ಒಪ್ತೇನೆ. ಈ 39 ನೀಲಿ ನಕ್ಷೆ ಹಿಂದೆ ಆ ರಾಜಕೀಯ ಷಡ್ಯಂತ್ರನೂ ಯಾವುದೇ ಒಂದು ದುರುಪಯೋಗನೂ ಇಲ್ಲ, ಮತ್ತೊಂದು ಏನು ಇದೆ, ಯಾವುದು ತನಿಖೆ ಆಗಬೇಕಾದ್ದೇನಿಲ್ಲ. ಅದ್ರ ಬಗ್ಗೆ ಏನನ್ನ ಕೇಳಂಗಿದ್ರೆ ಇವ ಸಾಹೇಬರಿಗೂ ಪಿ ಡಿ ಅವ್ರಿಗೆ ಕೇಳಿ, ನೀಲಿ ನಕ್ಷೆ ತಯಾರು ಮಾಡಿದಲ್ಲ 39 ಜನಕ್ಕೆ, ಇದ್ರ ಸಂಪೂರ್ಣ ವರದಿ ಕೊಡಿ ಅಂತ ಯಾರನ್ನಾದ್ರೂ ಕನ್ಸಲ್ಟ್ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಕೇಳ್ಕೊಳ್ಳಿ ಹೇಳ್ತಾರೆ ಸರ್. ನಾವಂತೂ 28 ಜನಕ್ಕೆ ನಾವು ಅದನ್ನು ಅನುಷ್ಠಾನ ಮಾಡಿಸ್ಬೇಕು, ಅವ್ರಿಗೆ ನ್ಯಾಯ ಕೊಡಿಸ್ಬೇಕು, 28 ಜನಕ್ಕೆ ನಿವೇಶನ ಗುರುತಿಸ್ಕೊಡ್ಬೇಕು ಅನ್ನೋದೇ ನಮ್ಮದು ಮೂಲ ಉದ್ದೇಶ. ಇದು ಆಗಬಾರ್ದು ಅಂತ ಅವ್ರ ಉದ್ದೇಶ. ಅವ್ರು ಏನನ್ನು ಆಗಬೇಕು ಅನ್ನೋದಾದರೆ ಬೆಳಿಗ್ಗೆನೇ ಅದನ್ನೆಲ್ಲ ಬಣವೆ ಹುಲ್ಲು ಎಲ್ಲ ತೆಗೆದ್ಬಿಟ್ಟು ಆ ತೆರವುಗೊಳಿಸಿ ಕೈ ಜೋಡಿಸ್ಲಿ, ಬೆಳಿಗ್ಗೆ ಪಿ ಡಿ ಓನ ಅವರೇ ಪಿ ಡಿ ಓ ಕರೆದ್ಬಿಟ್ಟು ತೆರವುಗೊಳಿಸ್ಲಿ. ಸರ್, ಈಗ ನೀವು ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದರು ಮೊದಲವರು, ಈಗ ಏನಾಗಿದೆ, ನಿಮ್ಮ ಈ ತಾಲೂಕು ಪಂಚಾಯತಿ ಬಯಲು ಮುಕ್ತ ಶೌಚಾಲಯ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಿದ್ರು. ಈಗ ನಮ್ಮ ಬರೀ ಎಮ್ ದಾಸರಳ್ಳಿಯಲ್ಲೇ 100 ಗೊಲ್ಲರ ಕುಟುಂಬಗಳಲ್ಲಿ ಶೌಚಾಲಯ ಇಲ್ಲ, ನಿಮಗೆ ಗೊತ್ತಿದೆ ಅದು ವಾಸ್ತವ ಸ್ಥಿತಿ. ಅಷ್ಟು ಜನನು ಬಯಲುನೇ ಶೌಚಾಲಯ ಯೂಸ್ ಮಾಡ್ತಾರೆ, ಈವನ್ ಬಚ್ಚಲು ಸಹಿತ ಇಲ್ಲ ಅವ್ರಿಗೆ. ಇಷ್ಟೆಲ್ಲ ಜನಗಳು ಯೂಸ್ ಈ ಬಯಲು ಶೌಚಾಲಯ ಯೂಸ್ ಮಾಡ್ತಾ ಇದ್ರು, ಬಯಲು ಮುಕ್ತ ಶೌಚಾಲಯ ಅಂತ ಹೆಂಗೆ ಘೋಷಣೆ ಮಾಡಿದ್ರಿ ಅಂತ ನಾವ ಸರ್. ಇವ್ರು ತಾಲೂಕು ಪಂಚಾಯತ್ನವ್ರಿಗೆ ಬಯಲು ಮುಕ್ತ ಇದು ಗ್ರಾಮ ಪಂಚಾಯತಿ ಅಂತ, ನಿಮ್ಮ ಟೋಟಲ್ ಎಲ್ಲ ಎಷ್ಟು ಗ್ರಾಮ ಪಂಚಾಯತಿ ಎಲ್ಲವೂ ಬಯಲು ಮುಕ್ತ ಶೌಚಾಲಯ ಗ್ರಾಮ ಪಂಚಾಯತಿ ಅಂತಲೇ ಘೋಷಣೆ ಮಾಡಿದ್ರು ಲಾಸ್ಟ್ ಇಯರ್. ಹೇಗಾಯ್ತು ಅದ್ರ ಬಗ್ಗೆ ಸಂಪೂರ್ಣ ವಿಷಯ
ನಮ್ಮ ಪಿ ಡಿ ಒರಿಗೆ ಕೇಳಬೇಕು ಸರ್. ಯಾಕಂದರೆ ನಮ್ಮ ಪಿ ಡಿ ಒ ಅವರು ಯಾವ ಥರ ರಿಪೋರ್ಟ್ ಮಾಡಿರ್ತಾರೆ ಏನು ಅನ್ನೋದು ನಮಗೆ ಗೊತ್ತಿರಲ್ಲ. ನಾವು ಪಂಚಾಯತಿ ಮೆಂಬರ್ ಆಗಿದ್ದೀವಿ, ಮತ್ತು ಕಾರ್ಯಕ್ರಮಗಳು ಏನೇನಿದೆ ನಾವು ಅವ್ರ ಗಮನಕ್ಕೆ ತರ್ತೀವಿ, ಅದನ್ನು ಅನುಷ್ಠಾನ ಮಾಡಿಸೋ ಜವಾಬ್ದಾರಿ ನಮ್ಮದಾಗಿರ್ತೈತೆ, ಅವ್ರಿಗೂ ಸಹ ಕೈ ಜೋಡಿಸ್ತಾರೆ. ಆ ವಿಚಾರದಲ್ಲಿ ನಮ್ಮ ಮೂಲ ಉದ್ದೇಶ ಸಮಸ್ಯೆ ಏನು ಅಂತಂದರೆ, ನಮ್ಮ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯ ಸಿಗಬೇಕು, ಶೌಚಾಲಯ ಬೇಕು, ಒಳ್ಳೆ ಮನೆ ಬೇಕು, ರಸ್ತೆ ಚರಂಡಿ ಬೇಕು ಅಂತಂದರೆ ಈ ಸರ್ಕಾರ ಏನು ಮಂಜೂರು ಮಾಡಿದೆ 2 ಎಕರೆ ಎತ್ಕೊಂಡ ಪ್ರದೇಶ, ಅದನ್ನು ತೆರವುಗೊಳಿಸೋಕ್ಕೆ ತಾವು ನ್ಯಾಯಸಮ್ಮತವಾಗಿ ಅದನ್ನು ತೆರವುಗೊಳಿಸಿ ಸೈಟ್ ವಿಂಗಡಣೆ ಮಾಡಿ ಮಾಡಿಸಿದ್ದೆ ಆದರೆ ಮಾದರಿ ಗ್ರಾಮ ಆಗೋದ್ರಲ್ಲಿ 2 ಮಾತಿಲ್ಲ ಸರ್. ಸರಿ ಸರ್, ಅದು 28 ಜನಕ್ಕೇನು ಸಾಲವಾಗಲ್ಲ, ಅದು ಇನ್ನು 75 ಜನಕ್ಕೆ ಸೈಟ್ಗಳು ಬೇಕು, ಅವ್ರಿಗೆ ಶೌಚಾಲಯ ಬೇಕು. 28 ಜನ ಸಾಲವಾದ ತಕ್ಷಣ ಇನ್ನೂ 75-80 ಕುಟುಂಬಗಳು ಜಾಗದ ನಿವೇಶನ 28 ಜನದ ಇದು ವಿಷಯ ಆಯಿತು. ಇನ್ನು 75 ಜನಕ್ಕೆ ನೀವು ಆಲ್ರೆಡಿ ಕೊಟ್ಟಿದ್ದೀನಿ ಸರ್, ಪ್ರಪೋಸಲ್ ಕೊಟ್ಟಿದ್ದೀನಿ, ಪ್ರಪೋಸಲ್ ಅನ್ನು ರೆಡಿ ಮಾಡಿಸ್ಕೊಟ್ಟಿದ್ದೀನಿ. ನಿವೇಶನ ಇನ್ನೊಂದು ಬೇರೆ ನಿವೇಶನ ರೈತರಿದ್ದಾರೆ, ನಿವೇಶನ ರೈತರನ್ನು ಗುರುತಿಸಿ ಇನ್ನೂ ಬೇರೆ ಬೇರೆ ಅವ್ರಿಗೆ ಮತ್ತು ಎಲ್ಲ ಕಮ್ಯುನಿಟಿಯವರಿಗೂ ಮತ್ತು ಏನು ಫಲಾನುಭವಿಗಳಿದ್ದಾರೆ ಅವ್ರಿಗೆಲ್ಲರಿಗೂ ಸಹ ಸೈಟ್ ಹಂಚಿಸ್ಬೇಕು, ಮನೆ ಮಾಡಬೇಕು ಅಂತಂದೇಳಿ ನಾನು ಪ್ರಯತ್ನದಲ್ಲಿ ಅವ್ರಿಗೆ ಪಿ ಡಿ ಒವ್ರಿಗೆ ಮನವಿ ಕೊಟ್ಟಿದ್ದೀವಿ, ಅರ್ಜಿ ಸಹ ಹಾಕ್ಸಿದ್ದೀನಿ. ಅದ್ರ ಬಗ್ಗೆ ಆದರೂ ನಾನು ಹೋರಾಟ ಮಾಡ್ತಲೇ ಇದ್ದೀನಿ. ಅದೇ ಈಗ ನಾವು ಪ್ರಯತ್ನದಲ್ಲಿ ಗ್ರಾಮ ಪಂಚಾಯತಿಯಿಂದನೇ ಕೊಡೋದು, ಬಯಲು ಮುಕ್ತ ಗ್ರಾಮ ಪಂಚಾಯತಿ ಅಂತ. ನಿಮ್ಮ ಗಮನಕ್ಕೆ ಬರ್ದಂಗೆ ಇವ್ರಿಗೆ ಹೆಂಗೆ ಕೊಟ್ರಿ? ಇವಾಗ ಅವ್ರಿಗೆ ಇವ್ರಿಗೆ ಎಲ್ಲ ಗಮನಕ್ಕೂ ಎಲ್ಲ ಗ್ರಾಮ ಪಂಚಾಯತಿಯವರು ಕೊಡ್ತಾರೆ, ನಮ್ಮ ಬಯಲು ಮುಕ್ತ ಗ್ರಾಮ ಪಂಚಾಯತಿ ಅಂತ ಎಲ್ಲರೂ ಕೊಟ್ಟಮೇಲೆ ಅವರು ನಮ್ಮ ತಾಲೂಕು ಪಂಚಾಯತಿನೇ ಬಯಲು ಮುಕ್ತ. ಸರ್, ಈಗ ಬಯಲು ಮುಕ್ತ ಅಂತಂದರೆ ಕೆಲವೊಂದು ವಿಚಾರಗಳು ನಾವು ನೋಡಿದಾಗ ಏನಾಗೈತೆ ಅಂದರೆ, ನಮ್ಮ ಗ್ರಾಮದಲ್ಲಿ ನೀವು ನೋಡ್ದಂಗೆ ಇವತ್ತು ಸರ್ವೆ ಮಾಡಿದ್ದೀರಾ, ನಮ್ಮ ಗೊಲ್ರಟ್ಟಿಯಲ್ಲಿ ಅಷ್ಟೇ ಟಾಯ್ಲೆಟ್ ಶೌಚಾಲಯ ಇಲ್ಲ, ಯಾಕಂದರೆ ಜಾಗ ಇಲ್ಲದಕ್ಕೆ ವಾಸ ಮಾಡೋದಕ್ಕೇನೆ ಒಂದು ಕೋಣೆಗೆ 20 ಜನ ಇದೆ. ನೀವು ಸತ್ಯ ಸಂಗತಿ ನೋಡಿದ ಕಣ್ಣಾರೆ. ಈಗ ಆ ಕಡೆ ಕಾಲೋನಿಗಳಿಗೆಲ್ಲ ಹೋದಾಗ ವಿಶಾಲವಾದ ಜಾಗ ಇದೆ, ಟಾಯ್ಲೆಟ್ ಮಾಡ್ಕೊಂಡಿದ್ದಾರೆ, ಎಲ್ಲ ಆಗಿದೆ. ಕೆಲವರು ನಮ್ಮಲ್ಲೂ ಸಹ ಮಾಡಿದ್ದಾರೆ, ಕೆಲವರು ಮಾಡ್ಕೊಂಡಿದ್ದಾರೆ, ಕೆಲವರು ಜಾಗ ಇಲ್ಲದವರು ಮಾಡಿಲ್ಲ. ಹಂಗಾಗಿ ಅದನ್ನೇನು ಯಾವ ಥರ ರಿಪೋರ್ಟ್ ಮಾಡಿದ್ರೆ ನಮಗೂ ಸಹ ಗೊತ್ತಿಲ್ಲ. ಟಾಯ್ಲೆಟ್ ಕೆಲವು ಕಟ್ಕೊಂಡಿದ್ದಾರೆ, ಅಲ್ಲೇ ಸಂಧಿ ಗೊಂದಲಾದ್ರೂ ಒಂದು ಮಾಡಿದ್ದಾರೆ. ನೀವು ನೋಡಿದ್ರೆ ಒಂದು 4-5 2-3 ಇದಾವೆ ನೋಡಿದ್ದೀರ ನೀವೂ, ಯಾಕಂದರೆ ಮಾಡಿದ್ದಾರೆ. ಅವರು ಏನು ಮಾಡಿದಲ್ಲ ಏನು ಕೊಡೋಕ್ಕಾಗಿಲ್ಲ. ಇನ್ನು ನಮಗಿನ್ನೂ ಸುಸಜ್ಜಿತವಾದಂಥ ಜಾಗ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿ ನಿರ್ಮಾಣ ಮಾಡ್ಕೋಬೋದು, ಶೌಚಾಲಯ ಮನೆಗಳು ಅದೆಲ್ಲ ರಸ್ತೆ ಚರಂಡಿಯನ್ನು. ನಾವು ಏನಕ್ಕೆ ನಾನು ಇಷ್ಟೊಂದು ಕೇಳ್ಕೊಳ್ತಾ ಇದ್ದೀವಿ ತಮ್ಮಲ್ಲಿ ಅಂತಂದರೆ, ಅಧಿಕಾರಿಗಳಿಗೆಲ್ಲ ಈಗ ಏನು ಸರ್ಕಾರದಿಂದ ಮುಂಜೂರಾಗಿದೆ ಜಮೀನು, 50-60 ವರ್ಷದಿಂದ ಅನುಷ್ಠಾನ ಆಗದೆ ಉಳ್ಕೊಂಡಿರ್ತಕ್ಕಂಥ ಜಮೀನಿಗೆ ನಾವು ಅದನ್ನು ಅನುಷ್ಠಾನ ಮಾಡ್ದಲೇ ಇದ್ಮೇಲೆ ನಾವು ಏನಕ್ಕೆ ಸಾರ್ಥಕ ಅಲ್ಲಿ? ಸರಿ ಸರ್, ನಾವು ಏನು ಕೊಟ್ಟಂಗಾಗುತ್ತೆ ಸರ್ಕಾರಿ ಕಾರ್ಯಕ್ರಮಗಳು ಜನಗಳಿಗೆ ಏನು ಸರ್? ಈಗ ನಮ್ಮ ಕೆಲಸ ಏನು? ನಾವು ಮೆಂಬರ್ ಈಗ ನಮ್ಮನ್ನು ಜನ ಆಯ್ಕೆ ಮಾಡಿದ್ದಾರೆ, ನಮ್ಮ ಕೆಲಸ ಏನು? ಅವ್ರಿಗೆ ಮನೆ ಕೊಡಿಸ್ಬೇಕು, ಜಾಗ ಕೊಡಿಸಿ, ನಿವೇಶನ ಕೊಡಿಸ್ಬೇಕು, ರಸ್ತೆ ಚರಂಡಿ, ಕುಡಿಯ ನೀರು, ಬೀದಿ ದೀಪ ನಿರ್ವಹಣೆ ಏನು ಸರ್? ಅದು ನಮ್ಮ ಮೂಲ ದೈವೋದ್ದೇಶಗಳಾಗಿರ್ತವೆ ಪಂಚಾಯತಿ ಮೆಂಬರ್ ಆಗಿರೋ. ನಾವೆಲ್ಲ ಮಾಡಿದ್ದೀವಿ ಸರ್, ಎಲ್ಲ ಮಾಡಿ ಇದು ನಿವೇಶನ ಇಲ್ಲದೆ ಜನಗಳು ಪರಿತಪಿಸ್ಕೊಂಡು ಇವತ್ತು ಯಾವುದೇ ಹಿಂದುಳಿದವರಲ್ಲಿ ಅತಿ ಹಿಂದುಳಿದವರತಕ್ಕಂಥ ಕುಟುಂಬಗಳಿದಾವೆ ಸರ್ ಅಲ್ಲಿ ದಾಸಳ್ಳಿ ಗ್ರಾಮದಲ್ಲಿ. ಅವ್ರಿಗೆ 60 ವರ್ಷ ಆದ್ರೂ ನಾವು ನಿವೇಶನದ ಹಕ್ಕು ಕೊಡ್ಸೋಕ್ಕಾಗಿಲ್ಲ ಅಂತಂದರೆ ಇದು ಯಾಕೆ ವಿಳಂಬ ಆಗ್ತಾ ಇದೆ? ಕಾರಣ ಏನು? ಅಧಿಕಾರಿಗಳು ಯಾಕೆ ಇದಷ್ಟೊಂದು ವಿಳಂಬ ಮಾಡ್ತಾ ಇದ್ದಾರೆ? ಏನಾದರೂ ಒಂದು ಸೆಟ್ರೇಟ್ ಮಾಡಬೇಕಾಗಿತ್ತು. ಅದೇನು ದೊಡ್ಡದೇನಲ್ಲ, ದೊಡ್ಡದೇನಲ್ಲ ಸರ್. ಎಲ್ಲ ಕಾನೂನಾತ್ಮಕವಾಗಿ ಇದೆ. ಯಾವುದೇನು ಇನ್ಲೀಗಲ್ ಆಗಿಲ್ಲ ಅಥವಾ ಯಾವುದೇನು ಅಕ್ರಮವಾಗಿ ಬೇರೆ ಜಮೀನಲ್ಲಿ ಸೈಟ್ ಕೊಡಿ ಅಂತ ಹಿಂಗೆ ಇದು ಮಾಡ್ಕೊಳಕ್ಕೆ ಹೋಗಿಲ್ಲ. ಯಾಕೆ ವಿಳಂಬ ಮಾಡ್ತಾ ಇದ್ದಾರೆ ಜನ? ನಮಗೆ ಕ್ವಶನ್ ಕೇಳ್ತಾ ಇದ್ದಾರೆ ಸರ್. ಮೊನ್ನೆ ಎಲ್ಲ ಸರ್ವೆ ಮಾಡಿದ್ರು, 12ನೇ ತಾರೀಕು ಬಂದು ಪೊಲೀಸ್ ಪ್ರೊಟೆಕ್ಷನ್ ಹಾಕ್ಕೊಂಡು ಯಾಕಪ್ಪ ಅದೆಲ್ಲ ಕ್ಲೀನ್ ಮಾಡಿಸ್ದಂಗೆ ಸೈಟ್ ಹಂಚಿದಂಗೆ ಸುಮ್ಮನೆ ಆಗಿರೋದು, ಕಾರಣ ಏನು ಅಂತ ನಮಗೆ ಜನ ಕ್ವಶನ್ ಮಾಡ್ತಾರೆ. ನಾವು ನಮ್ಗೆ ಹೇಳೋಕ್ಕಾಗ್ದಲ್ಲೇ ನೆನ್ನೆ ಎಲ್ಲ ಸ್ಟ್ರೈಕಿಗೆ ಕೂತ್ಕೊಳ್ತೀವಿ ಅಂತ ಎಲ್ಲ ಜನ ಬಂದಿದ್ರು. ಈಗ ಮುಂದೇನು ಸ್ಟ್ರೈಕ್ ಮಾಡೋಂಥ ಜನ ನಿರ್ಧಾರಗಳು ತಗೊಂಡಿದ್ದಾರೆ. ಹಂಗಾಗಿ ತಾವು ಸಹ ಮತ್ತು ಅಧಿಕಾರಿಗಳಲ್ಲಿ ನಾನು ಬೇಡ್ಕೊಳ್ಳೋದು ಏನಂತಂದರೆ, ಇದು ತುಂಬ ವರ್ಷಗಳಿಂದ ಎಲ್ಲ ಏನೇನು ವಂಚಿತರಾಗಿದ್ದಾರೆ ಕುಟುಂಬಗಳು, ಅವ್ರಿಗೆ ಅತಿ ಶೀಘ್ರದಲ್ಲಿ ನಿವೇಶನ ಗುರುತಿಸಿ ನಿವೇಶನ ವಿಂಗಡಣೆ ಮಾಡಿ ತದನಂತರ ಅವ್ರ ಕುಟುಂಬಸ್ಥರಿಗೆ ನಿವೇಶನ ಕೊಡಿಸ್ಕೋಬೇಕಾಗಿ ತಮ್ಮಲ್ಲಿ ಮೂಲ ಉದ್ದೇಶ. ಓಕೆ ಸರ್, ಬೇರೆ ಇನ್ನೇನು ಯಾವ ರಾಜಕೀಯ ಷಡ್ಯಂತ್ರ ಇಲ್ಲ. ಈ ಮಾಮೂಲಿ ಸಹಜ ಇದು, ಯಾವುದಾದ್ರೂ ನಾವು ಒಂದು ಕಾರ್ಯಕ್ರಮ ಮಾಡಿಕೊಟ್ಟಾಗ, ಯಾವುದನ್ನು ಸರ್ಕಾರಿ ಕಾರ್ಯಕ್ರಮ ಅನುಷ್ಠಾನ ಮಾಡಿಕೊಟ್ಟಾಗ ಇದರಲ್ಲಿ ರಾಜಕೀಯ ಇದೆ, ಇದರ ಏನೇನೋ ರಾಜಕೀಯ ಪ್ರೇರಿತಗಳಿದ್ದಾವೆ, ಷಡ್ಯಂತ್ರ ಇದೆ ಅನ್ನೋದು ಸರ್ವೇ ಸಾಮಾನ್ಯ ಆಗೋಗ್ಬಿಟ್ಟಿದೆ. ಇದು ನಮ್ಮ ಮೂಲ ಉದ್ದೇಶ ಅವೆಲ್ಲ ಸತ್ಯಕ್ಕೆ ದೂರವಾದಂಥ ಮಾತುಗಳವು. ಯಾಕಂದರೆ ನಾವೊಂದು ಕೆಲಸ ಮಾಡೋಕೆ, ಈಗ ನಮ್ಮ ಗ್ರಾಮದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಹಯೋಗದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಮಂಜೂರು ಮಾಡಿಸಿದ್ವಿ. ಮಂಜೂರು ಮಾಡಿಸ್ದಾಗ ಒಂದು ಶಾಲಾ ಬಿಲ್ಡಿಂಗ್ ಇತ್ತು, ಹಳೆ ಬಿಲ್ಡಿಂಗು, ಅದನ್ನು ಡಮಾನಿಶ್ ಮಾಡಿಸಿ ಅಲ್ಲಿ ನಿರ್ಮಾಣ ಮಾಡಬೇಕು ಅಂತ ಹೊರಟ್ವಿ.
ಅಲ್ಲಿ ಹೊರಟಾಗ ಅದು ಯಾರೋ ಲ್ಯಾಂಡ್ ಜಮೀನು ಮಾಲೀಕರು ಬಂದು ಇದು ನಮ್ಮ ಜಾಗ ನಿಮ್ಮ ನಿರ್ಮಾಣ ಮಾಡಬೇಡಿ ಅಂತ ಅದನ್ನು ತೆರವುಗೊಳಿಸಿದ್ರು. ತೆರವುಗೊಳಿಸಿದ್ದಾದ್ಮೇಲೆ ತಮ್ಮಿಗೆ ಗಮನಕ್ಕೆ ತರಲಿಲ್ಲ, ನಾನು ಊರಲ್ಲಿ ಊರಲ್ಲಿ ಹೇಳಬೇಕಾಗಿತ್ತು. ಕಾಲುವೆನಲ್ಲಿ ಕೆರೆಯಿಂದ ಕೆರೆಗೆ ಹೋಗ್ತಿತ್ತಲ್ಲ ಕಾಲುವೆ, ಆ ಕಾಲುವೆನಲ್ಲಿ ಪಿಲ್ಲರ್ ಹಾಕ್ಬಿಟ್ಟು ಸ್ಲ್ಯಾಬ್ ಹಾಕ್ಬಿಟ್ಟು ಅದ್ರ ಮೇಲೆ ನಾವು ಶೀಟ್ ಕುಂಡಿಸಿ ಮಿಷನರಿ ಕುಂಡಿಸ್ಬಿಟ್ಟು ಫಿಲ್ಟರ್ ನೀರು ಕೊಡ್ತಾ ಇದ್ದೀವಿ. ಏನು ಸರ್, ನಾವು ಸಾಕಷ್ಟು ಜನಗಳಿಗೆ ಕೆಲಸಗಳು ಮಾಡಿದ್ದೇವೆ, ಸಾಕಷ್ಟು ಮನೆಗಳು ಕೊಟ್ಟಿದ್ದೀವಿ, ಬೀದಿ ದೀಪ ನಿರ್ವಹಣೆ ಮಾಡಿದ್ದೀವಿ, ಚರಂಡಿ ನೀರ್ಮೇಲೆ ಕಾಪಾಡ್ಕೊಂಬಂದಿದ್ದೀವಿ. ಹಾಗಾಗಿ ನಾವು ಏನಾದರೂ ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ಹೊರಟಾಗ ಇಂಥವ್ರು ನೂರಾರು ವಿಘ್ನಗಳು ಬರೋದು ಸರ್ವೇ ಸಾಮಾನ್ಯ. ಅದರಲ್ಲಿ ಎಸ್ಪೆಷಲಿ ಹೇಳ್ಬೇಕು ಅಂತಂದರೆ ಇವರು 39 ಮಾಡಿಸಿ ಅವರಿಗೆ ಆಧಾರ್ ಕಮ್ಯುನಿಟಿ ಕೂಡ ಕೊಟ್ಟವ್ರೆ, ಇದರಿಂದ ಏನು ರಾಜಕೀಯ ಶೆಟ್ಟಿ ಅಂತಂದರೆ ಅವೆಲ್ಲ ಸತ್ಯಕ್ಕೆ ದೂರವಾದ ಮಾತು, ಅದು ಸುಳ್ಳು ಆರೋಪ. ನಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಅಷ್ಟೇ. ಏನು 50 ವರ್ಷದಿಂದ ಬಿದ್ದಿದೆ, ಇವನು ಮಾಡಿಬಿಟ್ಟು ಇದನ್ನೆಲ್ಲ ಮಾಡ್ಸೋಕ್ಕೆ ಹೋಗ್ಬಿಟ್ಟು ಇವ್ರಿಗೆ ಕ್ರೆಡಿಟ್ ಸಿಗುತ್ತೆ, ಇದನ್ನೆಲ್ಲ ನಾವು ತಡೆ ಮಾಡಬೇಕು, ಇದು ನಮಗೆ ಆಗುತ್ತೆ ಜಮೀನು, ನಮ್ಮ ತಂದೆಯವ್ರು ಓಡಾಡಿರೋದು, ನಮ್ಮ ತಾತ ಓಡಾಡಿರೋದು. ಪಾಣಿ ನೋಡಿದ್ರೆ ನೀವು ಪಾಣಿಲಿ ಏನು ಬರ್ತೈತೆ ಸರ್? ಸರಿ, ದಾಸಹಳ್ಳಿ ಗೋಲರಟ್ಟಿ ಬಡಾವಣೆ ಅಂತ ಕಾನೂನಾತ್ಮಕ ಹಕ್ಕುಗಳಾಗಿದೆ. ಹಂಗಂದಾಗ ಇವ್ರು ಏನಿದೆ ಸರ್ ಅಲ್ಲಿ ತರಲೆ ಮಾಡೋದು, ತಡೆ ಒಡ್ಡೋದು? 27 ಜನ ಇವತ್ತು ನೀವು ಸರ್ವೆ ಮಾಡಿರೋ ಪ್ರಕಾರ ಹೆಂಗಿದ್ದಾರೆ ಸರ್ ಕುಟುಂಬಗಳಲ್ಲಿ ನೋಡೋರು ಸರ್? ನೀವು 27 ಜನ ಅಭಿಪ್ರಾಯ ಸಂಗ್ರಹಣೆ ಮಾಡಿದರೆ ನನ್ನ ಒಬ್ಬನ ಬೇಡ ಸರ್, ನಾನು ಹೇಳೋದು ಬೇಡ, ನಾವು ಮಾತಾಡಿದ್ರೆ ರಾಜಕೀಯ ಶೆಡ್ಡಿ ಅಂತ ಎಲ್ಲ ನಮ್ಮನ್ನು ಆರೋಪಿಸ್ತಾರೆ. ನಾ ಅಲ್ಲಿ ಜನ ಅಭಿಪ್ರಾಯ ಸಂಗ್ರಹಣೆ ಮಾಡಿದಾಗ ಹಿಂಗಿತ್ತು ಸರ್, 27 ಜನ ಏನು ಹೇಳಿದ್ರು ಸರ್? 28 ಜನದಲ್ಲಿ ಒಬ್ಬನೇ ಒಬ್ಬ ತರಲೆ ಮಾಡ್ತಾನೆ, ಇನ್ನು 27 ಜನ ನಮಗೆ ಸೈಟ್ ಕೊಡಿಸಿ ಸ್ವಾಮಿ, ನಾವೆಲ್ಲ ರೆಡಿ ಇದ್ದೀವಿ, ನಾವೆಲ್ಲ ಒಂದಾಗಿದ್ದೀವಿ, ನಮಗೆ ಸೈಟ್ ಇಲ್ಲ, ನಮಗೆ ನಿರ್ಗತಿಗಿರೋ ಅಂತ ಕೇಳ್ಕೊಂಡ್ರೆ ಇಲ್ಲ ನಿಮ್ಮ ಹತ್ರ ಕೇಳ್ಕೊಂಡ್ರಿಲ್ಲ ಸರ್ ಅಲ್ವಾ? ಹಾಗಾಗಿ ಜನಾಭಿಪ್ರಾಯನೂ ಅದೇ ಆಗಿದೆ, ನಮ್ಮ ಉದ್ದೇಶನೂ ಅದೇ ಆಗಿದೆ. 28 ಜನ ಕೊಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಅವ್ರಿಗೇನು ಕಿಮ್ಮತ್ ಕಟ್ಕೊಂಡಿದ್ರೆ ಅವ್ರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು, ಅವ್ರ ನಿವೇಶನ ಹಕ್ಕು ಕೊಡಿಸ್ಬೇಕು ಅನ್ನೋದೇ ನಮ್ಮದು ಮೂಲ ಉದ್ದೇಶ. ಓಕೆ ಸರ್, ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪರ ಧ್ವನಿ.